ನಮಸ್ಕಾರ ಕಥಾ ಪ್ರಪಂಚಕ್ಕೆ ಸ್ವಾಗತ ಒಂದು ಹುಡುಗ ಸಣ್ಣವನಿದ್ದಾಗ ಅವರ ತಂದೆ ತಾಯಿಯ ಜವಾಬ್ದಾರಿ ಆತ ಹುಡುಗ ಸ್ವಲ್ಪ ನಡೆದಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗುರುಗಳ ಜವಾಬ್ದಾರಿ ಆಗ್ತಾನೆ ಒಂದು ಹುಡುಗನ ಯಶಸ್ಸಿನ ಜೀವನದ ಹಿಂದೆ ಪ್ರತಿಯೊಬ್ಬ ಗುರು ಇರಲೇಬೇಕು ಆದರೆ ಆ ಗುರುವಿಗೆ ಎಲ್ಲರ ಯಶಸ್ಸಿನ ಹಿಂದೆ ನಾನೇ ಇದ್ದೀನಿ ಅನ್ನುವ ಅಹಂ ಇಲ್ಲ ಇವತ್ತು ಅಂತ ಒಬ್ಬ ಗುರುವಿನ ಜೀವನ ಅವರ ಜೀವನದ ಕಥೆ ಏನು ಅಂತ ಇವತ್ತು ಅವರಿಂದ ಕೇಳೋಣ ನಮಸ್ಕಾರ ನಮಸ್ತೆ ಸರ್ ನಮ್ದು ಕಥಾ ಪ್ರಪಂಚ ಅಂತ ಕಾನ್ಸೆಪ್ಟ್ ಅದ ನಿಮಗೇನು ಅನ್ನಿಸ್ತದೆ ಇದನ್ನು ನೋಡಿದ್ರೆ ಕಥಾ ಪ್ರಪಂಚ ಅನ್ನೋದು ಒಂದು ಒಳ್ಳೆಯ ಟೈಟಲ್ ಇಟ್ಟಿರಿ ಅಂದರೆ ಜೀವನದಾಗ ಪ್ರತಿಯೊಬ್ಬರದ ಹಿಂದೆ ಒಂದು ಕಥೆ ನಡೆದ ನಡೀತಿದೆ ಆ ಕಥೆಯನ್ನು ನೀವು ಹುಡುಕಿ ತೆಗೆಯಾಕತ್ತೀರಿ ಅನ್ನೋದು ಭಾಳ ಖುಷಿಯ ವಿಚಾರ ಈಗ ನಮ್ಮ ಜೀವನದ ಕಥೆಯನ್ನು ನೀವು ಕೇಳಕ್ಕೆ ಬಂದಿರಿ ನಾವು ಅಂಥ ದೊಡ್ಡ ಏನು ಸಾಧನೆ ಮಾಡಿಲ್ಲ ಬಟ್ ಆದರೂ ನಮ್ಮ ಜೀವನದ ಕಥೆಯನ್ನು ನೀವು ಕೇಳಕ್ಕೆ ಬಂದಿರಲ್ಲ ನಂಗೆ ಭಾಳ ಖುಷಿಯಾಗೈತಿ ಯಾಕಂದ್ರೆ ಪ್ರತಿಯೊಬ್ಬರ ಹಿಂದೆ ಒಂದೊಂದು ಕಥೆಗಳು ಇರ್ತಾವೆ ಅಂತ ನಿಮ್ಮ ಅನಿಸಿಕೆನೂ ಐತಿ ನನ್ನ ಅನಿಸಿಕೆನೂ ಐತಿ ನಾನು ಒಂದು ಗುರು ಆಗಬೇಕಂದ್ರೆ ನನ್ನ ಹಿಂದೆ ಒಂದು ಕಥೆ ಇತ್ತು ನನ್ನ ಗುರಿನೂ ಇತ್ತು ನಾನು ಗುರು ಆಗಬೇಕನ್ನೋದ ಅದ ತಕ್ಕಂಗೆ ನಾನು ಗುರು ಆಗಿದ್ದೇನೆ ಈಗ ನನಗೆ ಭಾಳ ಹೆಮ್ಮೆ ಐತಿ ಅದ್ರ ಬಗ್ಗೆ ಈಗ ಏನು ಮಾಡೋದ್ರಿ ಸ್ಟೋರಿ ನಾವು ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ನಿಮ್ಮ ಏನು ವೀಕ್ಷಕರದಾರ ಅವ್ರಿಗೂ ಅರ್ಥ ಆಗೋತಾರ ಈಗ ಪ್ರತಿಯೊಬ್ಬರದ್ದು ಜೀವನದಾಗ ಏನೋ ಒಂದು ಕಥೆಗಳು ಆಗ್ತದೆ ಇವತ್ತು ನಿಮ್ಮ ಗುರು ಆಗೋಕ್ಕೂ ಒಂದು ಕಥೆ ಅದ ನಾವು ಏನೋ ಮಾಡಕ್ರಿ ಇದಕ್ಕೂ ಒಂದು ಕಥೆ ಅದ ರೀ ಸೊ ನಿಮ್ದು ಸ್ಟಾರ್ಟಿಂಗ್ ಹೆಂಗಿತ್ತು ನಿಮ್ಮ ಸ್ಕೂಲ ಕಾಲೇಜಸ್ ಅದು ಹೆಂಗಿತ್ತು ನಾನು ಮೊದಲು ಹುಟ್ಟಿದ್ದು 1989 ಜನವರಿ 6ರಂದು ನಾನು ನಮ್ಮ ತಂದೆಗೆ 2ನೇ ಮಗ ನಾನು ವಿದ್ಯಾಭ್ಯಾಸದಲ್ಲಿ ಮೊದಲಿನಿಂದನೂ ಸ್ವಲ್ಪ ಚುರುಕಾಗಿದ್ದೆ ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಮ ಗುರುಗಳು ಗಣಿತ ಶಿಕ್ಷಕರಾದಂತಹ ಮಗ್ಗಾವಿ ಟೀಚರ್ ಅಂತ ನಮ್ಮ ಪ್ರಾಥಮಿಕ ಗುರುಗಳಿದ್ದರು ಅವರಿಂದ ಪ್ರೇರಣೆಗೊಂಡು ನಾನು ಗಣಿತ ಶಿಕ್ಷಕ ಆಗಬೇಕನ್ನೋದು ಭಾಳ ನನಗೆ ಆಸೆ ಅವಾಗಿಂದನೂ ಹುಟ್ಟಿತ್ತು ಸುಳೆಬಾವಿ ಒಳಗನ ನಾವು ಪ್ರಾಥಮಿಕ ಶಾಲೆಯಲ್ಲೇ ಮುಗಿಸಿದ್ವಿ ಅದೇ ತರನಾಗಿ ಮತ್ತು ನಾವು ಪ್ರೌಢಶಾಲೆಗೆ ಹೋದಾಗ ಅಲ್ಲಿ ನಮಗೆ ಒಳ್ಳೆಯ ಶಿಕ್ಷಕರಾದಂಥ ಗೀತಾ ನಾಯಕ್ ಮೇಡಮ್ ಅವರು ಸಿಕ್ಕರು ಅವರು ಚೆನ್ನಾಗಿ ಗಣಿತ ಹೇಳ್ತಿದ್ರು ಅವರಿಂದ ಮತ್ತಷ್ಟು ಪ್ರೇರಣೆಗೊಂಡು ನಾನು ಆದರೆ ನಾನು ಗುರುನ ಆಗಬೇಕು ಗಣಿತ ಶಿಕ್ಷಕನ ಆಗಬೇಕು ಅನ್ನೋದರಿಂದ ಅವಾಗಿಂದನೂ ನಾನು ಹೈಸ್ಕೂಲ್ ಇದ್ದಾಗಿಂದನೂ ಶಿಕ್ಷಕ ಆಗಬೇಕು ಅನ್ನೋದು ನನ್ನ ಗುರಿ ಇತ್ತು ಅದೇ ತರನಾಗಿ ನಾನು ಒಂದು ಮಟ್ಟಕ್ಕೀಗ ಶಿಕ್ಷಕನಾಗಿ ನಮ್ಮ ಸುಳೆಬಾವಿ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಕತ್ತಿದ್ದೇನೆ ಈಗ ನೀವು ಪ್ರೈಮರಿದಾಗ ಇದ್ದಾಗ ನೀವು ಟೀಚರ್ ಆಗ್ಬೇಕಂತ ಅವಾಗ ಅನ್ಕೊಂಡಿದ್ದೆ ಬಟ್ ಅವಾಗಿದ್ದ ಶಿಕ್ಷಕರಿಗೆ ಈಗಿರೋ ಶಿಕ್ಷಕರಿಗೆ ಈಗಿನ ಹುಡುಗರಿಗೆ ಶಿಕ್ಷಕರಾಗೋದು ಸ್ವಲ್ಪ ಅಸಡ್ಡೆ ಭಾವನೆ ಶಿಕ್ಷಕರಂದ್ರೆ ಸ್ವಲ್ಪ ಲೋ ಪೇಮೆಂಟ್ ಅದ ಹಿಂಗೆಲ್ಲ ಅದ ಅದನ್ನ ಬಿಟ್ಟು ನಿಮ್ಗೆ ಯಾಕೆ ಶಿಕ್ಷಕರನ್ನ ಆಗ್ಬೇಕಂತ ಅನ್ಸುತ್ತೆ ಶಿಕ್ಷಕ ಆಗ್ಬೇಕನ್ನೋ ಕಾರಣ ಏನಪ್ಪಾ ಅಂದ್ರೆ ಯಾಕೆ ಶಿಕ್ಷಕನ ಗುರಿ ಅಂದ್ರೆ ಶಿಕ್ಷಕ ಒಂದು ವಿಚಾರದಿಂದ ಸಾಯೋ ತನಾನು ಮುದ್ದು ಮಗುನಾಗಿ ಇರಬೇಕು ಯಾಕಂದ್ರೆ ಮಕ್ಕಳ ಜೊತೆ ಬೆರೆತ ಶಿಕ್ಷಕ ತನ್ನ ವೃತ್ತಿ ಜೀವನ ಮುಗಿಯೋದ್ರವರೆಗೂ ಮಗು ಆಗೇನೆ ಇರ್ತಾನೆ ಉಳಿದೆಲ್ಲ ವೃತ್ತಿಯೊಳಗೆ ಏನೈತಪ್ಪ ಅಂದ್ರೆ ಕೆಲವೊಂದು ಹಲವಾರು ಅವರಿಗೆ ಟೆನ್ಷನ್ಗಳಿರ್ತಾವೆ ಹಲವಾರು ವಿಚಾರಗಳಿರ್ತಾವೆ ಶಿಕ್ಷಣ ವೃತ್ತಿಯಲ್ಲಿ ಹಂಗಿರೋದಿಲ್ಲ ಯಾಕಂದ್ರೆ ಮುದ್ದು ಮನಸ್ಸುಗಳು ನಮ್ಮ ಹತ್ತಕ್ಕೆ ಬರ್ತಾವೆ ಆ ಮುದ್ದು ಮನಸ್ಸುಗಳಿಗೆ ನಾವು ಒಂದು ಸ್ವಲ್ಪ ತಿದ್ದಿ ಹೇಳಿದ್ರೆ ಅವ್ರ ಮುದ್ದು ಮಕ್ಕಳ ಭವಿಷ್ಯ ಭಾಳಷ್ಟು ಉಜ್ವಲ ಆಗ್ತದೆ ಹಂಗೆ ನಮ್ಮ ಗುರುಮಾತೆಗಳಿಂದ ನಾನು ಕಲಿತಂಥ ವಿಚಾರ ಅದಕ್ಕೆ ನಾನು ಶಿಕ್ಷಕನಾಗಬೇಕಂತ ಅವಾಗಿಂದನೇ ನಾನು ಗುರಿಯನ್ನು ಇಟ್ಕೊಂಡಿದ್ದೆ ಈಗ ಹಂಗಾಗಿ ಒಂದು ಹುಡುಗರು ಈಗ ಆರ್ಮಿ ಡ್ರೆಸ್ ಹಾಕೊಂಡು ಯಾರು ನೋಡಿ ನಾನು ಆರ್ಮಿ ಆಗ್ತೇನೆ ಪೊಲೀಸರು ನೋಡಿ ನಾನು ಪೊಲೀಸ್ ಆಗ್ತೇನೆ ಸಣ್ಣ ಹುಡುಗರು ಹೇಳ್ತಿರ್ತಾರೆ ಹಂಗೆ ನಿಮ್ಗೆ ಯಾವ್ದೋ ಒಂದು ಟೀಚರ್ದ ಖುಷಿ ಜೀವನ ನೋಡಿ ನಾನು ಟೀಚರ್ ಆಗ್ಬೇಕಂತ ಅನ್ಸುತ್ತೆ ಖುಷಿಯ ಜೀವನ ಅನ್ನೋಕ್ಕಿಂತ ಅವರು ಕಲಿಸುವಂತಹ ಮಾದರಿಯನ್ನು ನೋಡಿ ನಮ್ಮ ಮಗ್ಗಾವಿ ಟೀಚರ್ ಕಲಿಸುವಂತಹ ಮಾದರಿ ನೋಡಿ ಆಮೇಲೆ ನಮ್ಮ ನಾಯಕ ಟೀಚರ್ ಕಲಿಸುವಂತಹ ಮಾದರಿಯನ್ನು ನೋಡಿ ನಾನು ಶಿಕ್ಷಕ ಆಗ್ಬೇಕಂತ ಅವರು ಕೇಳಿದಾಗ ಅವಾಗೂ ಹೇಳಿದ್ದೆ ಈಗೂ ನಾ ಹೆಮ್ಮೆಯಿಂದ ಹೇಳ್ತೀನಿ ಶಿಕ್ಷಕನಾಗಿದ್ದೀನಿ ಅಂತ ಹೀಗೆ ಅವ್ರು ಕೆಲವೊಂದು ಶಿಕ್ಷೆಗಳು ಕೊಡ್ತಿದ್ದಾರೆ ಆ ಟೈಮ್ ಒಳಗೆ ಆ ಶಿಕ್ಷಣ ನಮಗೆ ಭಾಳ ಕೆಟ್ಟ ಅನ್ನಿಸ್ತದೆ ಬಟ್ ಅದನ್ನ ನಾವು ಇನ್ನೊಂದು ಪಾಠ ಕಲ್ತು ಬಿಡ್ತೇವೆ ನೆಕ್ಸ್ಟ್ ಹಂಗೆ ಒಂದು ಯಾವ್ದಾರ ಒಂದು ಉದಾಹರಣೆ ನಿಮಗೆ ಹಾಂ ನಾನು ಶಿಕ್ಷೆ ಅನ್ನೋಕ್ಕಿಂತ ಮುಂಚೆ ನಮಗೆ ಕುಲಕರ್ಣಿ ಸರ್ ಅಂತ ಪ್ರೈಮರಿ ಸ್ಕೂಲ್ನಾಗ ಇದ್ರೆ ಅವರು ನಮಗೆ ಒಂದು ಸ್ವಲ್ಪ ಕಠಿಣವಾದ ಶಿಕ್ಷಣ ಕೊಡ್ತಿರ ಆ ಶಿಕ್ಷೆಯಿಂದ ನಾನು ಭಾಳಷ್ಟು ಕಲಿತೀನಿ ಅವಾಗ ಶಿಕ್ಷೆ ಅವರು ನಮಗೆ ತಪ್ಪು ಮಾಡಿದಾಗ ಲೇಟ್ ಮಾಡಿ ಬಂದಾಗ ನಮಗೆ ಒಂದು ಸ್ವಲ್ಪ ಬುದ್ಧಿ ಹೇಳ್ತಿದ್ರು ಅಥವಾ ಬಡಿತಿದ್ರು ಲೆಕ್ಕಗಳನ್ನು ಮಾಡಲೇದಾಗ ಬಡಿತಿದ್ರು ಅವಾಗ ನಾವು ಅವರಿಂದ ಭಾಳಷ್ಟು ಕಲಿತ್ವಿ ಆ ಶಿಕ್ಷೆಯನ್ನು ಕೊಡೋದು ಅವಾಗನ ಇರಬೇಕು ಯಾಕಪ್ಪ ಅಂದ್ರೆ ನಾವು ಚಿಕ್ಕವರಿದ್ದಾಗ ಶಿಕ್ಷೆಯನ್ನು ಪಡ್ಕೊಂಡ್ರೆ ಅದ್ರ ಶಿಕ್ಷೆಯ ವ್ಯಾಲ್ಯೂ ಅವಾಗ ಗೊತ್ತಾಗ್ತೈತೆ ದೊಡ್ಡವರು ಆದಾಗ ನಾವು ತಪ್ಪು ಮಾಡಿದಾಗ ನಮಗೆ ತಿದ್ದಾಕ ಯಾರು ಇರಂಗಿಲ್ಲ ನಾವು 10ನೇ ಮಟ್ಟ ಮಾತ್ರ ನಮ್ಮ ಗುರುಗಳು ಹೇಳಿದ ಮಾತ್ರ ನಾವು ಕೇಳ್ತೀವಿ ಆ ನಂತರ 10ನೇ ಮುಗಿ ಅಂತ ನಮ್ಮ ಡಿಸಿಷನ್ ನಾವು ನಮ್ಮ ಭವಿಷ್ಯ ನಮ್ಮ ಕೈಯಾಗೈತೆ ಅಂತ ತಿಳ್ಕೊಂಡು ಯಾರ ಮಾತನ್ನು ಕೇಳೋದಿಲ್ಲ ಅದೇ ತರನಾಗಿ ನಮ್ಮ ಕುಲಕರ್ಣಿ ಸರ್ ಅಂತ ಕೇಸಿದ್ರು ಅವರಿಂದ ನಾವು ಶಿಕ್ಷೆ ಕೆಲವೊಂದ್ಸಲ ಪಡ್ಕೊಂಡಿದ್ದೆ ನಾನು ಮತ್ತು ನಮ್ಮ ಮೆಚ್ಚಿನ ಗುರುಗಳಾದಂಥ ಮಗ್ಗಾವಿ ಟೀಚರ್ ಕಡೆನೂ ಶಿಕ್ಷೆ ತೊಗೊಂಡಿದ್ದೀನಿ ನಮ್ಮ ಗೀತಾ ನಾಯಕ್ ಟೀಚರ್ ಕಡೆಯೂ ನಾನು ಕೆಲವೊಂದು ತಪ್ಪು ಮಾಡಿದಾಗ ಅವ್ರ ಕಡೆಯೂ ನಾನು ಪನಿಷ್ಮೆಂಟ್ ತೊಗೊಂಡಿದ್ದೀನಿ ಅವಾಗ ಹಾಂ ನೋಡೋಕೆ ಅನಿಸಿದ್ರೆ ನಮ್ಮ ನಾಯಕ್ ಟೀಚರ್ ಈ ಥರ ಈಗ ಬಡಿತಿದ್ರು ಅವಾಗ
ಆಮೇಲೆ ನಿಡೌನ್ ಮಾಡಿಸ್ತಿದ್ರು, ಒಂದು ಗಂಟೆ ಮಟ್ಟ ನಮ್ಮ ಮನಕಾಲ ಮೇಲೆ ಕೂಡಕ್ಕೆ ಹಾಸ್ತಿದ್ರು ನಮಗೆ. ಅದೊಂದು ಸಲ ಕೆಟ್ಟ ಅನಿಸ್ತಿತ್ತು. ಈಗಿನ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ನಾವು ಬೇದ್ವಿ ಅಂದ್ರೂ ಎಲ್ಲರ ಮುಂದೆ ಬೇದ್ರೆ ಅಸಹ್ಯ ಆಗ್ತೈತೆ ಅಂತ ಹೇಗೇಶ್ವರ ಶಿಕ್ಷಕರನ್ನ ದೂಷಿಸಲು ಪ್ರಾರಂಭಿಸ್ತಾರೆ ಈಗಿನ ವಿದ್ಯಾರ್ಥಿಗಳು. ಬಟ್ ಆಗಿನ ವಿದ್ಯಾರ್ಥಿಗಳು ಶಿಕ್ಷೆಯನ್ನು ಶಿಕ್ಷೆ ಥರ ಇದನ್ನು ಮಾಡ್ತಿರಲಿಲ್ಲ, ಯಾಕಂದ್ರೆ ನಮ್ಮನ್ನ ತಿದ್ದಾ ಥರ ಅಂತ ತಿಳ್ಕೊಂಡು ನಾವು ಮುಂದೆ ಹೋಗ್ತಿದ್ವಿ. ಈಗ ಯಾವುದೋ ಒಬ್ಬ ಶಿಕ್ಷಕನ ಉದ್ದೇಶ ಯಾವುದೋ ಸ್ಟೂಡೆಂಟನ್ನು ನಾವು ದ್ವೇಷ ಅಂತ ಮಾಡೋದಿಲ್ಲ, ಅವ್ರು ಏನೋ ಒಂದು ಒಳ್ಳೇದಕ್ಕಾಗೆ ಮಾಡ್ತಿರ್ತಾರೆ, ಆದರೂ ಜನ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಹಾಂ, ಅದಕ್ಕೆ ಈಗ ಶಿಕ್ಷೆ ಅನ್ನೋದನ್ನು ನಾನು ನಿಮಗೊಂದು ಉದಾಹರಣೆ ಕೊಡಬೇಕಂದ್ರೆ, ಒಂದು ಹೂವಿನ ಗಿಡವನ್ನು ತೊಗೊಂಡಾಗ ನೀವು, ಒಂದು ಹೂವಿನ ಗಿಡದಾಗ ಎಲ್ಲ ಟೈಪ್ ಹೂವಿನ ಗಿಡ ತೊಗೊರಿ ನೀವು, ಅದರೊಳಗೆ ಹೂವಿನ ಗಿಡದಾಗ ಒಂದು ಗಿಡದಾಗ ಸಾಕಷ್ಟು ಹಲವಾರು ಹೂಗಳಿರ್ತಾವೆ. ಆ ಹಲವಾರು ಹೂಗಳಲ್ಲಿ ಒಂದು ಚಂದ ಅರಳಿರ್ತದೆ, ಒಂದು ಹೂವು ಯಾವುದೋ ಮುಟ್ರ ಹಿಡಿದಿರ್ತದೆ, ಅಂದ್ರೆ ಚಂದ ಅರಳಿರೋದಿಲ್ಲ. ಆ ಅರಳಿದ ಹೂವನ್ನ ನೋಡಿದಾಗ ಎಲ್ಲರೂ ಏನ್ ಮಾಡ್ತಾರ, ಬಹಳ ಸುಂದರ ಐತಿ ಅಂತಂತಾರೆ. ಅದ ಆ ಮುಟ್ರ ಹಿಡಿದ ಹೂವಿನ ನೋಡ್ರಿ ನೀವು, ಇದ್ಯಾಕೆ ಹಿಂಗೈತಿ ಅಂತ ವಿಚಾರ ಮಾಡ್ತಾರೆ. ಆದ್ರೆ ಒಂದು ಹೂವಿನ ಗಿಡ ಬೆಳೆಸಬೇಕಾದಾಗ ಆ ಹೂವು ಮುಟ್ರ ಹಿಡಿದಕ್ಕೆ ಕಾರಣ ಏನ, ಆ ಗಿಡದಲ್ಲಿ ಏನೋ ದೋಷ ಅದ, ಅದಕ್ಕೆ ಗೊಬ್ಬರ ಸರಿ ಕೊಟ್ಟಿಲ್ಲ, ನೀರು ಸರಿ ಹಾಕಿಲ್ಲ, ಬಿಸಿಲು ಸರಿ ಬಿದ್ದಿಲ್ಲ, ಇವೆಲ್ಲನೂ ಶಿಕ್ಷೆ ಅಂತ ತಿಳ್ಕೊಂಡ್ರೆ ಆ ಹೂವು ಚಂದ ಮರಳಕ್ಕೆ ಸಾಧ್ಯ ಇಲ್ಲ. ನನಗೆ ಗೊಬ್ಬರ ಯಾಕೆ ಹಾಕತ್ತಾರು, ನನಗೆ ನೀರು ಯಾಕೆ ಹಾಕತ್ತಾರು, ನನ್ನ ಸೂರ್ಯನ ಬೆಳಕು ಬೇಡ, ನಾನು ಎಳ್ಳಾಗ ಬರ್ತೇನೆ, ಹಿಂಗಂದ್ರೆ ಹೂವು ಅರಳಕ್ಕೆ ಸಾಧ್ಯ ಇಲ್ಲ. ಶಿಕ್ಷೆಯನ್ನು ಪಡ್ಕೊಂಡಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಉಜ್ವಲ ಭವಿಷ್ಯವನ್ನು ನಿರ್ಮಿಸ್ಕೊಳಕ್ ಸಾಧ್ಯ ಆಗ್ತಿದೆ ಅಂತ ನನ್ನ ಅಭಿಪ್ರಾಯ. ಹಾಂ, ನಾವು ಪ್ರೈಮರಿ ಇದ್ದಾಗ ಭಾಳಷ್ಟು ಜನ ಅದ್ರಾಗೂ ಒಂದನೇ ತರಗತಿ ಒಳಗೆ ಇದ್ದಾಗ ನಾವು ಭಾಳಷ್ಟು ತುಂಟತನ ಮಾಡ್ತಿದ್ವಿ. ನಾವು ನಮ್ಮ ಶಿಕ್ಷಕರಾದ ಅಕ್ಕಿ ಸಾಗರ್ ಸರ್ ನಮಗೆ ಫಸ್ಟ್ ಒಂದನೇ ತರಗತಿಗೆ ಅವರಿದ್ರು. ಅವಾಗ ಹುಡುಗರದ ಬ್ಯಾಚ್ ಒಂದು ಎ ಕ್ಲಾಸ್ ಇದ್ರೆ, ಹುಡುಗಿಯರದ ಒಂದು ಬ್ಯಾಚ್ ಬಿ ಕ್ಲಾಸ್ ಇರ್ತೈತೆ. ನಾವು ಎ ಕ್ಲಾಸ್ ವಿದ್ಯಾರ್ಥಿಗಳು ಬರೀ ವಿದ್ಯಾರ್ಥಿ ಗಂಡು ಹುಡುಗರು ಅಷ್ಟೇ ಇರ್ತಿದ್ವಿ. ಅಕ್ಕಿ ಸಾಗರ್ ಸರ್ ನಮಗೆ ಭಾಳಷ್ಟು ಪನಿಷ್ಮೆಂಟ್ ಕೊಟ್ಟು ಆ ಈ ತಿಳಿಯೋದ್ರಿಂದ ಹಿಡಿದು ಕೊಟ್ಟು ನಮಗೆ ಭಾಳಷ್ಟು ಖುಷಿಯಿಂದ ಕಲಿಸಿದ್ರು ಅವ್ರನ್ನ. ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ, ಯಾಕಂದ್ರೆ ಅವರು ಕಲಿಸಿದಂಥ ಮೆಟ್ಲನ್ನ ನಮಗೆ ಈ ಗುರು ಅಂತ ಸ್ಥಾನಕ್ಕೆ ನನಗೆ ಆ ಅಕ್ಕಿ ಸಾಗರ್ ಸರ್ ತಂದು ನಿಲ್ಲಿಸಿದಾರೆ ಅಂತ ಹೇಳ್ಬೋದು. ಮತ್ತೀಗ ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ಥರ ಇತ್ತು, ಎಲ್ಲರೂ ನಿಂತರ ಚುರುಕಿದ್ರು ಅಥವಾ? ಹಾಂ, ಈಗ ಅದು ಒಂದಷ್ಟು ಚುರುಕೂ ಇದ್ರು, ಒಂದೊಂದು ಸ್ವಲ್ಪ ದಡ್ಡನೂ ಇದ್ರು. ನಮ್ಮ ಚುರುಕುತನದಲ್ಲಿ ಒಂದು ನಾಲ್ಕೈದು ಜನ ನಾವು ಗುಂಪಾಗಿನೇ ಇರ್ತಿದ್ವಿ, ನಾವು ಕಾಂಪಿಟೇಷನ್ ಆಗಿ ಮಾಡ್ಕೋತಾ ಇದ್ವಿ. ಆ ವಿದ್ಯಾರ್ಥಿ ಅವ ಎಲ್ಲ ಬರೆದಂದ್ರೆ ನಾವು ಬರಿಬೇಕು, ಅವಾಗ ಒಂದು ಯಾವುದೋ ಒಂದು ಘಟಕ ಪರೀಕ್ಷೆ ಒಳಗೆ ಅವ ಹತ್ತು ಮಾರ್ಕ್ಸ್ ತೊಗೊಂಡ್ರೆ ನಾವು ತೊಗೋಬೇಕು, ಮುಂದಿನ ಘಟಕ ಪರೀಕ್ಷೆ ಒಳಗೆ ನಾವು ಮಾರ್ಕ್ಸ್ ತೊಗೋಬೇಕಂತ ಕಾಂಪಿಟೇಷನ್ಲಿ ಅವಾಗಿಂದನೇ ಅಭ್ಯಾಸ ಮಾಡ್ತಿದ್ವಿ. ಯಾಕಂದ್ರೆ ನಾವು ಮೊದಲು ಚಿಕ್ಕವರಿದ್ದಾಗ ಪ್ರಾಥಮಿಕ ವಿಭಾಗದಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ನಮ್ಮ ಮಗ್ಗಾಮಿ ಟೀಚರ ಹತ್ತು ಮಾರ್ಕ್ಸಿಂದ ಘಟಕ ಪರೀಕ್ಷೆ ತೊಗೋತಿದ್ರು. ನಾವು ಹತ್ತಕ್ಕೆ ಹತ್ತು ಮಾರ್ಕ್ಸ್ ತೊಗೋಬೇಕಂತ ಸೋಮವಾರದಿಂದ ಶುಕ್ರವಾರದನ ಅಭ್ಯಾಸ ಮಾಡ್ತಿದ್ವಿ ರೀ. ಆದ ಘಟಕ ಪರೀಕ್ಷೆಯಿಂದ ನಮಗೆ ಒಂದು ಕಾಂಪಿಟೇಟಿವ್ ಏನನ್ನೋದನ್ನ ಅವಾಗನ ಅರಿವಾಯಿತು. ನಮ್ಗೆ ಹಂತದ ಪ್ರೈಮರಿ ಮತ್ತು ಪ್ರೌಢಶಾಲೆ ಮುಗಿತನ ನಮಗೆ ಇದು ದುಡ್ಡಿನ ಅವಶ್ಯಕತೆ ಏನ ಬರಲಿಲ್ಲ, ಯಾಕಂದ್ರೆ ಎಲ್ಲ ಫ್ರೀ ಆಗಿರೋದ್ರಿಂದ ನಮಗೆ ಅವಾಗ ಏನು ಅಷ್ಟೊಂದು ದುಡ್ಡಿನ ತೊಂದರೆ ಆಗಲಿಲ್ಲ. ಬಟ್ ನಾನು ಯಾವಾಗ ಹತ್ತನೇತೆ ಮುಗಿದೆವು, ನಾನು RLSಗೆ ಜಾಯ್ನ್ ಆದೆ, ಅವಾಗ 3,000 ರೂಪಾಯಿ RLS ಫೀಸ್ ಇತ್ತು. ಅದು ನಮಗೆ ಕೊಡಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು, ಯಾಕೋ 2005 ಇಸ್ವಿಯೊಳಗೆ 3,000ಕ್ಕೆ ಸಾಕಷ್ಟು ಬೆಲೆ ಇತ್ತು ಅವಾಗ. ನಮ್ಮ ತಂದೆಯವರು ಅವಾಗ 3,000 ರೂಪಾಯಿ ಕೊಡಬೇಕಾದಾಗ ಕಷ್ಟ ಆಯಿತು. ಬಟ್ ನಮ್ಮ ದೊಡ್ಡಪ್ಪವರು ಅದನ್ನು ನಮ್ಮ 3,000 ರೂಪಾಯಿ ತುಂಬಿ ನಾನು RLSಗೆ ಜಾಯ್ನ್ ಮಾಡಿದ್ರು. ನಾನು ಒಂದೇ ಅಟೆಂಪ್ಟ್ನಲ್ಲಿ ಅವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆದೆ. ಬಟ್ ಅಂದ್ರೆ ನನಗೆ ಈಸಿ ಆಯ್ತು, ಯಾಕಂದ್ರೆ ನಮ್ಮ ಹಿರಿಯನ್ನ ನಮ್ಮನ್ನ ಅರ್ಧಕ್ಕೆ ಶಾಲೆಯನ್ನ ಮೊಟಕಗೊಳಿಸಿದ್ದ. ನನಗೆ ಕಲೀಲಿ ಅನ್ನುವಂಥ ಉತ್ಸಾಹ, ಕಲಿಸ್ಬೇಕನ್ನೋ ಉತ್ಸಾಹ ಅವ್ರಿಗೂ ಇತ್ತು. ನಾನು ಕಾಲೇಜ್ಗೆ ಹಸ್ತೇನೆ ಅಂದಾಗ ಅವರು ನಮಗೆ ಹುರಿದುಂಬಲಿ ನನಗೆ ಕಾಲೇಜನ್ನು ಕಳಿಸಿಕೊಟ್ರು. ಅವಾಗ ನಿರ್ಮಲ್ ನಗರ ಸೆಂಟರ್ ಇತ್ತು, ಹತ್ತನೇ ಎಕ್ಸಾಮ್ ಭಾಳ ಕಠಿಣವಾಗಿ ತೊಗೋತಿದ್ರು, ಈಗೂ ಕಠಿಣವಾಗಿ ತೊಗೋತಾರ ಅಂತಾರೆ. ಬಟ್ ಅವಾಗ ಮಾರ್ಕ್ಸ್ ನೋಡಿದರೆ 80-85 ಮಾಡಬೇಕಂದ್ರೆ ಭಾಳಷ್ಟು ಕಷ್ಟಪಡ್ತಿದ್ರು. ಆದ್ರೆ ಬಟ್ ಈಗಿನ ವಿದ್ಯಾರ್ಥಿಗಳು 90-95-98 ಮಾಡ್ಲಿಕ್ಕತ್ತಾರ, ಭಾಳ ಖುಷಿ ಅದ. ಬಟ್ ನಂದೊಂದು ಆಸೆ ಅದೇ ಶಿಕ್ಷಕನಾಗಿ ಸುತ್ತಲಿನ ನಮ್ಮ ಮಾರ್ಯಾಳ ಮತ್ತು ಕರಡಿಗುದ್ದಿ ಸುಳೇಮಾಯಿ ವಿದ್ಯಾರ್ಥಿಗಳು ಯಾರೂ 625-625 ನನ್ನ ಅನಿಸಿದ ಮಟ್ಟಿಗೆ ಯಾರೂ ತೊಗೊಂಡಿಲ್ಲ. ಬಟ್ ನಮ್ಮ ಶಾಲೆಯ ಸುಳೇಮಾಯಿ ವಿದ್ಯಾರ್ಥಿಗಳು ಈ ಸಲ ತೊಗೋಬೇಕನ್ನೋದು ನಂದು ಭಾಳ ಹೆಬ್ಬಯಕೆ ಅದ. ಓಕೆ, ಈಗೆಲ್ಲ ಹೆಂಗಂದ್ರೆ ನಮ್ಗೆ ಇಂಟರ್ನೆಟ್ ಅದ ರೀ, ನಾವು ಈಗ ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗೆ ಹೋಗೋದನ್ನ ಯೂಟ್ಯೂಬ್ದಾಗ ನೋಡ್ತೀವಿ. ಸೊ ನಮಗೆ ಈ ಮೆಂಟಲ್ ಹೆಲ್ತ್ ಇವೆಲ್ಲ ನಾವು ಪ್ರಿಪೇರ್ ಆಗ್ಬೋದು ಈಗ, ಬಟ್ ಅವಾಗಿನ ಟೈಮ್ದಾಗ ನಮ್ಗೆ ಯಾರೋ ಒಬ್ಬರು ಗೈಡ ಮಾಡಬೇಕಿತ್ತು, ಯಾರೋ ಒಬ್ಬರು ಹೇಳ್ಕೊಡ್ಬೇಕಿತ್ತು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದಿತ್ತು. ಸೊ ಅವಾಗ ಹೆಂಗೆ ಅಭ್ಯಾಸ ಮಾಡ್ತಿದ್ರು? ಅವಾಗ ನಮ್ಮ ಶಿಕ್ಷಕರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಿದ್ರು.
ನಮ್ಮ ಗೀತಾನಾಯಕ್ ಟೀಚರ್ ಆಗಲಿ, ಸಮಾಜ ಟೀಚರ್ ಆದಂಥ ಜಳಕಿ ಟೀಚರ್ ಆಗಲಿ, ಆಮೇಲೆ ಹಿಂದಿ ಹೇಳಿದಂಥ ಶಿಕ್ಷಕರಾಗಲಿ, ಎಕ್ಬೋಟೆ ಮೇಡಮ್ ಆಗಲಿ, ಅವರೆಲ್ಲ ನಮಗೆ ಭಾಳಷ್ಟು ಸಹಕಾರನ ಕೊಡ್ತಿದ್ರು. ಮತ್ತು ಹೇಳ್ಕೊಡ್ತಿದ್ರು ಮಾಡೆಲ್ ಕ್ವಶನ್ ಪೇಪರ್ ಅವಾಗ ಬಂದು ಅಂತ ಮ್ಯಾಗ್ಝಿನ್ ಬರ್ತಿತ್ತು, ಆ ಬಂದು ಮ್ಯಾಗ್ಝಿನ್ಗಳನ್ನು ನೋಡಿ ನಾವು ಅಭ್ಯಾಸ ಮಾಡ್ತಿದ್ವಿ. ಸೆಕ್ಷನ್ ಬರ್ತಿತ್ತು, ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅಭ್ಯಾಸ ಮಾಡಿ ನಾವು ಒಂದು 10th ಎಕ್ಸಾಮ್ ಪ್ರಿಪ್ರೇಷನ್ ನಡೆಸ್ತಿದ್ವಿ. ಗೈಡ್ ಅದು ಹೊಸ ಕಾನ್ಸೆಪ್ಟ್. ಹಾಂ, ಗೈಡ್ ಮತ್ತು ಬಂಧು ಅನ್ನುವಂಥದ್ದನ್ನು ಹೊಸ ಕಾಂಪ್ಟೆಕ್ಟ್. ಅವನ ಕಡೆ ಏನೋ ಬಂದು ಒಂದು ಬುಕ್ ಐತಿಪ್ಪ ಅಂದ್ರೆ ಏನೋ ಒಂದು ದೊಡ್ಡ ಮೊಬೈಲ್ ಇದ್ದಂಗೆ ಅವಾಗಿನ ಲೆಕ್ಕಕ್ಕೆ. ಬಟ್ ಈಗ ಏನಾಗಿದೆ, ಮೊಬೈಲ್ ಎಲ್ಲರ ಕಡೆ ಇರೋದು. ನನ್ನ ಒಂದು ಅಭಿಪ್ರಾಯ, ಅವಾಗ ಈಗೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ. ಬಟ್ ಈಗೆಲ್ಲ ಏನಾಗೈತಿ, ಮೊಬೈಲ್ ಬ್ರಹ್ಮ, ಮೊಬೈಲ್ ದೇವೋ, ಮೊಬೈಲೇ ಸಾಕ್ಷಾತ್ ಪರಬ್ರಹ್ಮ ಅಂತ ಇದೆ. ಯಾಕಂದ್ರೆ ಗುರುಕಿಂತ ಹೆಚ್ಚಿನ ಸ್ಥಾನವನ್ನು ಯಾರು ಗಳಿಸ್ಕೊಂಡೈತೆ ಅಂದರೆ ಮೊಬೈಲ್. ನಮಗೆ ಯಾರಿಗೂ ಅವಾಗ ಗೊತ್ತಾಗಲಿಲ್ಲ ಅಂದ್ರೆ ನಾವು ಶಿಕ್ಷಕನೇ ಕೇಳಬೇಕಾಗಿತ್ತು. ಈಗ ವಿದ್ಯಾರ್ಥಿಗಳು ಹಂಗೆ ಮಾಡೋಂಗಿಲ್ಲ, ತಮಗೆ ಗೊತ್ತಾಗಲಿಲ್ಲ ಅಂದ್ರೆ ಮೊಬೈಲ್ ಕೈಯಾಗ ಏನೈತಿ, ಗೂಗಲ್ನಾಗ ಸರ್ಚ್ ಮಾಡಿದ್ರೆ ಅದನ್ನು ತಾವು ಹುಡುಕೊಂಡು ತಾವು ಬರ್ಕೋಂಥ ಪರಿಸ್ಥಿತಿ. ಉತ್ತರ ಸಿಗ್ತದೆ, ಬಟ್ ಅದನ್ನು ಕಲಿಸ್ತಾರಲ್ಲ ಹೋಗೋದಿಲ್ಲ. ನಾವು ಮೊಬೈಲ್ನಿಂದ ನಾವು ಪಡೆದಂಥ ಉತ್ತರ ಪರಿಪೂರ್ಣವಾಗಿರೋದಿಲ್ಲ, ಶಿಕ್ಷಕನಿಂದ ಪಡೆದಂಥ ಉತ್ತರ ಪರಿಪೂರ್ಣವಾಗಿರಬಹುದು ಅಂತ ನನ್ನ ಅಭಿಪ್ರಾಯ. ಒಬ್ಬ ಶಿಕ್ಷಕ ಅವನ ಅನುಭವದ ಜೊತೆ ಆ ಉತ್ತರ ಹೇಳ್ಕೊಡ್ತಾನೆ. ಈಗ ಆನ್ಲೈನ್ ನಮ್ಗೆ ಉತ್ತರ ಅಟ್ಟ ಸಿಗ್ತದ, ಸೊ ಹಿಂಗೆ ನಿಮ್ಮ ಶಿಕ್ಷಕರ ಅನುಭವ ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು? ಹೌದು, ನಮ್ಗೆ ಭಾಳಷ್ಟು ಹೆಲ್ಪ್ ಆಯ್ತು. ಯಾಕಂದ್ರೆ ನಮ್ಮ ಶಿಕ್ಷಕರು ಗಣಿತ ಹೇಳುವಂಥ ಮೆಥಡ್ ಭಾಳ ಇಷ್ಟ. ಇನ್ನು ನಮಗೆ ಅವರು ಹೇಳಿದಂಥ ಕೆಲವೊಂದು ಪ್ರಮೇಯಗಳ ಕಣ್ಣು ಕಟ್ಟಿದಂಗೆ ಅದಾವೆ. ಯಾಕಂದ್ರೆ ನಾವು ಅಷ್ಟು ಲಕ್ಷ ಕೊಟ್ಟು ಅಷ್ಟು ಜಾಗ್ರತೆಯಿಂದ ಅವನ್ನೆಲ್ಲ ಏನು ಮಾಡ್ತಿದ್ವಿ, ಕಲಿತಿದ್ವಿ. ಯಾಕಂದ್ರೆ ಅವಾಗ ಬೇರೆ ನಮಗೆ ಸಾಧನಗಳೇ ಇರ್ತಿರಲಿಲ್ಲ, ಶಿಕ್ಷಕರು ಬಿಟ್ಟು ಬೇರೆ ಸಾಧನಗಳೇ ಇರ್ತಿರಲಿಲ್ಲ. ಈಗ ಎಲ್ಲ ಟಿವಿ ಆಗಲಿ, ಮೊಬೈಲ್ ಆಗಲಿ, ಯೂಟ್ಯೂಬ್ ಆಗಲಿ, ಹಲವಾರು ಸಾಧನಗಳಿಂದ ಬರೋದ್ರಿಂದ ಮಕ್ಕಳು ಶಾಲೆಯಲ್ಲೂ ಕಲಿತಾರೆ, ಮೊಬೈಲ್ನಲ್ಲೂ ಕಲಿತಿದ್ದಾರೆ. ನಮಗೆ ಅವಾಗ ಒಂದೇ ಒಂದು ಸಾಧನ ಅಂದರೆ ಶಿಕ್ಷಕರ ಅಷ್ಟೇ ಸಾಧನ ಇದೆ. ಎಂಟರ್ಟೈನ್ಮೆಂಟ್ ಏನಿತ್ತು ಅವಾಗ? ಎಂಟರ್ಟೈನ್ಮೆಂಟ್ ನಾವು ಬಗರಿ ಆಡ್ತಿದ್ವಿ, ಗೋಟಿ ಆಡ್ತಿದ್ವಿ, ಸ್ಕೂಲಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಆಮೇಲೆ ನಮ್ಮ ಶಿಕ್ಷಕರ ಜೊತೆನೂ ಕ್ರಿಕೆಟ್ ಆಡಿದ್ರೆ ನಾವು ನೆನಪು ಉಂಟು. ನಮಗೆ ಒಬ್ಬರು ಕಂಪ್ಯೂಟರ್ ಸರ್ ಪ್ರೌಢಶಾಲೆ ವಿಭಾಗದಲ್ಲಿ ಇದ್ದರು, ಅವ್ರ ಜೊತೆಗೆ ನಾವು ಕ್ರಿಕೆಟನ್ನು ಆಡಿದ್ವಿ. ಅವ್ರಿಗೆ ಈ ಕನ್ನಡ ಇತಿಹಾಸ ಇವೆಲ್ಲ ಸಬ್ಜೆಕ್ಟ್ ನಿಮಗೆ ಇಷ್ಟ ಇರ್ತಾರೆ? ಹೆಂಗೆ ಇಷ್ಟ ಇರೋಕ್ಕಿಂತ ಮುಂಚೆಯಾಗಿ ನನಗೆ ನಮ್ಮ ಟೀಚರ್ ಅಂದರೆ ಇಷ್ಟ. ಅವ್ರು ಹೇಳೋ ಮೆಥಡ್ ಇಷ್ಟ ಆಗೋದ್ರಿಂದ ನನಗೆ ಗಣಿತ ಇಷ್ಟ ಆಯಿತು. ಗಣಿತ ಹಾಂ, ಯಾಕೆ ಗಣಿತ ಇಷ್ಟ ಆಯಿತು ಅಂದ್ರೆ ನಮ್ಮ ಟೀಚರ್ ಮೊದಲು ನಮಗೆ ಅವ್ರು ಹೇಳೋ ಮಾದರಿ ಇಷ್ಟ ಆಯಿತು, ಅದರಿಂದ ನನಗೆ ಗಣಿತ ಇಷ್ಟ ಆಯಿತು. ನಾವು ಅವರು ಉಳಿದ ಟೀಚರ್ಗಳು ಹೇಳ್ತಾರ ಚೆನ್ನಾಗಿ ಹೇಳ್ತಾರಂತಲ್ಲ, ಬಟ್ ನಮ್ಮ ಗಣಿತ ಟೀಚರು ನಮ್ಗೆ ಎಲ್ಲರಿಗಿಂತ ಕರೆಕ್ಟಾಗಿ ಅರ್ಥ ಆಗುವಂಗೆ ಹೇಳೋದ್ರಿಂದ ಅದು ಪರ್ಫೆಕ್ಟ್ ಅನ್ನಿಸ್ತಿತ್ತು. ನಮಗೆ ಗಣಿತನ ಇಷ್ಟ ಆಯಿತು. ನಮ್ಮ ಸಮಾಜ ಟೀಚರ್, ಜಳಕಿ ಟೀಚರು ನಮಗೆ ಭಾಳ ಪರಿಪೂರ್ಣವಾಗಿ ಹೇಳ್ತಿದ್ರು. ಆಮೇಲೆ ಕನ್ನಡ ಕೊಟ್ಯಾಳ್ ಮೇಡಮ್ ಅಂತಿದ್ರು, ಅವರು ಕನ್ನಡ ಭಾರಿ ನಮಗೆ ಚಲೋ ಹೇಳ್ತಿದ್ರು. ಬಟ್ ನಮಗೆ ಗಣಿತ ಅನ್ನೋದು ಭಾಳ ಇಷ್ಟ ಅವಾಗಿಂದನು, ನಾ ಚಿಕ್ಕವನಾಗಿದ್ದಂಗೆಂದನು. ಮತ್ತೆ ಇಮ್ಯಾಜಿನೇಷನ್ ಪವರ್ ಸ್ಟೂಡೆಂಟ್ಗೆ ಭಾಳ ಇಂಪಾರ್ಟೆಂಟ್. ಹೌದು, ಅಂದ್ರೆ ಇಮ್ಯಾಜಿನೇಷನ್ ಪವರ್ ಕೊಡೋರು ಒಬ್ಬರು ಗುರುಗಳು. ನಮಗೆಲ್ಲ ಇತಿಹಾಸ ಪಾಠ ಹೇಳ್ಬೇಕಾದ್ರೆ ಶಿವಾಜಿ ಮಹಾರಾಜ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಯಣ್ಣ ಅಂತ ಹಿಂಗೆಲ್ಲ ಹೇಳಿದಾಗ ನಾವು ಇಮೇಜ್ ಮಾಡಿ ನಮ್ಗೆ ತಿಳಿಯೋಗಿ ಬರ್ತಿದ್ವಿ, ಇಮ್ಯಾಜಿನರಿ ಇರ್ತಿತ್ತು. ಈಗ ನೋಡುವಾಗ ಕಾನ್ಸೆಪ್ಟ್ ಕಡಿಮೆ ಆಗಿದೆ ಅನಿಸ್ತದೆ ನಿಮಗೆ? ಬಟ್ ಈಗಿನ ಟೆಕ್ನಾಲಜಿ ಪ್ರಕಾರ ಇಮ್ಯಾಜಿನೇಷನ್ ಪವರ್ ಮೊಬೈಲ್ನಲ್ಲಿ ಕಾರ್ಟೂನ್ಗಳು ಆಗಲಿ ಅಥವಾ ಪ್ರೊಜೆಕ್ಟ್ರ್ಗಳಲ್ಲಿ ಚಿತ್ರಗಳನ್ನು ನೋಡಿ ತೋರಿಸೋದ್ರಿಂದ, ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡೋದ್ರಿಂದ ಮಕ್ಕಳ ನೋಡುತ್ತಾ ಕಲಿಯುತ್ತಿದ್ದಾರೆ. ಯಾಕಂದ್ರೆ ನಾನೀಗ ನಾನು ಟ್ಯೂಷನ್ ಹೇಳಬೇಕಾದ್ರೆ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡಿನೇ ಹೇಳ್ತೀನಿ. ಈಗ ಒಂದು ಯಾವುದೋ ಒಂದು ಉದಾಹರಣೆಗೆ ಪಿನ ಮಸೂರ, ನಿಮ್ಮ ಮಸೂರದ ಬಗ್ಗೆ ವಿದ್ಯಾಭ್ಯಾಸ ಬಂದಾಗ ಅವುಗಳನ್ನು ನಾವು ಪ್ರಾತ್ಯಕ್ಷತೆ ತೋರಿಸಿ ಮತ್ತು ಪ್ರೊಜೆಕ್ಟರ್ನಲ್ಲಿ ತೋರಿಸಿದಾಗ ವಿದ್ಯಾರ್ಥಿಗಳಿಗೆ ನೋಡುತ್ತಾ ಕಲಿತರೆ ಹೆಚ್ಚಿನ ಜ್ಞಾನವನ್ನು ಗಳಿಸ್ಬೋದು ಅಂತ. ಯಾವ್ದು ಎಫೆಕ್ಟ್ ಅದ ಈಗ ನೋಡಿ ಕಲಿಯೋದು ಅಥವಾ ಇಮ್ಯಾಜಿನೇಷನ್ ಕಲಿತೀವಿ? ಯಾವ್ದು ಎಫೆಕ್ಟ್ ಅದ ನೋಡುತ್ತಾ ಕಲಿತವರೆ ಬಹಳ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನನ್ನ ಪ್ರಕಾರ ಒಂದು ಏಕಲವ್ಯ ಒಂದು ಪಾಠ ಒಂದು ಪೇಜ್ ಇದ್ದಂಗೆ ಇತ್ತು ನಮಗೆ, ಬಟ್ ನಾವು ಏಕಲವ್ಯನ ಯಾರೂ ಮರಿಲಿಲ್ಲ. ಆ ಥರ ಹೇಳೋ ಶಿಕ್ಷಕರು ಇದ್ರು ಅವಾಗ. ಹೌದು, ಅವಾಗ ಅವ್ರು ಓದಾಕತ್ತಂದ್ರೆ ನಮ್ಮ ಕಣ್ಣು ಮುಂದೆ ಚಿತ್ರ ಬಂದಿರ್ತಿತ್ತು ಯಾವ ತರ ಇದ್ರು ಅಂತ. ಆ ತರ ಒಬ್ಬ ಶಿಕ್ಷಕರ ನೆನಪು ಮಾಡ್ಕೋಬಹುದು ನಿಮಗೆ? ಹಾ, ಮಾಡ್ಕೋಬಹುದು. ಪಾಠ ಅನ್ನೋದಕ್ಕಿಂತ ಹೆಚ್ಚಿನ ಕತ್ತಿ ನಮಗೆ ಜಳಕಿ ಟೀಚರ್ ಆ ತರ ಸಮಾಜದ ವಿದ್ಯಾಭ್ಯಾಸಗಳನ್ನು ಹೇಳ್ತಿದ್ರು. ಕೋಟ್ಯಾ ಮೇಡಮ್ ಅಂತ ಕನ್ನಡ ಶಿಕ್ಷಕರಿದ್ರು, ಅವರು ಹೇಳ್ತಿದ್ರು. ಆಮೇಲೆ ಹಿಂದಿಗಳಲ್ಲಿ ಬರುವಂತ ಕತಿಗಳನ್ನು ಕೂಡ ನಮ್ಮ ಎಕ್ಬೋಟೆ ಮೇಡಮ್ ಅಂತಿದ್ರು, ಅವರು ಹೇಳ್ತಿದ್ರು. ಎಕ್ಬೋಟೆ ಮೇಡಮ್ ಅಂದ್ರೆ ಈಗ ಭಾರತಕ್ಕೆ ಆಂಗ್ಲರ ಆಗಮನ, ಸೊ ನಮ್ಗೆ ಅವ್ರು ಹೆಂಗ್ ಕಾಣ್ತಾರ ಗೊತ್ತಿರಲಿಲ್ಲ, ಬಟ್ ಇವ್ರು ಹೇಳೋದ್ರ ಮೇಲೆ ನಾವು ಇಮ್ಯಾಜಿನೇಷನ್ ಮಾಡ್ಕೋತೀವಿ. ಅವ್ರು ಯಾವ ತರ ಸಮುದ್ರದಿಂದ ಬಂದ್ರು ಅವಾಗ ಕೆಲವೊಂದು ಪಟಗಳನ್ನು ಯೂಸ್ ಮಾಡಿ ನಮಗೆ ಹೇಳ್ತಿದ್ರು ನಮ್ಮ ಸಮಾಜ ಶಿಕ್ಷಕರು ಕೂಡ. ಭಾರತಕ್ಕೆ ಆಗಮನ ಅಂದ್ರೆ ಒಂದು ಪಟವನ್ನು ತಂದ, ಚಿತ್ರಪಟವನ್ನು ತಂದ, ಈ ಕಡೆಯಿಂದ ಹಿಂಗ ಸಮುದ್ರ ಮಾರ್ಗವಾಗಿ ಬಂದರು ಅಂತ ಅನ್ನೋದನ್ನ ಅವರೆಲ್ಲ ಹೇಳ್ಕೊಡ್ತಿದ್ರು. ನಮ್ಗೆ ಒಂದು ಸ್ವಲ್ಪ ಅದರ ಕಲ್ಪನೆ ಮೂಡ್ತಿತ್ತು. ಓಕೆ, ಈಗ ನಾವು ನಮ್ಮ ಫ್ರೆಂಡ್ಸ್ ಅಂದ್ಬಿಟ್ಟು ಎಲ್ಲಾರು ಒಂದು ಇಮ್ಯಾಜಿನ್ ಇರ್ತೈತಿಲ್ಲ, ನಾವು 10th ಮುಗಿದ್ಮೇಲೆ ನಾವು ಎಲ್ಲರೂ ಒಂದೇ ಕಾಲೇಜ್ ಹೋಗ್ತೀವಿ, ಹೊಸ ಲೈಫ್ ಇರ್ತೈತಿ, ಮಜಾ ಮಾಡ್ತೀವಿ ಅಂತ. ಬಟ್ ರಿಯಾಲಿಟಿದಾಗ ಚೇಂಜ್ ಆಗ್ತದೆ. ನೀವು ಅನ್ಕೊಂಡಿದ್ದ ಸ್ಟೂಡೆಂಟ್ಗಳು ಅಥವಾ ನೀವು ಅನ್ಕೊಂಡಿದ್ದ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಬರೋದಿಲ್ಲ. ಸೊ ಹೊಸ ಹುಡುಗರ ಜೊತೆ ಹೊಂದೋದ ಹೆಂಗ ಅನಿಸ್ತೈತಿ? ಹಾ, ಇಲ್ಲಿ ನನಗೆ ಹೇಳೋ ವಿಷಯ ಅಂದ್ರೆ ನಾನು ಫಸ್ಟ್ ಇಯರ್ಗೆ ನಾನು ಹೋದಾಗ ಆರ್ಲೆಸ್ ಕಾಲೇಜ್ನಲ್ಲಿ
ಎಲ್ಲ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಹೇಳುವಾಗ ನನಗೆ ಭಾಳಷ್ಟು ಕಷ್ಟ ಆಗತ್ತಿತ್ತು. ಅವಾಗ ನನ್ನ ಸ್ನೇಹಿತ ಪ್ರವೀಣ್ ಹಿರೇಕೋಳಿ ಅಂತ, ಅವನು ಕನ್ನಡ ಮೀಡಿಯಮ್ನಿಂದ ಬಂದಂಥ ವಿದ್ಯಾರ್ಥಿ, ಬಟ್ ಆದ್ರೆ ಭಾಳ ಜಾನ ಇದ್ದ. ನಾನು ಅವನ ಪಕ್ಕದಲ್ಲೇ ಸೀಟ್ ಅವನು ಹಿಡ್ಕೊಂಡು ಕುಂಡಿರ್ತಿದ್ದೆ, ಯಾಕಂದ್ರೆ ನನಗೆ ತೀರಿಲ್ಲ ಅಂದರೆ ಅವನು ಅಲ್ಲೇ ಕೇಳ್ಬೋದಾಗಿತ್ತು. ನನಗೆ ಸ್ಪೆಲ್ಲಿಂಗ್ ಬರಲಿಲ್ಲ ಅಂದರೆ ಅವನು ನೋಡಿಕೊಂಡು ನಾನು ಏನು ಮಾಡ್ತಿದ್ದೆ, ಬರೀತಿದ್ದೆ. ಪ್ಲಸ್ ಅವನು ಟ್ಯೂಷನ್ ಕ್ಲಾಸಿಗೆ ಹೋಗ್ತಿದ್ದ, ನಾನು ಅವಾಗ ಟ್ಯೂಷನ್ ಕ್ಲಾಸಿಗೆ ಹೋಗ್ತಿರಲಿಲ್ಲ. ಅವನ ಬುಕ್ಗಳನ್ನು ತೊಗೊಂಡು ರೆಫರ್ ಮಾಡಿ ಹೊಸ ಸ್ನೇಹಿತರನ್ನು ನಾವು ಮಾಡಿಕೊಂಡೆ. ಆ ಹೊಸ ಸ್ನೇಹಿತರಿಂದ ನಾನು ಸೈನ್ಸನ್ನು ಒಂದೇ ಅಟೆಂಪ್ಟ್ನಲ್ಲಿ ಪಾಸ್ ಆದೆ ಅಂತ ಹೇಳ್ಬೋದು. ಅಲ್ಲಿ ನಾವು ಆರ್ಲೆಸ್ಗೆ ಹೋದಾಗ ನಾನು 2005 ಬ್ಯಾಚ್ನಲ್ಲಿ ಎಫ್ ತನ ಡಿವಿಷನ್ ಇದ್ವಿ. ಎಫ್ ತನ ಡಿವಿಷನ್ ಇದ್ರೆ ಸುಮಾರು 600-700 ವಿದ್ಯಾರ್ಥಿಗಳಿದ್ರು. ಅದ್ರಾಗ ಇಂಗ್ಲೀಷ್ ಮೀಡಿಯಮ್ದ್ರದ್ದು ಕನ್ನಡ ಮೀಡಿಯಮ್ದವರು ಭಾಳಷ್ಟು ಜನ ಇದ್ದರು. ಬಟ್ ನಾನು ಫ್ರೆಂಡ್ಶಿಪ್ ಮಾಡಿದ್ದೆಲ್ಲ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು. ರವಿ ಬಂದಕ್ನವ್ರು ಅಂತಿದ್ದಾರೆ, ಪ್ರವೀಣ್ ಹಿರೇಕೋಳಿ ಅಂತಿದ್ದರು, ವಿನೋದ್ ದಾಸ್ತಿಕೊಪ್ಪ ಅಂತ ಇದ್ದರು. ಅವರೆಲ್ಲ ಈಗ ಇಂಜಿನಿಯರ್ ಕಲಿತು ಇಂಜಿನಿಯರ್ ಆಗಿ ಸೆಟ್ಲ್ ಆಗಿದ್ದಾರೆ. ಬಟ್ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಫೋನಲ್ಲಿ ಮಾತಾಡ್ತಿರ್ತಾರೆ. ಅವರು ಖುಷಿ ಪಡ್ತಾರೆ, ನಾನು ಒಂದು ಸ್ಕೂಲ್ ಕಟ್ಟಿದ್ದೀನಿ, ಸ್ಕೂಲ್ ನಡೆಸ್ತಾ ಇದ್ದೀನಿ ಅಂದರು ಅವರು ಖುಷಿ ಪಡ್ತಾರೆ. ನಿಮ್ಮ ವ್ಯಕ್ತಿಗ ಸಾಧನೆಗೆ ಅವರು ಖುಷಿ ಅದ? ಹಾಂ, ಅವರು ಖುಷಿ ಇದ್ದಾರೆ. ಸೊ ಈಗ ಅಲ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲ ಅಂದಾಗ ಈಗ ಸ್ಕೂಲ್ ಏನಂತಂದ್ರೆ ಸರ್ ಟೀಚರ್ ನಮ್ಗೆ ಬೆಂಡ್ ಬಿದ್ದಿರ್ತಾರೆ, ಎಸ್ ಎಸ್ ಓದ್ರಿ ಓದ್ರಿ ಅಂತ ಹೇಳಿ. ಬಟ್ ಈ ಕಾಲೇಜ್ ಅಂದ್ಬಿಟ್ಟು ಸೆಲ್ಫ್ ಮೋಟಿವೇಶನ್ ಆಗ್ಬೇಕಾಗ್ತದೆ. ಸೊ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ನೀವು ಹೆಂಗೆ ಅದನ್ನ ಓವರ್ಕಮ್ ಮಾಡಿದ್ರಿ? ಹಾಂ, ಈಗ ಸೆಲ್ಫ್ ಮೋಟಿವೇಶನ್ ಅನ್ನೋದಕ್ಕಿಂತ ನಾವು ಗುರಿಯನ್ನು ಮುಟ್ಟಬೇಕಂದ್ರೆ ನಮ್ಮಲ್ಲಿ ಒಂದು ಇದನ್ನಿರಬೇಕು, ಇಚ್ಛೆ ಇರಬೇಕು, ಇಚ್ಛಾಶಕ್ತಿ. ನಾನು ಸೈನ್ಸನ್ನು ಮಾಡ್ತೀನಿ, ನಾನು ಗಣಿತ ಶಿಕ್ಷಕನ ಆಗ್ತೀನಿ ಅನ್ನೋದು ಗುರಿ ನನ್ನಲ್ಲಿ ಇತ್ತು. ಯಾರು ಮೋಟಿವೇಶನ್ ಮಾಡುವಂಥ ಸಮಸ್ಯೆನೇ ಬರಲಿಲ್ಲ, ನಾನು ಪಾಸ್ ಆಗಬೇಕನ್ನೋದು ನನಗೆ ಗುರಿ ಇತ್ತು. ಅದರಿಂದ ನಾನು ಒಳ್ಳೆಯ ಸ್ನೇಹಿತ ಬಳಗವನ್ನು ನಾನೇ ಚಾಯ್ಸ್ ಮಾಡಿ ಆಯ್ಕೆ ಮಾಡಿಕೊಂಡೆ. ಅವರಿಗೆ ಅವ್ರಿಗೋಸ್ಕರ ಜಾಗವನ್ನು ಹಿಡ್ಕೊಂಡಿದ್ದೆ, ಅವರು ಅಲ್ಲಿ ಬಂದು ಕೂತ್ಕೋತಿದ್ರು. ಅವರು ನೋಡಿ ನಾನು ಬರೆದೆ ಪ್ರಿಪರೇಷನ್, ಎಕ್ಸಾಮಿನೇಷನ್ ಪ್ರಿಪರೇಷನ್ ಆಗಿ ಒಂದೇ ಸಲಕ್ಕೆ ನಾನು ಎಕ್ಸಾಮ್ ಪಾಸ್ ಆದೆ. ಓಕೆ, ಇದು ಇದಿರ್ತದಲ್ಲ ನಮ್ಮ ಫ್ರೆಂಡ್ಸ್ ಅನ್ನ ಮೇನ್ ಇರ್ತದೆ, ನಿಮ್ಮ ಸಕ್ಸಸ್ ಅಥವಾ ಫೇಲ್ಯೂರ್ ಫ್ರೆಂಡ್ಸ್ ಅನ್ನ ಕಾರಣ ಚೂಸ್ ಮಾಡ್ಕೋಬೇಕು. ಅದಕ್ಕೆ ಒಂದು ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ, ಒಂದು ಹಾಲು ಅಂತ ತಿಳ್ಕೊಳ್ಳಿ, ನಮ್ಮ ಜೀವನ ಒಂದು ಹಾಲಿನ ಥರ. ಹೌದು, ನಾವು ಹಾಲು ಅಂದರೆ ನಾವು ಯಾವುದ್ರ ಜೊತೆಗೆ ನಾವು ಸಂಬಂಧವನ್ನು ಹಾಲು ಬೆಳೆಸುತ್ತಲ್ಲ ಆ ಥರ ನಮ್ಮ ಜೀವನ ಸಿಹಿ ಆಗುತ್ತೆ. ಉದಾಹರಣೆ, ಒಂದು ಹಾಲು ಸಕ್ಕರೆ ಜೊತೆಗೆ ಸಂಬಂಧ ಬೆಳೆಸಿದರೆ ಹಾಲು ಸಿಹಿ ಆಗುತ್ತೆ. ಅದೇ ಲಿಂಬಿ ಹುಳಿ ಜೊತೆಗೆ ಬೆರೆಸಿದರೆ ಹಾಲು ಒಡೆಯುತ್ತೆ. ಅದು ನಮಗೆ ನಮ್ಮ ವಿಚಾರ, ನಾವು ಯಾವ್ದ್ರ ಜೊತೆ ಸಂಬಂಧವನ್ನು ಬೆಳೆಸಬೇಕು, ಯಾವ ವಿದ್ಯಾರ್ಥಿಗಳ ಜೊತೆ ಇರಬೇಕಲ್ಲ, ನಮ್ಮ ಜೀವನ ಯಾವ ಥರ ಸಿವಿ ಆಗಬೇಕಾದ ಆ ಥರದ ವಿದ್ಯಾರ್ಥಿಗಳು ಮತ್ತು ಆ ಥರ ಸ್ನೇಹಿತರನ್ನು ನಾವು ಸಂಪಾದಿಸ್ಕೊಳ್ಬೇಕು. ಸರ್, ಇದು ನಿಮ್ದು ಪಿ ಯು ಸಿ ಕಂಪ್ಲೀಟ್ ಆಗ್ತದ, ಬಿ ಎಸ್ ಸಿ ಏನು ಮಾಡ್ತದೆ? ಪಿ ಎಸ್ ಸಿ ಕೂಡ ಆರ್ಲೆಸ್ದಲ್ಲೇ ಕಂಪ್ಲೀಟ್. ಆರ್ಲೆಸ್ ಅದೇ ಸ್ಟೂಡೆಂಟ್ಗಳು ಬರ್ತಾ ಅದೇ ನಿಮ್ಮ ಫ್ರೆಂಡ್ಸ್ ಎಲ್ಲ ಅದೇ? ಇಲ್ಲ, ಸ್ವಲ್ಪ ವಿದ್ಯಾರ್ಥಿಗಳ ನಮ್ಮ ಸರ್ಕಲ್ ಎಲ್ಲ ಚೇಂಜ್ ಆಗುತ್ತೆ. ಯಾಕಂದರೆ ಅವ್ರ ಗುರಿಗೆ ತಕ್ಕಂಗೆ ಅವರು ಕೆಲವೊಂದು, ನಾ ಏನು ಹೇಳಿದೆ ಹೆಸರು ಆಗಲೆ ಪ್ರವೀಣ್ ಹಿರೇಕೋಳಿ, ಆ ನಂತರ ನಮ್ಮ ರವಿ ಬಂದಕ್ನವರು, ಅದೆಲ್ಲ ಇಂಜಿನಿಯರ್ ಆಗಬೇಕನ್ನೋದು ಅವ್ರದ್ದಿತ್ತು. ಅವರು ಇಂಜಿನಿಯರಿಂಗ್ ಹೋದರು, ಆ ನಂತರ ಅಲ್ಲಿರುವಂಥ ಕೆಲವು ಸ್ನೇಹಿತರು ಮತ್ತು ಬೇರೆ ಸ್ನೇಹಿತರುಗಳಾಗಿ ನಮಗೆ ಬಿ ಎಸ್ ಸಿಯಲ್ಲಿ ಬಂದರು. ಈಗ ನಿಮ್ದೊಂದು ಗುರಿ ಇತ್ತು, ನಾ ಟೀಚರ್ ಆಗ್ಬೇಕಂತಿತ್ತು, ಅದನ್ನ ಆಗ್ಬೇಕಂತ ಹೋದ್ರೆ. ಹೌದು, ಬಟ್ ನಿಮ್ ಜೊತೆ ಇನ್ನೊಬ್ರು ಇರ್ತಾರೆ, ನಾನು ಟೀಚರ್ ಆಗ್ಬೇಕಂತ ಇರ್ತಾರೆ, ಬಟ್ ಅವ್ರ ಗುರಿಗಳೆಲ್ಲ ಚೇಂಜ್ ಆಗ್ಬಿಡ್ತಾರೆ. ಹೌದು ಹೌದು. ಸೊ ಅಂತವ್ರು ಹೆಂಗ ಮುಂದೋದ್ರು? ಹಾಂ, ಕೆಲವೊಬ್ರು ವಿದ್ಯಾರ್ಥಿಗಳು ನಾವು, ಯಾಕಂದ್ರೆ ಬಿ ಎಡ್ ಕಲಿತನು ಬೇರೆ ಕೆಲಸಗಳನ್ನ ನಿರ್ವಹಿಸುವಂಥ ವಿದ್ಯಾರ್ಥಿಗಳು ಕೂಡ ಅದಾರ, ಸ್ನೇಹಿತರು ಅದಾರ. ಯಾಕಂದ್ರೆ ಬಿ ಎಡ್ ಕಲಿತು ಒಬ್ರು ಎಫ್ ಡಿ ಎ ಆಗಿದ್ದಾರೆ, ಒಬ್ರು ಕಾಲೇಜ್ ಲೆಕ್ಚರ್ ಆಗಿದ್ದಾರೆ, ಆಮೇಲೆ ಬಿ ಎಸ್ ಸಿಯಲ್ಲಿ ಕಲಿತಂಥ ನಮ್ಮ ಸ್ನೇಹಿತರೊಬ್ರು ಜಡ್ಜ್ ಆಗಿದ್ದಾರೆ. ಈಗ ನಮಗೆ ಹೆಮ್ಮೆಯ ವಿಚಾರ ಅದ, ಯಾಕಂದ್ರೆ ನಮ್ಮ ಜೋಡಿ ಕಲಿತಂಥ ವಿದ್ಯಾರ್ಥಿ ಬಸವಂತ ಏಕೇಶ್ ಈಗ ಅವರು ಜಡ್ಜ್ ಆಗಿದ್ದಾರೆ. ಹಾಂ, ಅವ್ರ ಗುರಿಗೆ ತಕ್ಕಂಗೆ ಅವರು ಚಾಯ್ಸ್ ಸ್ವಲ್ಪ ದಾರಿ ಕೂಡ ಬದಲಾಯಿತು. ಆಗ ನಿಮ್ಮ ಬಿ ಎಸ್ ಸಿನೂ ಅಲ್ಲೇ, ಬಿ ಎಡ್ನು ಆರ್ಲೆಸ್ ಕಾಲೇಜ್? ಇಲ್ಲ ಇಲ್ಲ, ನಾನು ಪಿ ಯು ಸಿ ಮತ್ತು ಬಿ ಎಸ್ ಸಿ ಆರ್ಲೆಸ್ ಕಾಲೇಜ್, ಆ ನಂತರದಲ್ಲಿ ನಂದು ಬಿ ಎಡ್ ಗೌರ್ಮೆಂಟ್ ಕಾಲೇಜ್ ಸಿ ಟಿನಲ್ಲಿ ಮುಗಿತು. ಈಗ ನಮಗೆಲ್ಲ ಗುರಿಗಳು ಹೆಂಗಿರ್ತಾವೆ ಅಂದ್ರೆ, ಹತ್ತನತಕ್ಕೆ ಒಂದು ಗುರಿ ಬೇರೆ ಇರ್ತದೆ, ಸೆಕೆಂಡ್ ಪಿ ಯು ಸಿ ಬದ್ಕೊಳ್ಳಿ ಮತ್ತೊಂದು ಬೇರೆ ಗುರಿ ಸ್ಟಾರ್ಟ್ ಆಗ್ತದೆ. ಬಿ ಎಸ್ ಸಿ ದಾಗ ಮತ್ತೆ ಹೊಸ ಫ್ರೆಂಡ್ಸ್ ಬರ್ತಾರೆ, ಹೊಸ ಕಾನ್ಸೆಪ್ಟ್ಗಳು ತಲೆಗೆ ಬರ್ತಾರೆ. ಸೊ ಈ ಥರ ನೀವು ಯಾವಾಗ ಡಿಸ್ಟ್ರಾಕ್ಟ್ ಆಗಲಿಲ್ಲ? ಆಗಲಿಲ್ಲ, ಯಾಕಂದರೆ ನನಗೆ ಮೊದಲೇ ಗುರಿ, ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಏನು ಮಾಡ್ಕೊಂಡಿದ್ದೆ ಆ ಗುರಿ ಹತ್ಯೆ ನಾನು ಬೆನ್ನ ಹತ್ಯೆ ಮಾಡಿದೆ. ಬಟ್ ಒಂದೇ, ನನಗೇನು ಸರ್ಕಾರಿ ಶಿಕ್ಷಕನ ಆಗಕ್ಕ ಆಗಲಿಲ್ಲ ಅನ್ನೋದು ಒಂದು ಕೊರತೆ ಅದ. ಬಟ್ ನಾನು ಶಿಕ್ಷಕನಾಗಿವೇನು ಅನ್ನೋದು ಹೆಮ್ಮೆ ವಿಚಾರ. ಓಕೆ. ಹಾಂ, ಯಾಕಂದ್ರೆ ಅದಕ್ಕೊಂದು ಉದಾಹರಣೆನೂ ನಿಮ್ಗೆ ಹೇಳ್ಬೋದು. ಆಗಲೇ ಹೂವಿನ ಉದಾಹರಣೆ ಹೇಳಿದೆ, ಹೂವು ದೇವರು ಅರಳಿಸ್ತಾನೆ ಹೂವು, ಆ ಹೂವು ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು ದೇವ್ರ ಮುಂಚೆನೇ ನಿರ್ಧಾರ ಮಾಡಿರ್ತಾರೆ. ಈಗ ನಮ್ಮ ಲಕ್ಷ್ಮೀ ದೇವಸ್ಥಾನದ ಮುಂದೆ ನೀವು ಸಾಕಷ್ಟು ಮಾಲೆಯನ್ನು ಹಾಕಿರುವಂಥ ಮಾಲೆಗಳನ್ನು ನೋಡಿರ್ಬೋದು, ಹೂವುಗಳನ್ನು. ಆ ಹೂವು ಒಂದೇ ಗಿಡದಲ್ಲಿರುವಂಥ ಹೂವುಗಳು ಒಂದೇ ಮಾಲೆಯಲ್ಲಿ ಬಂದರೂ ಕೂಡ, ಅಥವಾ ಬೇರೆ ಬೇರೆ ಮಾಲೆಯಲ್ಲಿ ಬಂದರೂ ಕೂಡ, ಅದು ಎಲ್ಲ ನಮ್ಮ ಲಕ್ಷ್ಮೀ ದೇವಿ ಸನ್ನಿಧಾನಕ್ಕೇನೆ ಹೋಗ್ತಾವೆ, ಪಾದಕ್ಕೆ ಹೋಗ್ತಾವೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ದಿನ ಯಾರೋ ಒಬ್ಬರು ನಮ್ಮ ಊರಲ್ಲಿ ಮರಣ ಹೊಂದಿದರೆ ಆ ಹೂವುಗಳು ಆ ಇದಕ್ಕೂ ಹೋಗ್ಬೋದು, ಸಾಧ್ಯನೂ ಆಗ್ಬೋದು. ಯಾಕಂದರೆ ಒಂದೇ ಕಾಲೇಜ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲ ಸರ್ಕಾರಿ ನೌಕರಿನ ಪಡಿಬೇಕು ಅಥವಾ ಎಲ್ಲರೂ ಇಂಜಿನಿಯರೇ ಆಗಬೇಕು,
ಈ ಥರ ಏನೂ ಇಲ್ಲ, ನಾವು ಒಂದು ಹೂವಾಗಿ ಅರಳಿದರೆ ಸಾಕು, ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದು ಸಾಕು. ಈಗ ನಿಮಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ, ಬಟ್ ನೀವು ಅದನ್ನ ನೆಗೆಟಿವ್ ಆಗಿ ತಿಳ್ಕೊಳ್ಳಿಲ್ಲ, ನನ್ನ ಲೈಫ್ ಇಲ್ಲೇ ಮುಗೀತು ಅಂತಂದು ನೀವು ಅನ್ಕೊಳ್ಳಿಲ್ಲ. ಸೊ ನೀವು ಅದನ್ನ ಮತ್ತೆ ಪ್ರಯತ್ನ ಮಾಡಿದ್ರಿ, ಮತ್ತೆ ಏನೋ ಒಂದು ಆಗ್ತದ ಅನ್ಕೊಂಡು. ಹಾ ಮಾಡಿದೆ. ಅದು ನಾನು ಒಂದೇ ಒಂದೇನಂದ್ರೆ, ನಾನು ಬಿ ಎಡ್ ಮುಗಿತ ನಾನು ಯಾವುದೇ ಸರ್ಕಾರಿ ನೌಕರಿಗಳಿಗೆ ಅರ್ಜಿನೇ ಹಾಕಲಿಲ್ಲ. ಓಕೆ, ನಾನು ಮುಂಚೆ ಅಕಸ್ಮಾತ್ ಹಾಕಿದರೆ ಏನೋ ಆಗ್ಬೋದಾಗಿತ್ತು, ಬಟ್ ನನ್ನ ಗುರಿ ಏನಿತ್ತು, ನಾನು ಟೀಚರ್ ಆಗಬೇಕು ಅನ್ನೋ ಗುರಿಗೋಸ್ಕರ ನಾನು ಯಾವುದೇ ಪಿ ಯು ಸಿ ನಂತರ ಆಗಲಿ ಬಿ ಎಸ್ ಸಿ ನಂತರ ಆಗಲಿ ಯಾವುದಕ್ಕಿನ್ನ ಅರ್ಜಿನೇ ಹಾಕಲಿಲ್ಲ. ಬಿ ಎಡ್ ನಂತರ ಹಾಕಕ್ ಹೋದೆ, ಅವಾಗ ಕಾಂಪಿಟೇಷನ್ ಭಾಳ ಇತ್ತು. ಈಗ ನಿಮ್ಗೆ ಒಂದು ಸೆಲ್ಫ್ ಮೋಟಿವೇಶನ್ ಟೀಚರ್ ಆಗ್ಬೇಕಂತ. ಹೌದು, ಬಟ್ ಮನೆ ಒಳಗೆ ಅವಾಗ ತಪ್ಪು ಇರಂಗಿಲ್ಲ, ಪಾಪ ಅವ್ರ ನೀವು ಶಾಣೆ ಆದಿ ಯಾವುದೋ ಒಂದು ಪಿ ಯು ಸಿ ಮ್ಯಾಗಿಂದ ಹಾಕ್ಬಿಡು, ರೈಲ್ವೆ ಬಂದಿರ್ತೈತೆ ರೈಲ್ವೆ ಹಾಕ್ಬೋದು. ಸೊ ಹಿಂಗೆ ಹೇಳಿದಾಗ ನೀವು ಅದನ್ನ ಹೆಂಗೆ ಅವಾಯ್ಡ್ ಮಾಡ್ತಿದ್ರಿ? ಇಲ್ಲ ಅವಾಗ ಹೇಳ್ತಿದ್ರು, ಬಟ್ ನಾನು ಅಷ್ಟು ಭಾಳಷ್ಟು ಇದನ್ನ ತೊಗೊಂಡು ಆಸಕ್ತಿ ತೊಗೊಂಡು ಆ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಗ್ಯಾರಂಟಿ ಟೀಚರ್ ಆಗೇ ಆಗ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋ ನನ್ನ ಕಾನ್ಫಿಡೆನ್ಸ್ ಇತ್ತು. ಬಟ್ ಒಂದು 2 ಮಾರ್ಸಲ್ಲಿ 2012ರಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು 5 ಮಾರ್ಸಲ್ಲಿ ನಂದು ವೇಕೆನ್ಸಿ ಸ್ವಲ್ಪ ಹಿಂದುಳಿತು, ಅವಾಗ ಸರ್ಕಾರಿ ನೌಕರಿ ಸಿಗಲಿಲ್ಲ ನನಗೆ. ಈಗ ಎಷ್ಟು ಜನ ಡಿಮೋಟಿವೇಟ್ ಮಾಡಿರ್ತಾರೆ ಒಬ್ಬೊಬ್ರು, ಇನ್ನು ಎಷ್ಟು ವರ್ಷ ಕಲಿಯೋದ, ಇನ್ನು ಸಿಗ್ತದ ಇಲ್ಲೋ, ಸೊ ಅವಾಗೆಲ್ಲ ನೀವು ಹೆಂಗೆ ಮೋಟಿವೇಟ್ ಮಾಡ್ಕೋತೀನಿ? ಹಾಗೇನು ನನ್ನ ಜೀವನದಲ್ಲಿ ಆಗಿಲ್ಲ, ಯಾಕಂದ್ರೆ ನಾನು ಯಾವಾಗಲೂ ಫೇಲೂ ಆಗಲಿಲ್ಲ. ಇನ್ನೊಬ್ರು ಇರ್ತಾರೆ, ಎಕ್ಸ್ಟರ್ನಲ್ ಫೋರ್ಸ್ ಇರ್ತದ, ಅವ್ರದ್ದು ಎಫೆಕ್ಟ್ ಆಗ್ತಿರ್ತದೆ ನಮಗೆ ಕೆಲವೊಂದ್ಸಲ. ಅಥವಾ ನಿಮ್ ಫ್ರೆಂಡ್ಸ್ ಯಾರೋ ಒಬ್ರು ಚಲೋ ನೌಕರಿ ಹತ್ತಿ ಬಿಡ್ತಾರೆ, ಸೆಕೆಂಡ್ರಿ ಆಗ್ಬಿಡ್ಕೆ ಯಾರೋ ಒಬ್ರು ಆರ್ಮಿ ಹೋಗ್ಬಿಡ್ತಾರೆ, ಸೊ ಅವಾಗೆಲ್ಲ ಮೈಂಡ್ ಡಿಸ್ಟ್ರಾಕ್ಟ್ ಆಗ ಸ್ಟಾರ್ಟ್ ಆಗ್ತದೆ. ಅದು ನೀವು ಹೇಳ್ಬೇಕು ಸರಿಯಾದ ಪ್ರಶ್ನೆ. ಬಟ್ ನನ್ನ ಫ್ರೆಂಡ್ಸ್ 10th ಮುಗಿದ ತಕ್ಷಣ ಒಂದು 2 ಜನ ನಮ್ಮೂರಲ್ಲಿ ಆರ್ಮಿ ಹೋಗಿದ್ದಾರೆ. ಬಟ್ ಅವ್ರ ಗುರಿ ಇತ್ತು ಆರ್ಮಿ ಹೋಗ್ಬೇಕಂತ, ಅವ್ರ ಗುರಿಗೆ ಅವರು ಬೆನ್ನತ್ತಿ ಹೋದರು. ನನ್ನ ಗುರಿ ಏನಿತ್ತು, ನಾನು ಬೆನ್ನತ್ತಿ ಬಂದೆ. ಯಾಕಂದರೆ ಅವ್ರ ಗುರಿಗೆ ಏನಿರುತ್ತೆ ಅವರು ವಿಚಾರ ಮಾಡ್ಕೊಂಡು ಹೋಗ್ತಾರೆ, ನನ್ನ ಗುರಿಗೆ ಏನಿತ್ತು ನಾನು ವಿಚಾರ ಮಾಡ್ಕೊಂಡು ನಾನು ಬಂದೆ. ಅದರಿಂದ ನನ್ನ ಮೈಂಡ್ ಅಂತೂ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗಲಿಲ್ಲ. ಬೇಸಿಕಲಿ ನಿಮ್ದೇನೆ ನಿಮ್ಮ ಗುರಿ ಕಡೆ ಅಷ್ಟೇ ಇತ್ತು, ಅಷ್ಟೇ ಇರು, ಬೇರೆಯವ್ರು ಯಾರ್ದು ನನ್ನ ಏನು ಯಾವುದು ನನ್ನ ಜೀವನದ ಮೇಲೆ ಯಾರ್ದೂ ಪರಿಣಾಮ ನನ್ನ ಇದರಲ್ಲಿ ಬೀರಿಲ್ಲ. ಓಕೆ, ಅದಾದ್ಮೇಲೆ ನೀವು ಬಿ ಎಡ್ ಆಗ್ತದೆ, ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತೀರಿ, ಅದಾಗೋದಿಲ್ಲ. ಸೊ ಅದಾದ್ಮೇಲೆ ನೀವು ಟೀಚರ್ ಆಗ್ಲೇಬೇಕಂತ ಪ್ರೈವೇಟ್ ಸ್ಕೂಲ್ಗಳಿಗೆ? ಹಾಂ ಹೋಗಿದ್ದೆ, 1-2 ದಿನ ಅಷ್ಟೇ ನಾನು ಬೈಲಮ್ಮಲ್ ಸ್ಕೂಲಿಗೆ ಹೋದೆ. ಆದ ನಂತರ ಕಲ್ಲೋಳಿ ಮೊರಾರ್ಜಿ ಸ್ಕೂಲಲ್ಲಿ ಒಬ್ಬರು ವೇಕೆನ್ಸಿ ಖಾಲಿ ಇದೆ, ಮೆಟರ್ನಿಟಿ ಲೀವ್ ಹೋಗಿರೋದ್ರಿಂದ 1 ವರ್ಷ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಬೇಕಂತ ನನಗೆ ಮೆಸೇಜ್ ಬಂತು. ನಾನು ಅಲ್ಲಿ 1 ವರ್ಷ ಹೋದೆ. ಅಲ್ಲಿಂದ ನನ್ನ ಜೀವನದ ತಿರುವು ಆರಂಭವಾಯಿತು. ಅಲ್ಲಿ ನಮಗೆ ಉತ್ತಮವಾದಂಥ ಶಿಕ್ಷಕರಿಂದ ಸಿಕ್ತು. ನಮ್ಮ ಗಂಗಾರೆಡ್ಡಿ ಸರ್ಗಳಂತ ಅಲ್ಲಿ ಪ್ರಿನ್ಸಿಪಲ್ಗಳು ಸಿಕ್ಕರು. ಆ ನಂತರ ಅಲ್ಲಿ ಸಮಾಜ ಶಿಕ್ಷಕರಾದಂಥ ಶಗುನ್ಶಿ ಗುರುಗಳು ಸಿಕ್ಕರು. ಗಣಿತ ಶಿಕ್ಷಕರಾದಂಥ ಹದಿಮನಿ ಸರ್ ಅವರು ಸಿಕ್ಕರು. ಹೀಗೆ ನಮ್ಮ ಅಲ್ಲಿ ಶಿಕ್ಷಕರಿಂದ ಒಳ್ಳೆಯ ಶಿಕ್ಷಕರಿಂದ ಸಿಕ್ಕಿತು. ನಾನು ಬಿ ಎಡ್ನಲ್ಲಿ ಕಲಿತಂಥ ವಿಷಯಕ್ಕಿಂತ ಹೆಚ್ಚಿನ ವಿಷಯಗಳು ಆ ಶಿಕ್ಷಕರಿಂದ ನಾನು ಕಲಿತೆ. ಓಕೆ, ಅದು 1 ವರ್ಷ ನನ್ನ ಜೀವನದ ಅತಿ ಅಮೂಲ್ಯ ಅಂಶಗಳಂತ ಹೇಳ್ಬೋದು. ಯಾಕಂದರೆ ನಾನು ಅಲ್ಲಿ ಕಲಿತಂಥ ವಿಷಯಗಳು ಸಾಕಷ್ಟು, ನನಗಿಂತ ಹಿರಿಯ ಶಿಕ್ಷಕರಿದ್ದರು, ಅವರಿಂದ ನಾನು ಹಲವಾರು ವಿಷಯಗಳನ್ನು ಕಲಿತೆ. ಸೊ ನಿಮ್ಮ ಜೀವನಕ್ಕೆ ತಿರುವು ನೀವು ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಹೋಗಿದ್ದೆ? ಹಾಂ, ಮೊರಾರ್ಜಿ ದೇಸಾಯಿಲ್ಲಿ ಹೋಗಿದ್ದು ಪ್ಲಸ್ ಅಲ್ಲಿರುವಂಥ ಶಿಕ್ಷಕರಿಂದ ನನ್ನ ಜೀವನಕ್ಕೆ ತಿರುವನ್ನು ಕೊಟ್ಟಿದ್ದೆ. ಸೊ ನಿಮ್ಮಲ್ಲಿ ರೆಫರ್ ಮಾಡಿದವ್ರು ಯಾರು? ನನ್ನ ರೆಫರ್ ಥರ್ಡ್ ಪರ್ಸನ್ ಅಂತ ಹೇಳ್ಬೋದು. ನನ್ನ ಫ್ರೆಂಡಿನ ಫ್ರೆಂಡು ನನಗೆ ಫೋನ್ ಹಚ್ಚಿದ್ದ. ಅಲ್ಲಿ ಒಂದು ಪಿ ಸಿ ಎಂ ಖಾಲಿ ಇದೆ, ಬಟ್ ಬಯೋಲಾಜಿನೂ ಕಲಿಸ್ಬೇಕು ಮತ್ತು ಮ್ಯಾಥ್ಸು ಕಲಿಸ್ಬೇಕಂತ. ಓಕೆ, ಬಟ್ ನನ್ನ ಸಬ್ಜೆಕ್ಟ್ ಇರೋದು ಮ್ಯಾಥ್ಸ್. ನಾನು ಆದರೂ ಧೈರ್ಯ ಮಾಡಿ ಅಲ್ಲಿ ಹೋದೆ, ನಾನು ಕಲಿಸಿದೆ. 8 ಪೀರಿಯಡ್ ಡೈಲಿ ನಾನು ತೊಗೋತಿದ್ದೆ. ಅದರಿಂದ ನಮ್ಮ ಶಿಕ್ಷಕರು ಅಲ್ಲಿ ಪ್ರಿನ್ಸಿಪಲ್ ಆದಂತಹ ಆರ್ವಾಯ್ ಗಂಗರೆಡ್ಡಿ ಸರ್ ಅವರು ಭಾಳಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟರು, ಭಾಳಷ್ಟು ನಮಗೆ ಅವಕಾಶಗಳನ್ನು ಕೊಡ್ತಿದ್ರು. ಈ ಸಲ ಅದು ಇಡೀ ರಾಜ್ಯಕ್ಕಿಂತ ಪ್ರಥಮ ಅಂತ ಶಾಲೆ ಹೆಮ್ಮೆಯಿಂದ ಹೇಳ್ಕೋಬಹುದು. ನಾವು ಯಾರಿಗೋ ಒಬ್ಬರಿಗೆ ಯಾವಾಗೋ ಸಹಾಯ ಮಾಡಿರ್ತೇವೆ, ಅವರಿಂದ ಲೈಫ್ ಚೇಂಜ್ ಆಗಿರ್ತದೆ, ಬಟ್ ಅವ್ರಿಗೆ ನಮ್ಗೆ ಸಹಾಯ ಮಾಡಕ್ ಆಗೋದಿಲ್ಲ. ಈಗ ನಿಮ್ ಜೀವನದಾಗ ಯಾರೋ ಒಬ್ಬರು ಸಹಾಯ ಮಾಡಿದ್ರು, ಅವ್ರು ನಿಮ್ ಪರಿಚಯನೂ ಇರಲಿಲ್ಲ, ಸೊ ಆ ಸಹಾಯದಿಂದ ನಿಮ್ ಜೀವನ ಇವಾಗ ಚೇಂಜ್ ಆಗಿದೆ. ಸೊ ನೀವು ಹಿಂಗ್ ಮತ್ತೆ ಯಾರಿಗಾದ್ರೆ ಸಹಾಯ ಮಾಡಿದ್ದೆ ಹೆಂಗ? ಉದಾಹರಣೆಗಳು ಹಾಗೆ ಸಾಕಷ್ಟು ಸಹಾಯ ಅಂತಿಲ್ಲ, ನನ್ನಿಂದ ಕೈಲಾದಷ್ಟು ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ಆ ಥರ ಥರ್ಡ್ ಪರ್ಸನ್ ಆಗಿ ಸಹಾಯ ಅಂತೂ ಎಲ್ಲಿಗೂ ಮಾಡಿಲ್ಲ, ನೇರವಾಗಿ ಮಾಡಿದ್ದೀನಿ. ಯಾವ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ನನ್ನ ಕಲ್ಲಿ ಆದಷ್ಟು ನಾನು ದುಡ್ಡು ಕೊಟ್ಟಿದ್ದೀನಿ, ಬುಕ್ಸನ್ನು ಕೊಡಿಸಿದ್ದೀನಿ. ನನ್ನ ಕಡೆ ಅಷ್ಟು ನೇರವಾಗಿ ಸಹಾಯ ಮಾಡಿದ್ದೀನಿ, ಹಾಗೆ ಮತ್ತೊಬ್ಬರಿಂದ ಸಹಾಯನ್ನು ಯಾರಿಗೂ ಮಾಡಿಲ್ಲ ಇನ್ನು. ಓಕೆ, ಇನ್ನೊಂದು ಹೆಂಗಿರ್ತದೆ, ನಾವು ಸಹಾಯ ಮಾಡ್ಬೋದು ರೀ, ಬಟ್ ಅದರ ಕೃತಜ್ಞತೆ ಭಾವ ಅವ್ರ ಕಡೆ ಅದು ಉಳಿಸ್ಕೊಂತ ಯೋಗ್ಯತೆ ಒಬ್ಬೊಬ್ಬರಿಗೆ ಇರೋದು. ಹೌದು ಹೌದು, ಈ ಥರ ಆ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಆಗಿದ್ದುಂಟು. ಯಾಕಂದರೆ 2013ರಲ್ಲಿ ನಾವು ಸುಳೇಬಾಯಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಟ್ಯೂಷನ್ ನಡೆಸಬೇಕಾದ್ರೆ ಅಲ್ಲಿ ಒಬ್ಬರು ಸರ್ ನಮಗೆ ಬಂದರು, ಅವ್ರ ಹೆಸರು ನೆನಪು ನನಗೆ,
ಅವ್ರ ಬೋನ್ ಸ್ಪೆಷಲಿಸ್ಟ್ ಒಬ್ಬರು ಡಾಕ್ಟ್ರ್ ಇದ್ದರು, ಅವ್ರು ಕೇಳಿ ಪ್ರಾಕ್ಟೀಸ್ ಮಾಡೋಂಥ ಸರ್ ಇದ್ದರು. ಅವ್ರು ಲಕ್ಷ್ಮೀ ದೇವಸ್ಥಾನಕ್ಕೆ ಏನೋ ಕೊಡಬೇಕಂತ ಬಂದಿದ್ದರು. ಅಲ್ಲಿ ನಾನು ಅದೇ ಟೈಮ್ದಲ್ಲಿ ನಮ್ಮ ಟ್ಯೂಷನ್ ವಿದ್ಯಾರ್ಥಿಗಳು ದೇವಸ್ಥಾನ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾಯಿದ್ರು. ಯಾವುದೋ ಒಂದು ವಿದ್ಯಾರ್ಥಿಗಳನ್ನ ಕೇಳಿದ್ರಂತವ್ರ, ನೀವು ಏನು ಮಾಡಾಕತ್ತೀರಿ ಇಲ್ಲಿ ಅಂತ ಕೇಳಿದಾಗ ವಿದ್ಯಾರ್ಥಿಗಳು ಹೇಳಿದ್ರಂತ ಟ್ಯೂಷನ್ ಅದ ಸರ್, ನಾವು ಇಲ್ಲಿ ಟ್ಯೂಷನ್ ಕಲಿತೀವಿ ಅಂತ. ಅವ್ರು ನೇರವಾಗಿ ನಮಗೆ ಬಂದು ಮಾತಾಡಿದರು, ಸರ್ ಎಷ್ಟು ಫೀಸ್ ತೊಗೋತೀರಿ, ಎಷ್ಟು ಜನ ಬರ್ತಾರೆ ಅಂತ ಕೇಳಿದಾಗ, ಭಾಳ ತುಂಬ ಕಡಿಮೆ ಫೀಸ್ ಅದ, ನನ್ನಿಂದ ಏನಾರ ಸಹಾಯ ಬೇಕೇನಂತ ನಮಗೆ ಕೇಳಿದ್ರು ಅವರು. ಆ ಕೇಳಿದಾಗ ನಮಗೇನು ಬೇಡ, ನಮ್ಮ ಮಕ್ಕಳಿಗೆ ನೀವು ಏನು ಕೊಡೋದು ಅದ್ರ ಕೊಡಿ ಅಂದಾಗ, ಅವರು ಆ ವರ್ಷ ಒಂದು ಪ್ರತಿ ವಿದ್ಯಾರ್ಥಿಗೆ ಆರಾರು ಬುಕ್ಕು ನೋಟ್ಬುಕ್ಕು ಪೆನ್ಸಿಲನ್ನು ಕೊಟ್ಟಿದ್ರು. ಇದೆ ನೀವು ಮುರಾರ್ಜಿ ದೇಸಾಯಿ ಸ್ಕೂಲ್ ನಿಮ್ಗೆ ಎಲ್ಲ ಹೆಲ್ಪ್ ಮಾಡ್ತದ, ಬಟ್ ನೀವು ಒಂದಿನ ಅದನ್ನ ಬಿಟ್ಟು ಬರ್ಬೇಕಾಗ್ತದೆ. ಸೊ ಅವಾಗ ಎಷ್ಟು ನೋವು ಆಗಿತ್ತು ನಿಮ್ಗೆ? ಆ ನೋವು ಇನ್ನೂ ಅಳ್ಸಕ್ ಸಾಧ್ಯಿಲ್ಲ, ಯಾಕಂದ್ರೆ ಆ ನೋವು ಭಾಳಷ್ಟು ನೋವದ. ಯಾವಾಗಾದ್ರೂ ಆ ಸರ್ಗಳು ಆ ಸ್ಕೂಲ್ ಬಗ್ಗೆ ಸ್ಟೇಟಸ್ ಅನ್ನ ಮೊಬೈಲ್ನಲ್ಲಿ ಇಟ್ಟಾಗ ನಾನು ಅದನ್ನ ಮಿಸ್ ಮಾಡ್ಕೋತೀನಿ. ಮೊನ್ನೆ ಆಗಸ್ಟ್ 15 ಅವರೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು, ಸ್ಟೇಟಸ್ ಇಟ್ಟಿದ್ರು, ಅದನ್ನ ನೋಡಿ ನನಗೆ ಭಾಳಷ್ಟು ನೋವಾಗುತ್ತೆ. ಯಾಕಂದ್ರೆ ಅಂತ ಒಳ್ಳೆ ಸ್ಕೂಲ್ ನನಗೆ ಅವಕಾಶ ಮಿಸ್ ಆಯ್ತಲ್ಲ, ಒಂದೇ ವರ್ಷ ಅವಕಾಶ ಸಿಕ್ಕಿತ್ತಲ್ಲ ಅಂತ ಅನಿಸ್ತು. ನಮ್ಗೆ ಪೇಮೆಂಟ್ ಕಿಂತ ಜಾಸ್ತಿ ಅನುಭವ ಕೊಟ್ಟರು, ಪ್ರೀತಿ ವಿಶ್ವಾಸವನ್ನ ಕಳಿಸಿಕೊಟ್ರು. ಅದೇ ಈಗಿನ ನಮ್ಮ ಜನರೇಷನ್ ಹುಡುಗರಿಗೆ ಏನಾಗಿದೆ ಅಂದ್ರೆ ನಾವು ಹೋಗೋಕ್ಕಿಂತ ಮೊದಲು ಪೇಮೆಂಟ್ ಕೇಳ್ಬಿಡ್ತೀವಿ, ಎಷ್ಟು ಕೊಡ್ತಾರ? ಸೊ ಅದಕ್ಕೆ ನೀವು ಏನು ಹೇಳ್ತೀರಿ ಈಗ? ಹಾಂ, ಅದಕ್ಕೆ ಪೇಮೆಂಟ್ ಅನ್ನೋದು ಇದು ಸ್ಥಿರವಾದದ್ದಲ್ಲ, ಯಾಕಂದ್ರೆ ಪೇಮೆಂಟ್ ಜಾಸ್ತಿನೇ ಆಗ್ಬೋದು ಕಡಿಮೆ ಆಗ್ಬೋದು, ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋದೇ ಮುಖ್ಯವಾದದ್ದು. ನಾನು ಅಲ್ಲಿ ಪೇಮೆಂಟ್ಗೋಸ್ಕರ ಹೋಗಲಿಲ್ಲ, ನನಗೆ ಅಲ್ಲಿ ಅವಾಗ 6,000 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ವರ್ಷ ತಿಂಗಳಿಗೆ. ಬಟ್ ಆದರೆ ನಾನು ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಹೋದೆ, ಆ ನಾ ಮಾಡೋ ಕೆಲಸದಿಂದ ಅವ್ರು ಮತ್ತೆ 2,000 ರೂಪಾಯಿ ಜಾಸ್ತಿ ಹಾಕಿ 8,000 ರೂಪಾಯಿ ನನಗೆ ಪೇಮೆಂಟ್ ಕೊಟ್ಟರು. ಆದರೆ ನನಗೆ ಆ ಪೇಮೆಂಟ್ ಇನ್ನೂ ನನ್ನ ಹತ್ರ ದುಡ್ಡು, ಅವ್ರು ಕೊಟ್ಟಿದ್ದ ದುಡ್ಡು ಇಲ್ಲ ನನ್ನ ಹತ್ರ. ಬಟ್ ಅವ್ರು ಕೊಟ್ಟಂಥ ಪ್ರೀತಿ ವಿಶ್ವಾಸ ಇನ್ನೂ 10 ವರ್ಷ ಆದರೂ ಅದು ಆ ಯಾವ ಥರ ಇದೆ ಅದೇ ಥರನೇ ಇದೆ. ನಾನು ಅದನ್ನ ಬಿಟ್ಟು ಬಂದ ತಕ್ಷಣ ಒಬ್ರು ಸರ್ದು ಅಲ್ಲಿ ಮದುವೆ ಫಂಕ್ಷನ್ ಇತ್ತು ವಿಜಾಪುರಕ್ಕೆ ಹೋಗ್ಬೇಕಾದಾಗ, ಅವಾಗ ಮತ್ತೆ ಎಲ್ಲರೂ ನಾವು ಸೇರಿದಾಗ ಅಲ್ಲಿ ಸರ್ ಕೇಳಿದೆ, ಸರ್ ಇಲ್ಲಿಂದ ಹೋದ ತಕ್ಷಣ ಮನೆಯೊಳಗೆ ಬೇಜಾರಾಗತ್ತದ, ಎಕ್ಸಾಮ್ ಪ್ರಿಪ್ರೇಷನ್ ಮಾಡಕ್ಕೆ ಆಗವತ್ತು, ನಂದು ಆಗಲಿಲ್ಲ ಗೌರ್ಮೆಂಟ್ ಜಾಬ್ ಅಂತಂದಾಗ, ಸರ್ ಒಂದು ನನಗೆ ಐಡಿಯಾ ಹೇಳ್ಕೊಟ್ರಲ್ಲಿ ರಮೇಶ್ ವಡ್ರಿ ಸರ್ ಅಂತ, ಆಮೇಲೆ ಶೇಗುಣಿ ಸರ್ ಅಂತ, ಅವರು ನಿಮ್ಮ ಊರಾಗ ಒಂದು ಟ್ಯೂಷನ್ ಇಲ್ಲಾಂದರೆ ಒಂದು 8-9 ಟ್ಯೂಷನ್ ತೆಗಿ, ನೀನು ಓದಿದಂಗೂ ಆಗುತ್ತೆ, ಆನಂತರ ಮತ್ತು ನೀನು ಪ್ರಿಪ್ರೇಷನ್ ಆದಂಗೂ ಆಗುತ್ತೆ ಅಂತ ಅವ್ರು ನಮಗೆ ಸಜೆಷನ್ ಕೊಟ್ಟಾಗ, ಕೇವಲ 500 ರೂಪಾಯಿ ವರ್ಷಕ್ಕೆ 500 ರೂಪಾಯಿದ ಫೀಸ್ ಇಟ್ಕೊಂಡು ನಾವು 2012 ಇಸ್ವಿ ಒಳಗೆ 15 500 ರೂಪಾಯಿ ಫೀಸ್ ಇಟ್ಕೊಂಡು ನಾವು ಟ್ಯೂಷನ್ ಅನ್ನ ಪ್ರಾರಂಭ ಮಾಡಿದ್ವಿ. ಅನ್ನಿಸ್ತಿಲ್ಲ, ಯಾಕಂದ್ರೆ ನಮ್ಮ ಗುರುಗಳು ಆ ಥರ ನನಗೆ ಅಲ್ಲಿ ಅವಾಗ ಮದುವೆ ಫಂಕ್ಷನ್ಗೆ ಹೋದಾಗ, ನೀನು ಓದ್ಕೊಂತಾನೆ ಇರಬೇಕು ಮತ್ತೆ ಎಕ್ಸಾಮ್ ಟ್ರೈ ಮಾಡ್ಕೊಂತಾನೆ ಇರಬೇಕು, ಆ ಥರ ಮಾಡ್ಬೇಕಂದ್ರೆ ನೀನು ಬೆಳಿಗ್ಗೆ ಟ್ಯೂಷನ್ ತಗೋ, ಆಮೇಲೆ ಡೇ ಎಲ್ಲ ಓದು, ಆನಂತರ ಎಕ್ಸಾಮ್ ಬಂದಾಗ ಎಕ್ಸಾಮ್ಗೆ ಹೋಗಿ ನೀನು ಜಾಬ್ ಟ್ರೈ ಮಾಡು ಅಂತ ನನಗೆ ಹೇಳಿದರು. ನಾನು ಅದೇ ಥರನಾಗಿ ಒಂದು 2016 ತನಕ ಒಂದು 2-3 ಜಾಬ್ ಟ್ರೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಅವು ಯಾವ ನಮಗೆ ಜಾಬ್ಗಳು ಆಗಲಿಲ್ಲ. ಇದಕ್ಕೆ ಕಾರಣ ನೀವು ಎರಡು ದೋಣಿ ಮ್ಯಾಗೆ ಕಾಲು ಇಟ್ಟಿದ್ದ ಅನ್ನಿಸ್ಬೋದು ಅಥವಾ ಬೇರೆಯೂ ಇರ್ಬೋದು ರೀ? ಹಾಗೇನಿಲ್ಲ, ಎರಡು ದೋಣಿ ಅಂದರೆ ನಾನು ಪ್ರಿಪೇರ್ ಮಾಡ್ತಾ ಇರೋದು ಎಕ್ಸಾಮನ್ನು ಅಭ್ಯಾಸ ಮಾಡಬೇಕಾದದ್ದು ಅದೇ, ನಾನು ಹೇಳ್ಕೊಡ್ತಾ ಇರೋದು ಅಭ್ಯಾಸನೂ ಅದೇ. ಬಟ್ ನಾನು ಒಂದು ಹಂತದಲ್ಲಿ BSc BEd ಆದ ತಕ್ಷಣ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬಿಜಾಪುರ್ಗೆ ಧಾರವಾಡಕ್ಕೆ ಕೋಚಿಂಗ್ ಹೋದರು, ಬಟ್ ನಾನು ಆ ಪರಿಸ್ಥಿತಿ ಕೋಚಿಂಗ್ ಹೋಗಕ್ಕೆ ಆಗಲಿಲ್ಲ. ಅವಾಗ ನನಗೆ ಅನಿಸ್ತಿದ್ದೆ ನಾನು ಕೋಚಿಂಗ್ ಹೋಗಿದ್ರೆ ಆಗ್ಬೋದಾಗಿತ್ತು ಅಂತ ಅನಿಸ್ತು. ನೀವು ಸುಳೆ ಮ್ಯಾಮ್ ಬರ್ತೀರಿ, ಬಂದಲ್ಲಿ ನೀವು ಟ್ಯೂಷನ್ ಸ್ಟಾರ್ಟ್ ಮಾಡ್ತೀರಿ, ಸೊ ಆವಾಗ ಅನುಭವ ಹೆಂಗಿತ್ತು ನಿಮ್ಮ ಸ್ಟಾರ್ಟಿಂಗ್? ಅಂದ್ರೆ ನಾನು ಅಭ್ಯಾಸ ಮಾಡ್ಕೊಂತಾನೆ ನಾವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ಬೇಕನ್ನೋ ಉದ್ದೇಶದಿಂದ ಟ್ಯೂಷನ್ ತೆಗೆದು 2012 ಬೆಳಿಗ್ಗೆ ಒಂದು 3 ತಾಸು ಟ್ಯೂಷನ್ ಹೇಳಿ, ಆನಂತರ ನನ್ನ ಅಭ್ಯಾಸನ ಕೆಲಸ ಮಾಡ್ಕೊಂತ ಅಭ್ಯಾಸ ಮಾಡ್ತಿದ್ದೆ. ಅವಾಗ ಬರೀ ಕೇವಲ ಒಂದು 20 ವಿದ್ಯಾರ್ಥಿಗಳು ಬರ್ತಿದ್ರು, ಆದರೆ 20 ವಿದ್ಯಾರ್ಥಿಗಳು ಒಂದು ವರ್ಷ ಎಲ್ಲ ನಾವು ಬರೀ ಒಂದು ಹುಡುಗ 500 ರೂಪಾಯಿ ಫೀಸ್ದಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ದು 2-3 ವರ್ಷ ನಾವು ಹಾಗೆ 2014-15 ತನಕ ನಡೆಸ್ಕೊತ ಹೋದ್ವಿ. ನಂದು ಯಾವುದು ಗೌರ್ಮೆಂಟ್ ಜಾಬ್ ಆಗಲಿಲ್ಲ ಅಂದ್ಲೆ ಇದನ್ನ ಪ್ರೊಫೆಷನ್ ಆಗಿ ನಾನು ಟ್ಯೂಷನ್ ಅನ್ನ ಪ್ರಾರಂಭ ಮಾಡಿಬಿಟ್ಟಿನಿ. ಈಗ ನೀವು ಸ್ಟಾರ್ಟಿಂಗ್ ಮಾಡಿದಾಗ ಕೆಬಿದೊಳಗ ಒಬ್ರು ಹೇಳ್ತಿದ್ರ, ಮರ್ಯಾದ ಯಾರು ಹೇಳ್ತಿದ್ರು ಅಥವಾ ನಿಮ್ಮ ಕಾಂಪಿಟೇಟರ್ ಯಾರು ಹೇಳ್ತಿರಿ? ಯಾರು ನಾ ಕೆಬಿ ಒಳಗ ಒಬ್ರು ಕಾಂಪಿಟೇಟರ್, ಮರ್ಯಾದಾಗಂತೂ ಯಾರು ಹೇಳ್ತಿರ್ಲಿಲ್ಲ ನಾವು ಸ್ಟಾರ್ಟ್ ಮಾಡಿದಾಗ. ಸೊ ಅವ್ರ ಹೆಸರು ಬಾರಿ ಇರ್ತಿರಲ್ಲ? ಹಾಂ, ಅವಾಗ ಅವರು ವಿದ್ಯಾರ್ಥಿಗಳು ಹೇಳ್ತಿದ್ರು, ಅವ್ರು ಹೇಳ್ತಿದ್ರು ನಾವು ಕೆಬಿಯಾಗ ಸರ್ ಒಬ್ರು ಹೇಳ್ತಾರಂತ. ಬಟ್ ನಾ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತಿರ್ಲಿಲ್ಲ, ನಂದೇನು ಕಾಯಕ ಐತ್ಲ ಆ ಕಾಯಕ ನಾವು ಮಾಡ್ಕೊಂತ ಹೋಗ್ತಿದ್ವಿ. ಬಂದೇ ಬರ್ತಾವು ನಾವು ಅನ್ನೋ ಉದ್ದೇಶಕ್ಕಾಗಿ ನಾವು ನಮ್ಮ ಕಾಯಕವನ್ನು ನಾವು ಮಾಡ್ಕೊಂತ ಹೋದವು. ಯಾಕಂದ್ರೆ ನನಗೆ ಇದು ಇನ್ಕಮ್ ಸೋರ್ಸ್ ಅನ್ನೋದು ಯಾವುದೂ ಇರಲಿಲ್ಲ. ನನಗೆ ಪರೀಕ್ಷೆಗೆ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಅಥವಾ ನಾ ವಿದ್ಯಾಭ್ಯಾಸ ಮಾಡಕ್ಕೆ ಬುಕ್ಸ್ ತೊಗೊಳಕ್ಕೆ ಸ್ವಲ್ಪ ನಂಗೆ ರೊಕ್ಕದ ಅವಶ್ಯಕತೆ ಇತ್ತು. ಅನ್ನಂತೆ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿ ಅದರಿಂದ ನಂಗೆ ಬೇಕಾಗಿದ್ದ ಬುಕ್ಸ್ಗಳನ್ನು ತೊಗೊಂಡೆ. ಆನಂತರ ನನಗೆ
ಎಕ್ಸಾಮ್ ಫೀಸನ್ನು ಕಟ್ಕೊಂತಾನೆ ಒಂದು ಎರಡು ಮೂರು ಎಕ್ಸಾಮ್ ಕೊಟ್ಟೆ. ಬಟ್ ಯಾವುದು ನನಗೆ ಅನ್ಫಾರ್ಚುನೇಟ್ಲಿ ಯಾವುದು ಜಾಬ್ ಕ್ಲಿಕ್ ಆಗಲಿಲ್ಲ ಅವಾಗ. ಈಗ ಇನ್ನೊಂದಿರ್ತದೆ, ನಿಮ್ಗೆ ಒಂದ್ ಕಡೆ ಇನ್ಕಮ್ ಸೋರ್ಸ್ ಇಲ್ಲ, ಇನ್ನೊಂದ್ ಕಡೆ ಹೆಂಗಿರ್ತದೆ ಒಂದ್ ಹುಡುಗ ಪಾಪ ಕಲಿಬೇಕನ್ನೋ ಆಸೆ ಅದ, ನೀವು ಟ್ಯೂಷನ್ ಫೀಸ್ ಕೊಡಕ್ಕೆ ಅವ್ರು ಮನೆಯವ್ರು ಹೋಗಿಲ್ಲ ಅಂತ ಒಂದು ಎರಡು ಮೂರು ಹುಡುಗರು ನಿಮ್ ಕಡೆ. ಹಾ, ಹಂಗೆ ಆ ವಿದ್ಯಾರ್ಥಿಗಳಿಗೆ ತಂದೆ ಅಥವಾ ತಾಯಿ ಇಲ್ಲದಂತ ವಿದ್ಯಾರ್ಥಿಗಳಿಗೆ ನಾನು ಕಡಿಮೆ ಫೀಸ್ನಲ್ಲಿ ಅಥವಾ ಫೀಸನ್ನು ಇಲ್ಲದೇನೋ ಕೆಲವು ವಿದ್ಯಾರ್ಥಿಗಳಿಗೆ 2012-13-14 ನಾನು ಕಲಿತೆ, ಕಲಿಸಿದ್ದೀನಿ ಅಂತ ವಿದ್ಯಾರ್ಥಿಗಳಿಗೆ. ಈಗ ಸುಳೇಮಂಗಿ ಹೈಸ್ಕೂಲಿಂದ ನಿಮ್ಗೆ ಏನು ಸ್ವಲ್ಪ ವಿರೋಧ ಆಗ್ತಾಯಿತ್ತು ಅಥವಾ ಚಲೋ ಇತ್ತು ರೀ? ಅಲ್ಲಿ ಏನು ಯಾವುದು ಯಾರಿಂದನೂ ನಮಗೆ ಯಾವಾಗಲೂ ವಿರೋಧ ಆಗಲಿಲ್ಲ, ಯಾಕಂದರೆ ಶಿಕ್ಷಣಕ್ಕೆ ಯಾರು ವಿರೋಧ ಮಾಡುವಂಥ ಅವಶ್ಯಕತೆನೇ ಬರಂಗಿಲ್ಲ. ಇಲ್ಲ ಅಂದರೆ ನಮ್ಮ ಕಾಲದಾಗ ಬಂದಿತ್ತು ಆ ಥರ, ಯಾವ ಥರ ಇದ್ರು ಟೀಚರ್ಸ್ ನಾವು ಅವ್ರಿಗಿಂತ ಬೆಟರ್ ನಾವು ಕಲಿಸ್ತೇವೆ, ಗೌರ್ಮೆಂಟ್ ನಮ್ಗೆ ಪೇಮೆಂಟ್ ಕೊಡ್ತೈತಿ, ನಮ್ಮ ಕಡೆ ನಡೆಗೆ ಕಲೀರಿ, ಟ್ಯೂಷನ್ಗೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ ಅಂತ ಹೇಳ್ತಿದ್ರು. ಹಾಂ, ಅದು ಹಂಗೆ ನನಗೆ ಯಾರು ವಿರೋಧ ಮಾಡಲಿಲ್ಲ. ಯಾವ ವಿದ್ಯಾರ್ಥಿಗಳೂ 2 ಸಲ ಕಲಿತರೆ ಚಲೋ ಅನ್ನೋ ಮನೋಭಾವದ ಬರುವಂಥ ವಿದ್ಯಾರ್ಥಿಗಳು ಅಲ್ಲೂ ಒಳ್ಳೆಯದರಿಂದ ಕಲಿತಿದ್ರು, ನನ್ನ ಕಡೆನೂ ಒಳ್ಳೆಯದಿಂದ ಕಲಿತಿದ್ರು. ಯಾಕಂದ್ರೆ ನೋ ಒನ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಇಸ್ 100% ಪರ್ಫೆಕ್ಟ್. ನಾನು ಎಷ್ಟೋ ಪರ್ಫೆಕ್ಟ್ ಇದ್ರೂ ನಾ ಪರಿಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಸೋಕೆ ಸಾಧ್ಯ ಆಗಂಗಿಲ್ಲ. ಹಂಗೆ ಎಲ್ಲ ಸರ್ಗಳಲ್ಲಿನೂ ಎಲ್ಲ ವಿದ್ಯೆಯನ್ನು ಒಬ್ಬನಿಂದ ಕಲಿತನಕ ಸಾಧ್ಯ ಇಲ್ಲ. ಹಂಗೆ ಅಲ್ಲಿ ಕಲಿತಂಥ ವಿಷಯಗಳನ್ನು ನಾ ಬೇರೆ ವಿಧಾನದಿಂದ ಹೇಳೋದು ಅಥವಾ ನಾ ಕಲಿಸಿದಂಥ ವಿಧಾನಗಳನ್ನು ಅವ್ರು ಬೇರೆ ವಿಧಾನದಲ್ಲಿ ಹೇಳೋದ್ರಿಂದ ವಿದ್ಯಾರ್ಥಿಗಳು ಹೆಚ್ಚು ಮನದಟ್ಟಾಗಿ ಆಗ್ತಿತ್ತು. ಅದು ಸರಿ. ಇತರ ಇನ್ನೊಂದು ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ನಾ ಟ್ಯೂಷನ್ ದಾಗ ಕಲಿತೇನೆ ಅಂತೇಳಿ ಕ್ಲಾಸ್ ರೂಮ್ ದಾಗ ಗದ್ದಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಂ, ಅಂಥ ವಿದ್ಯಾರ್ಥಿಗಳು ಇದ್ದಾಗ ಆ ವಿದ್ಯಾರ್ಥಿಗಳು ಕ್ಲಾಸ್ಲ್ಲೂ ತಿಳ್ಕೊಂಗಿಲ್ಲ, ಟ್ಯೂಷನಲ್ಲೂ ತಿಳ್ಕೊಂಗಿಲ್ಲ, ಅವ್ರಿಗೇನ ಅದು ಭವಿಷ್ಯಕ್ಕೆ ಹಿನ್ನಡೆ ಉಂಟಾಗ್ತದೆ. ಯಾಕಂದ್ರೆ 2 ಸಲ ಕಲಿಯೋದ್ರಿಂದ ವಿದ್ಯಾರ್ಥಿಗಳಿಗೆ ಏನಾಗ್ತೈತಿ, ವಿಷಯ ಮನದಟ್ಟಣೆ ಆಗ್ತದೆ. ಈಗ ತಿಳ್ಕೊರಿ, ನಾವು ಒಂದು ಉದಾಹರಣೆ ಕೊಡ್ತೇನೆ. ಈಗ ನಾವು ಹಲ್ಲು ಡೈಲಿ 2 ಸಲ ಉಜ್ಜಿದ್ರೆ ನಮ್ಮ ಹಲ್ಲುಗಳು ಸುಮಾರು 60-70 ವರ್ಷ ಬರ್ಬೋದು. ನಾವು 1 ಸಲ ಉಜ್ಜಿದ್ರೆ ಹಲ್ಲಿನಲ್ಲಿ ಕೆಲವು ಹುಳುಕಾಗುವಂಥ ಸಾಧ್ಯತೆಗಳಿರ್ತವೆ. ಹಂಗೆ ವಿದ್ಯಾರ್ಥಿಗಳು 2 ಸಲ ಕಲಿತು, 2 ಬಿಟ್ಟು 3 ಸಲ ಕಲಿತ್ರೂ ವಿಷಯ ಗಟ್ಟಿ ಆಗ್ತೈತೆ, ಪರೀಕ್ಷೆ ನಡೆಯುವ ತನಾನು ಅವ್ರಿಗೆ ನೆನಪು ಉಳಿಬುವಂಥ ಸಾಧ್ಯತೆ ಹೆಚ್ಚಿರ. ನಿಮ್ಮ ಪ್ರಕಾರ ಏನ, ಸ್ಕೂಲ್ದಾಗ ಗದ್ದಲ ಹಾಕೋದು ಟ್ಯೂಷನ್ದಾಗ ಗದ್ದಲ ಹಾಕೇ ಹಾಕ್ತಾನೆ, ಚಾನ್ಸೇ ಆಗುತ್ತದೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳು ಕಲಿಬೇಕನ್ನೋ ವಿದ್ಯಾರ್ಥಿಗಳು ಎಲ್ಲಾದರೂ ಕಲಿತಾರೆ, ಟ್ಯೂಷನ್ನಾಗೂ ಕಲಿಬೋದು, ಶಾಲೆಯಲ್ಲೂ ಕಲಿಬೋದು. ಗದ್ದಲ ಹಾಕುವ ವಿದ್ಯಾರ್ಥಿಗಳು ಅಲ್ಲೂ ಗದ್ದಲ ಹಾಕ್ಬೋದು, ಇಲ್ಲೂ ಗದ್ದಲ ಹಾಕ್ಬೋದು. ಕೆಲವೊಂದು ವಿದ್ಯಾರ್ಥಿಗಳನ್ನ ನಾ ಪರಿವರ್ತನೆ ಮಾಡಿದ್ದೀನಿ. ಗದ್ದಲ ಹಾಕುವಂಥ ವಿದ್ಯಾರ್ಥಿಗಳಿಗೆ ಜೀವನದ ಬಗ್ಗೆ ನಾ ಅವ್ರಿಗೆ ಹೇಳಿ ಸ್ವಲ್ಪ ಗದ್ದಲ ಹಾಕೋದನ್ನ ಕಡಿಮೆ ಮಾಡುವಂಥ ಪ್ರಯತ್ನನೂ ಮಾಡಿದ್ದೀನಿ. ಇನ್ನೊಂದಂಗಿದ್ರೆ, ಇದು ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಥರ, ನಮ್ಮ ಊರಾಗ ಸರ ಇದ್ರ ಅವ್ರಿಗೆ ಸ್ವಲ್ಪ ಜನ ರೆಸ್ಪೆಕ್ಟ್ ಕೊಡೋದು ಕಡಿಮೆ. ಸೊ ನಿಮಗೆ ಹಂಗೆ ನೆಗೆಟಿವ್ ಆಗಿ ಯಾವ ಕಡೆ ಹೋಗ್ತಾರೆ ಬಿಡು ಅನ್ನೋ ಮಾತುಗಳು ಬಂದಿದ್ವಿ ಏನೋ ಸ್ಟಾರ್ಟಿಂಗ್? ಹಂಗೇನು ಬಂದಿಲ್ಲ ಅನಿಸುತ್ತೆ, ನನಗೆ ಆ ಥರ ಏನು ಕೇಳ್ಪಟ್ಟಿಲ್ಲ. ಸ್ಟಾರ್ಟಿಂಗ್ ಎಲ್ಲರಿಗೂ ಒಂದ್ಸಲ ವಿರೋಧ ಬಂದೇ ಬರ್ತದೆ. ಬಟ್ ನನಗೆ ವಿರೋಧ ಅನ್ನೋಕ್ಕಿಂತ ವಿದ್ಯಾರ್ಥಿಗಳು ಕಡಿಮೆ ಬರ್ತಿದ್ರು. ಆ ಕಡಿಮೆ ಬರುವ ವಿದ್ಯಾರ್ಥಿಗಳನ್ನ ನಾನು ಸುಮಾರಾಗಿ ಭಾಳಷ್ಟು ಟ್ರೈನಿಂಗ್ 2-3 ಸಲ ಲೆಕ್ಕಗಳನ್ನ ವಿಧಾನಗಳನ್ನು ಬೇರೆ ಬೇರೆ ವಿಧಾನಗಳನ್ನು ಹೇಳಿ ಮನದಟ್ಟು ಮಾಡಿಕೊಟ್ಟಿನಿ. ಅದರಿಂದ ಆ ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ ತೊಗೊಂಡ್ರು. ಆ ಹೆಚ್ಚು ಮಾರ್ಕ್ಸ್ ತೊಗೊಂಡ್ಲಿ ವಿದ್ಯಾರ್ಥಿಗಳು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಇಯರ್ ಹೆಚ್ಚಾಗಿ ಬರ್ತಾ ಹೋಗಕತ್ರು. ಇದು ಇನ್ನೊಂದು ಟ್ರೆಂಡ್ ಇತ್ತು, ಯಾವ ಥರ ಇತ್ತಂದ್ರೆ, ನಿಮ್ಮ ಹುಡುಗರು ಶಾಲೆ ಕ್ಲಾಸ್ ಅಂದ್ರೆ ಸರ್ಗಳು ಮನೆಗೆ ಹೋಗ್ತಿದ್ರು. ಹಾಂ, ಸೊ ನೀವು ಬಂದ್ಮೇಲೆ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ತದೆ, ಟ್ಯೂಷನ್ಸ್ ಅವರು ಮನೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಂ ಹಾಂ ಹಾಂ. ಸೊ ಅವಾಗ ಹೆಂಗಿತ್ತು ಪೇರೆಂಟ್ಸ್ ರೆಸ್ಪಾನ್ಸ್? ಹಾಂ, ಅವಾಗ ನಾನು ಈ ಟ್ಯೂಷನ್ ಸರ್ ಅಂದ್ರೆ ನಾನು ಮನೆಗೆ ಹೋಗ್ತಿದ್ದೆ. ಯಾವಾಗ ಹೋಗ್ತಿದ್ದೆ ಅಂದ್ರೆ ಒಂದು ಸೆಮಿಸ್ಟರ್ ಎಕ್ಸಾಮ್ ತಗೋತಿದ್ದೆ ಅವರಿಗೆ. ಎಕ್ಸಾಮ್ ತಗೊಂಡ ನಂತರ ಅವ್ರು ಮಾರ್ಕ್ಸ್ ಎಷ್ಟು ತಗೊಂಡಾರೋ ಅನ್ನೋದನ್ನು ಪಾಲಕರಿಗೆ ನಾನು ತಿಳಿಸಾಕ ಮನೆಗೆ ಹೋಗ್ತಿದ್ನಿ. ಮತ್ತು ಅವ್ರು ಎಲ್ಲಿ ಕುಂತ ಅಭ್ಯಾಸ ಮಾಡ್ತಿದ್ರು, ಅವ್ರು ಕುಂಡ್ರುವಂಥ ಸ್ಪೇಸ್ ಹೆಂಗಿದೆ, ಅವ್ರು ಕುಂತಲ್ಲೇ ಎಲ್ಲಿ ಡಿಸ್ಟರ್ಬೆನ್ಸ್ ಐತಿಯೋ ಅಥವಾ ಟಿ ವಿ ಅಂತೇಳಿ ಕುಂಡಿರ್ತಾರೋ, ಮಗ್ಗದ ಸೌಂಡ್ ಇದ್ದಲ್ಲಿ ಕುಂಡಿರ್ತಾರೋ, ಎಷ್ಟು ಗಂಟೆಗೆ ಕೇಳ್ತಾರೋ, ಎಷ್ಟು ಗಂಟೆಗೆ ಮಲಗ್ತಾರೋ ಅನ್ನೋದನ್ನು ಪಾಲಕರ ಜೊತೆಗೆ ನಾನು ಖುದ್ದಾಗೆ ಅವ್ರ ಮನೆಗೆ ಭೇಟಿ ಕೊಟ್ಟು ವಿಚಾರಣೆ ಮಾಡ್ತಿದ್ನಿ. ಇದರಿಂದ ಅವರಿಗೆ ನಮಗೆ ಸಂಬಂಧ ಏನಾಗ್ತದೆ ಹೆಚ್ಚು ಬೆಳೀತಿದ್ದ, ನಮ್ಮ ಮಕ್ಕಳ ಬಗ್ಗೆ ಅವ್ರು ಕಾಳಜಿ ತಗೋತಾರ ಅನ್ನೋ ವಿಷಯ ಅವ್ರಿಗೂ ಏನಾಗ್ತಿತ್ತು, ಮನದಟ್ಟಾಗ್ತಿತ್ತು. ಇದೊಂದು ಹೊಸ ಕಾನ್ಸೆಪ್ಟ್ ಇತ್ತಲ್ಲ, ಟ್ಯೂಷನ್ ಸರ್ ಮನೆಗೆ ಬರೋದು. ಹಾಂ, ಎಲ್ಲಿಂದ ಕಲ್ಲೋಳಿ ಸರ್ ಇಂದ ನಮಗದ ಮಾರ್ಗದರ್ಶನ. ಯಾಕಂದ್ರೆ ಅವ್ರ ಪಾಲಕರ ಬಗ್ಗೆ ಪಾಲಕರ ಮೀಟಿಂಗ್ ವರ್ಷದಾಗ ಒಂದು 2-3 ಸಲ ಕರಿತಿದ್ರು. ಪಾಲಕರ ಬಗ್ಗೆ ಪಾಲಕರಿಗೆ ವಿದ್ಯಾರ್ಥಿಗಳ ನಡುವೆ ಸಂವಾದ ನಡೆಸ್ತಿದ್ರು. ತಿಳಿಲಾರದ ವಿಷಯಗಳ ಬಗ್ಗೆ ಅವರೆಲ್ಲ ಅಲ್ಲಿ ವಿಚಾರಗಳನ್ನ ಹೇಳ್ತಿದ್ರು. ಅದ ನಾನು ಪಾಲಕರ ಮೀಟಿಂಗ್ ಮಾಡಿದ್ರೆ ನಮ್ಮ ಊರಾಗ ಹೆಂಗಿತ್ತಪ್ಪ ಅಂದ್ರೆ, ಮೀಟಿಂಗ್ ಅಂದ್ರೆ ಬುಧವಾರ ಆದ್ರೆ ಬರೋದಿಲ್ಲ, ರವಿವಾರ ಆದ್ರೆ ಬರೋದಿಲ್ಲ. ಹಿಂಗೆ ಮೀಟಿಂಗ್ ನಾವು ಒಂದು 2-3 ಸಲ ಟ್ರೈ ಮಾಡಿದಾಗ ಪಾಲಕರು ಭಾಳಷ್ಟು ಕಡಿಮೆ ಜನ ಬಂದ್ರೆ, ಅದನ್ನು ನಾ ಪರ್ಯಾಯವಾಗಿ ಏನು ವಿಚಾರ ಮಾಡಿದ್ನಿ, ಅವ್ರನ್ನ ಕರೆಯೋ ಬದಲು ನಾನು ಅವ್ರ ಮನೆಗೆ ಹೋದ್ರೆ ಅವ್ರು ಸಿಗ್ತಾರಲ್ಲ, ಅವಾಗ ಪಾಲಕರ ಜೊತೆಗೆ ಮಕ್ಕಳೂ ಅಲ್ಲೇ ಇರ್ತಾರಲ್ಲ, ಅವ್ರ ಮುಂದೆ ನಾ ಏನು ಸಮಸ್ಯೆ ಐತೆ ಅದನ್ನು ಹೇಳ್ಕೊಬೋದಲ್ಲ, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳ್ಕೊಂಡು ಅದನ್ನು ಪರಿಹಾರ ಮಾಡ್ಕೋಬೋದು ಅಂತ ನಾನು ಡೈರೆಕ್ಟಾಗಿ ಮನೆಗೆ ಹೊಂಟೆ. ಒಂದ್ ಕಡೆ ನೀವು ಟ್ಯೂಷನ್ದಾಗ ಹೆಸರು ಮಾಡ್ತೀರಿ, ಅದಾದ್ಮೇಲೆ ನಿಮ್ಗೆ ನಾನು ಒಂದು ನರ್ಸರಿ ಸ್ಕೂಲ್ ತೆಗಿಬೇಕಂತ ಆಸೆ ಆಗ್ತದೆ. ಸೊ ಅವಾಗ ನೀವು ಯಾರ ಜೊತೆ ಕೂಡ್ತೀರಿ ಅಥವಾ ನಿಮ್ಮ ಸಂಘಟನೆ ಹೆಂಗ್ ಉಳಿದಿದೆ ಅವಾಗ? ನಾವು ಅವಾಗ ನರ್ಸರಿ ಸ್ಕೂಲ್ ತೆಗಿಬೇಕನ್ನೋಕ್ ಮೂಲ ಉದ್ದೇಶ ಏನಾಯ್ತಂದ್ರೆ, ನಾವು ಬೆಳಿಗ್ಗೆ ಸಂಜೆಗೆ
ಎರಡು ಹೊತ್ತು ಮೂರು ತಾಸಷ್ಟು ಟ್ಯೂಷನ್ ಹೇಳಕತ್ತು. ಮಧ್ಯಾಹ್ನ 10 ಗಂಟೆಯಿಂದ ಸಂಜೆ 5 ಗಂಟೆ ಮಟ್ಟ ಮತ್ತೆ ನಮ್ದು ಖಾಲಿ ಕೆಲಸ ಆಗತ್ತೆ. ನಾವು ಎಕ್ಸಾಮ್ ಟ್ರೈ ಮಾಡಿ ಮಾಡಿ ಬಿಟ್ಟು ಅವಾಗ ಓದೋದನ್ನು ಬಂದ್ ಮಾಡಿಬಿಟ್ಟೆ. ಅವಾಗ ಖಾಲಿ ಇರೋದ್ರಿಂದ ನಾವು ಮತ್ತೊಂದು ಏನಾರ ಹೊಸದು ಮಾಡಬೇಕನ್ನೋ ಉದ್ದೇಶಕ್ಕಾಗಿ ಒಂದು ಸ್ಕೂಲ್ ತೆಗೆದ್ರೆ ಹೆಂಗಂತ ನಾವು ವಿಜಯಪುರ ಮಹಾಂತೇಶ್ ಅವ್ರ ಮನೆಗೆ ಹೋದಾಗ ಅವ್ರ ಮನೆ ಕಟ್ಟಿ ಬೇರೆದವ್ರಿಗೆ ಬಾಡಿಗೆ ಕೊಡ್ಬೇಕನ್ನೋ ವಿಚಾರ ಇತ್ತು. ಬಟ್ ನಾವು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಂದ್ಲೆ ನಮಗೆ ಅಂದ್ಲೆ ಒಂದು ಸ್ಕೂಲ್ ತೆಗಿಯಕ್ಕೆ ಅವ್ರು ಅನುಮತಿ ಕೊಟ್ಟರು. ಅದರಿಂದ ನಾವು ಸರ್ಕಾರದಿಂದ ಮಾನ್ಯತೆಯನ್ನು ಪಡ್ಕೊಂಡು ಬಂದ ಒಂದು ಟ್ರಸ್ಟನ್ನು ಮಾಡಿ ನಾವು ಮತ್ತು ನಮ್ಮ ಸ್ನೇಹಿತರು ಕೂಡಿ ಒಂದು ಟ್ರಸ್ಟ್ ಮಾಡಿದ್ವು. ಆ ಟ್ರಸ್ಟ್ನಿಂದ ಒಂದು ಶಾರದಾ ಸ್ಕೂಲ್ ಅಂತ ಹೇಳಿ ನಾವು ಪ್ರೀ ಪ್ರೈಮರಿ ಸ್ಕೂಲನ್ನು 2016 ಪ್ರಾರಂಭ ಮಾಡಿದ್ವಿ. ನೀವು ಒಬ್ಬರಂತ ತೆಗಿಲಿಲ್ಲ, ನೀವು ಪಾರ್ಟ್ನರ್ಶಿಪ್ ತೆಗಿತೀರಾ? ಹಾಂ, ಪಾರ್ಟ್ನರ್ಶಿಪ್. ಯಾಕಂದ್ರೆ ಒಂದು ಸ್ಕೂಲ್ ಪ್ರಾರಂಭ ಆಗ್ಬೇಕಂದ್ರೆ ಒಂದು ಕಮಿಟಿ ಅನ್ನೋದು ಬೇಕೇ ಬೇಕು. ಆ ಕಮಿಟಿ ಒಳಗೆ ಒಂದೇ ಕುಟುಂಬದ ಸದಸ್ಯರು ಇರಬಾರ್ದು ಅನ್ನೋದು ರೂಲ್ಸ್ ಅದ. ಅದಕ್ಕೆ ಒಂದು ಇಬ್ಬರು ಬೇರೆದವ್ರನ್ನ ಸೇರಿಸಿಕೊಂಡು ನಾವು ಮತ್ತು ನಮ್ಮ ಸ್ನೇಹಿತರು ಕೂಡಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಎನ್ ಜಿ ಒ ಟೈಪ್ ಬರ್ತದೆ. ನಿಮ್ದು ಹೆಸರೇನಿತ್ತು? ಶಾರದಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ನಾವು 2016 ರಿಜಿಸ್ಟರ್ ಮಾಡಿದ್ವಿ. ಅದಾದ್ಮೇಲೆ ನೀವು ಆಲ್ರೆಡಿ ಪಾಲಕರ ಜೊತೆ ಟಚ್ ಆಗಿರ್ತೀರಿ, ಸ್ಕೂಲ್ ಆಗ್ತದೆ, ಸೊ ಆ ಅಡ್ವಾಂಟೇಜ್ ಇಂದ ನಿಮ್ದು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಬರೋ ಸ್ಟಾರ್ಟ್ ಆಗ್ತದೆ. 2015 ಅಥವಾ 16 ಒಳಗೆ ನಮಗೆ ಕೇವಲ ಒಂದು 20 ವಿದ್ಯಾರ್ಥಿಗಳು ಮಾತ್ರ ನಮ್ಮ ನರ್ಸರಿಗೆ ಎಲ್ ಕೆ ಜಿ ಯು ಕೆ ಜಿ ಒಳಗೆ ವಿದ್ಯಾರ್ಥಿಗಳಿದ್ರು. ಆದ್ರೆ ನಾವು ಬರಬರ್ತಾ ನಮ್ಮ ಟೀಚಿಂಗ್ ಮೆಥಡ ಆಗಲಿ ಆಮೇಲೆ ಅಲ್ಲಿ ಹುಡುಗರಿಗೆ ಕೊಡುವಂಥ ಸೌಲಭ್ಯಗಳಾಗಲಿ ಇದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಬರಬರ್ತಾ ಹೆಚ್ಚಾಗತ್ತು. ಸುಮಾರು ಕೊರೋನಾಕ್ಕಿಂತ ಮುಂಚೆ ಒಂದು 96-97 ವಿದ್ಯಾರ್ಥಿಗಳು ಆ ಶಾಲೆಯೊಳಗೆ ಇದ್ದರು. ಸರ್, ಈಗ ಆಲ್ರೆಡಿ ಸುಳೇಬಾಗದ ಸಾಕಷ್ಟು ನರ್ಸರಿಗಳು ಇದ್ವು, ಸ್ಟಾರ್ಟ್ ಆಗಿ ಬಂದು ಆಗಿದ್ವು, ಇದೆಲ್ಲ ಉದಾಹರಣೆಗಳು ಇದ್ವು. ಸೊ ನಿಮ್ಮ ನರ್ಸರಿ ಸ್ಟಾರ್ಟ್ ಆದಾಗ ನೀವು ಜನರನ್ನ ಯಾವ ಥರ ಅಟ್ರಾಕ್ಷನ್ ಮಾಡಿದ್ರಿ? ಅಂದ್ರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಯಿತು, ಎನ್ಯುವಲ್ ಡೇ ಫಂಕ್ಷನ್ ಆಯಿತು, ನೀವು ಯಾವ ಥರ ಡಿಫ್ರೆಂಟ್ ಆಗಿ ಮಂದಿ ತೋರಿಸಿದ್ರಿ? ಹಾಂ, ನಾ ಯಾಕಂದ್ರೆ ಇನ್ನು ಉಳಿದ ಶಾಲೆಗಳಲ್ಲಿ ಆಟದ ಸಲುವಾಗಿ ಗ್ರೌಂಡ್ ಇರಲಿಲ್ಲ. ಪ್ರೈಮರಿ ಸ್ಕೂಲಲ್ಲಿ ನಾವೊಂದು ಗ್ರೌಂಡ್ ಇರುವಂಥ ಮನೆಯನ್ನು ಬಾಡಿಗೆ ಹಿಡ್ಕೊಂಡು ಮತ್ತು ಬೇರೆ ಬೇರೆ ತರಗತಿಗಳನ್ನು ಬೇರೆ ಬೇರೆ ಕ್ಲಾಸ್ಗಳನ್ನು ಇರುವಂಥ ಮನೆಯನ್ನು ಬಾಡಿಗೆ ಹಿಡ್ಕೊಂಡು ನಾವೇನು ಮಾಡಿದ್ವಿ, ಪ್ರಾರಂಭ ಮಾಡಿದ್ವು. ನಂತರ ನಮ್ಮದೊಂದು ಪ್ರೊಜೆಕ್ಟ್ ಇತ್ತು, ಪ್ರೊಜೆಕ್ಟ್ರ್ ಮೂಲಕ ಹುಡುಗರಿಗೆ ವಿಜುವಲ್ ಆ್ಯಡ್ಸ್ಗಳನ್ನು ತೋರಿಸೋದ್ರ ಮೂಲಕ ನಾವು ಪ್ರಾರಂಭ ಮಾಡಿದ್ವು. ಆನಂತರ ಕಿರು ಪರೀಕ್ಷೆಗಳನ್ನು ನಡೆಸೋಕೆ ಪ್ರಾರಂಭ ಮಾಡಿದ್ವಿ. ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಒಳಗೆ ಮೊದಲನೇದಾಗಿ ಎಲ್ಲೂ ಪರೀಕ್ಷೆಯನ್ನು ನಡೆಸ್ತಿರಲಿಲ್ಲ. ನಾವು ಅವ್ರಿಗೆ ಕ್ವಶನ್ ಪೇಪರನ್ನು ತೆಗೆಯೋದು, ಆಮೇಲೆ ಎಕ್ಸಾಮ್ಗಳನ್ನು ನಡೆಸೋದು, ಆನಂತರ ಅವ್ರಿಗೆ ಪ್ರವಾಸಗಳನ್ನು ಕರ್ಕೊಂಡು ಹೋಗೋದು, ಆನಂತರ ಆ್ಯನ್ಯುವಲ್ ಡೇಗಳನ್ನು ಮಾಡೋದು, ಡ್ಯಾನ್ಸನ್ನು ಕಲಿಸೋದು, ಇದರ ಮೂಲಕ ನಾವು ನಮ್ಮ ಸುಳೇವ ಗ್ರಾಮದ ಪಾಲಕರೆಲ್ಲ ಅಟ್ರಾಕ್ಷನನ್ನು ಮಾಡಿಕೊಂಡು ಆಕರ್ಷಣೀಯವಾಗಿ ಮಾಡೋಂಗೆ ಆಯಿತು. ಅದರಿಂದ ನಮ್ಮ ವರ್ಷಕ್ಕೆ ವರ್ಷ ವಿದ್ಯಾರ್ಥಿಗಳು ಹೆಚ್ಚು ಆಗಕತ್ತರು ಮತ್ತು ವರ್ಷಕ್ಕೆ ವರ್ಷ ವಿದ್ಯಾರ್ಥಿಗಳು ಚೇತರಿಕೆನೂ ಗೊಳಾಕತ್ತರು. ನೀವು ಹೆಂಗ್ ಮಾಡ್ರಿ, ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿನೂ ಹುಡುಗ ಬೆಳಿಬೇಕು ಉದ್ದೇಶದಿಂದ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀರಿ, ಆನ್ಯುವಲ್ ಸ್ಪೋರ್ಟ್ಸ್ ಮಾಡ್ತೀರಿ, ಆನ್ಯುವಲ್ ಫಂಕ್ಷನ್, ಡ್ಯಾನ್ಸ್, ಇದೆಲ್ಲರಿಂದ ನಿಮ್ಗೆ ಅಡ್ವಾಂಟೇಜ್ ಆಗಿ ಜಾಸ್ತಿ ಹುಡುಗರು ಬರಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಇದಾದ ನಂತರ ನೀವು ಏನ್ ಮಾಡ್ತೀರಿ, ಒಂದ್ ಗಾಡಿ ತಗೊಂಡು ಪಿಕಪ್ ಸರ್ವಿಸ್ ಕೊಡಕ್ಕೆ. ಸೊ ಅದನ್ನ ಯಾಕೆ ಮಾಡಕ್ಕೆ ಅಂದ್ರೆ, ಕೆಲವು ವಿದ್ಯಾರ್ಥಿಗಳಿಗೆ ದೂರ ಆಗಕ್ಕೆ ಪ್ರಾರಂಭ ಆಯ್ತು. ಹಟ್ಟಿಯಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಏನಾಗತ್ತೆ ಅಂದ್ರೆ ದೂರ ಆಗತ್ತೆ ನಮ್ಮ ಸ್ಕೂಲ್ ಕೌಲ್ಪೇಟೆಯಲ್ಲಿ ಇರೋದ್ರಿಂದ. ಅವ್ರಿಗೆ ಸರ್ ನೀವು ಒಂದು ಗಾಡಿ ಮಾಡಿರಿ ಅನ್ನೋ ಉದ್ದೇಶಗಳು ಪಾಲಕರಿಂದ ಭಾಳ ವ್ಯಕ್ತಪಡಿಸಾಕತ್ರಿ. ಅವಾಗ ನಮ್ಗೆ ಆ್ಯಕ್ಚುಲಿ ದುಡ್ಡಿರಲಿಲ್ಲ. ವಿಜಯಪುರ ಮಹಾಂತೇಶ್ ಅವರ ಅಪ್ಪಾರವರು ನಮಗೆ ಒಂದು 50,000 ರೂಪಾಯಿ ಕೊಟ್ಟು ಆ ಗಾಡಿ ತೊಗೊಂಡ್ಬಿಡಿ ಸರ್ ನೀವು ಅಂತ ಹೇಳಿದಾಗ ನಮ್ಗೆ ನಾವೊಂದು ಸ್ವಲ್ಪ ದುಡ್ಡು ಹಾಕಿ ಅದೊಂದು ಸ್ವಲ್ಪ ದುಡ್ಡು ಹಾಕಿ ನಾವೇನು ಮಾಡಿದ್ವಿ, ಗಾಡಿಯನ್ನು ತೊಗೊಂಡು ಬಂದು 1ನೇ ವರ್ಷ 2017. ಆ 2017 ತಂದಾಗ ಗಾಡಿ ಥರ ಅಂದ್ರೆ ನಮ್ದು ಇನ್ ಆಟೋಮೆಟಿಕ್ಲಿ ಒಂದು 30-40% ಸ್ಟ್ರೆಂತ್ ಜಾಸ್ತಿ ಆಗಿಬಿಡ್ತು. ಒಂದ್ ಕಡೆ ಏನಾಗ್ತದ ಅಂದ್ರೆ, ಕೆಲವೊಂದು ನರ್ಸರಿಗಳು ಅದಾವ 5,000 ರೂಪಾಯಿ ಕಲಿಸ್ತಾರೆ, ಅದೇ ಎ ಬಿ ಸಿ ಡಿನ ನೀವು ಜಾಸ್ತಿ ರೊಕ್ಕ ತಗೊಳಕತ್ತೀವಿ. ಒಂದ್ ಕಡೆಯಿಂದ ಹೆಂಗ್ ಬರ್ತದ ಅಂದ್ರೆ, ಮಂದಿ ಕಡೆಯಿಂದ ಮಾತ ಇವ್ರು ತುಟ್ಟಿ ಆಗ್ಬಿಟ್ರಿ, ಈಗ ಸ್ಟಾರ್ಟಿಂಗ್ ಕಮ್ಮಿದಾಗಿದ್ರು ಬರ್ಬರ್ತಾ ತುಟ್ಟಿ ಆಗುತ್ತೆ ಅನ್ನಕ್ಕನ ಮಾಡಿ. ಆ ತರದ ಏನಿಲ್ಲ, ಯಾಕಂದ್ರೆ ನಾವು ಸ್ಟಾರ್ಟ್ ಏನ್ ಮಾಡಿದ್ವಿ ಫೀಸ್ ಅದೇ ಫೀಸ್ ಅನ್ನು ಇಲ್ಲಿವರೆಗೂ ಅದೇ ಫೀಸ್ ಅದ. ಬಟ್ ನಮ್ಮ ಫೀಸ್ ಜಾಸ್ತಿ ಯಾಕಂತಾಗಿದ್ರೆ ನಾವು 2 ಜೊತೆ ಡ್ರೆಸ್ಸ, ಬ್ಯಾಗ, ಬುಕ್ಸ, ಸ್ವೆಟರ್ ಇನ್ನಿತರ ಸಾಮಗ್ರಿಗಳನ್ನು ನಾವು ಶಾಲೆಯಿಂದನೇ ಕೊಡ್ತಿದ್ವಿ. ಅದನ್ನು ಹಿಡ್ಕೊಂಡು ನಾವು ಫೀಸ್ 5,500, 6,500, 7,500 ಮಾಡಿದ್ವಿ. ಸೊ ಯಾವುದೋ ಒಂದು ಬಿಸ್ನೆಸ್ ಆಗಿದ್ರು ಅಥವಾ ಏನೋ ಒಂದು ಕೆಲಸ ಆಗಿದ್ರು ಅನ್ಕೊಂಡಷ್ಟು ಸುಲಭವಾಗಿ ಹೋಗೋದಿಲ್ಲ. ಕೆಲವೊಬ್ಬರು ಜನನು ನಿಮಗೆ ಅಮೌಂಟ್ದಾಗ ಕೆಲವೊಬ್ಬರು ಮೋಸನೂ ಮಾಡಿರ್ತಾರೆ ಅಥವಾ ಕೊಡ್ತೇನಂತ ಕೊಡಕ್ ಆಗೋದಿಲ್ಲ. ಸೊ ಈ ತರಗಳು ಆಗಿರ್ತಾವ, ಅದನ್ನೇ ನೀವು ಒಂದ್ ಹುಡುಗ ಹೆಲ್ಪ್ ಮಾಡಕ್ ಹೋಗಿರ್ತೀರಿ, ಅವ್ರಿಗಿಂತ ಮೋಸ ಆಗಿಬಿಡ್ತದ. ಬಟ್ ಇನ್ನೊಂದು ಹುಡುಗನ ಹೆಲ್ಪ್ ಮಾಡಬೇಕಾದ ಪರಿಸ್ಥಿತಿ ಇರ್ತದ, ಅವಾಗ ಹೆಂಗಿತ್ತು? ಇದು ಅನುಭವ ಆಗಿದೆ. ಯಾಕಾಗಿದೆಪ್ಪ ಅಂದ್ರೆ, ಕೆಲವು ವಿದ್ಯಾರ್ಥಿಗಳು ಪಾಲಕರು ಫೀಸನ್ನು ಕೊಡಲಿಲ್ಲ. ಅವರ ಮನೆಯ ಪರಿಸ್ಥಿತಿ ಕಾರಣದಿಂದಾಗಿ ಕೆಲವು ವಿದ್ಯಾರ್ಥಿಗಳು ನಮ್ಮ ಶಾಲೆಯೊಳಗೆ ಫೀಸ್ ಕೊಡಲಿಲ್ಲ. ನಾವು ಅದನ್ನು ಒಪ್ಕೊಂಡು, ಯಾಕಂದ್ರೆ ಅವ್ರು ತ್ರಾಸಿದ್ದಾಗ. ಬಟ್ ದೇವರ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಕೆಲವು ವಿದ್ಯಾರ್ಥಿಗಳ ಪಾಲಕರು ಫೀಸ್ ಜೊತೆಗೆ ನಮ್ಮ ಸ್ಕೂಲಿಗೆ ಡೊನೇಷನನ್ನು ಕೊಟ್ಟರು, ದೇಣಿಗೆಯನ್ನು ಕೊಟ್ಟರು, ಟ್ರೆಜರಿ ಕೊಟ್ಟರು, ಫ್ಯಾನ್ ಕೊಟ್ಟರು, ಕುರ್ಚಿಯನ್ನು ಕೊಟ್ಟರು.
ಅದರಿಂದ ಅದಕ್ಕೆ ಅಲ್ಲಿ ಸಮ ಆಯ್ತು ಅಂತ ನಾವು ತಿಳ್ಕೊಂಡು ದೇವ್ರು ಒಂದಿಲ್ಕರೆ ಒಂದು ಕಡೆ ನಾವು ಶ್ರಮ ಪಟ್ಟರೆ ನಮಗೆ ಕೊಟ್ಟೆ ಕೊಡ್ತಾನೆ ಅನ್ನೋ ಉದ್ದೇಶಕ್ಕಿಂತ ನಾವು ಯಾರು ಫೀಸ್ ಕೊಡಲಿಲ್ಲ ಅದ್ರ ಬಗ್ಗೆ ನಾವು ಹೆಚ್ಚು ಕಾಳಜಿ ಮಾಡಲಿಲ್ಲ. ಮುಂದೆ ನಮ್ದು ಏನು ಕಾಯಕೈತೆ ಅದನ್ನು ಮಾಡ್ಕೊಂತ ನಾವು ಅಂದ್ಬಿಟ್ಟು ಇದೆಲ್ಲ ನಡೀತಿರ್ತಾರೆ ನಿಮ್ಮ ಲೈಫೊಳಗೆ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗಿರ್ತಾರೆ, ಈಗ ಹೆಸರು ಚಲೋ ಮಾಡಿರ್ತೀರಿ, ಅದಕ್ಕೆ ನೀವು ಹೊಸದೊಂದು ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀರಿ, ಈಗ ಅದು ಯಾವ ಬಿಸ್ನೆಸ್, ಅದು ಯಾವ್ದು ಯಾವ್ದ್ರ ಸಲ ಮಾಡಕ್ಕೆ ಹೋಗ್ತೀರಿ? ಆ ಬಿಸ್ನೆಸ್ ಯಾಕಂದ್ರೆ ನಾವು ಇಬ್ಬರು ಪಾರ್ಟ್ನರ್ ಇರೋದ್ರಿಂದ ನಮಗೆ ಇನ್ಕಮ್ ಸೋರ್ಸ್ ಎರಡೂ ಕುಟುಂಬಗಳ ನಡೆಯೋದು ಸ್ವಲ್ಪ ಕಡಿಮೆ ಅಮೌಂಟ್ನಲ್ಲಿ ಇಬ್ಬರು ಕುಟುಂಬ ನಡೆಸೋದಕ್ಕೆ ತೊಂದರೆ ಆಗೈತೆ. ಹಿಂಗಾಗಿ ನಾನು ಬ್ಯಾಚುಲರ್ ಇದ್ದೆ 2016-17, ನಂದು 2018 ಮದುವೆ ಆದ ತಕ್ಷಣ ನನಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಬೀಳಾಕತ್ತು. ಅವಾಗ ನಾವು ಇನ್ನೊಂದು ಏನಾರು ಬಿಸ್ನೆಸ್ ಮಾಡೋಣ ಅಂತ ಏಕೆಸ್ ಪ್ರಾರಂಭ ಮಾಡಿ ಒಂದು ಶಾರದಾ ಎಂಟರ್ಪ್ರೈಸಸ್ ಅಂತ ನಾವು ಮತ್ತೊಂದು ಫರ್ಮನ್ನು ರೆಡಿ ಮಾಡಿ ಪಾರ್ಲೆ ಜಿ ಬಿಸ್ನೆಸ್ ಡಿಸ್ಟ್ರಿಬ್ಯೂಷನನ್ನು ಪ್ರಾರಂಭ ಮಾಡಿದ್ವಿ ನಾವು 2018. ಒಂದ್ ಕಡೆ ನೀವು ಟೀಚರ್ ಇರ್ತೀರಿ, ಇನ್ನೊಂದ್ ಕಡೆ ಬಿಸ್ನೆಸ್ ಮ್ಯಾನ್ ಆಗಿಯೂ ನೀವು ಕಾಲ್ ಇರ್ತೀರಿ, ಸೊ ಅವಾಗ ನಿಮಗೆ ಯಾವ ತರ ಹಿಂಜರಿಕೆ ಆಗ್ಲಿಲ್ಲ? ಹಿಂಜರಿಕೆ ಆಗ್ಲಿಲ್ಲ ಅನ್ನೋದಕ್ಕಿಂತ ನಾವು ಟೈಮ್ ಶೆಡ್ಯೂಲ್ ಬಹಳಷ್ಟು ಹಾಕುತ್ತಿದ್ವಿ. ಟೈಮ್ ಶೆಡ್ಯೂಲ್ ಈ ಕೆಲಸಕ್ಕೆ ಕಟ್ಟುನಿಟ್ಟಾಗಿ ಈ ಟೈಮ್ನಾಗ ಈ ಕೆಲಸ ಮಾಡಬೇಕು, ಆನಂತರ ಇದು ಮುಗಿದ ತಕ್ಷಣ ಇದನ್ನ ಮಾಡ್ಬೇಕು ಅನ್ನೋದನ್ನ ಕಟ್ಟುನಿಟ್ಟಾಗಿ ಮಾಡೋದ್ರಿಂದ ನಮ್ಗೆ ಆ ತರ ಏನು ಹಿಂಜರಿಕೆ ಆಗ್ಲಿಲ್ಲ. ಬಟ್ ಆ ಬಿಸ್ನೆಸ್ ನಲ್ಲಿ ಕೆಲವು ಸಂದರ್ಭದಲ್ಲಿನ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂತ ಹುಡುಗರು ಬಿಟ್ಟು ಬಿಟ್ಟು ಕೆಲವು ಕಡೆಗೆ ಹೊಂಟರು, ಅವಾಗ ನಮಗೆ ತೊಂದರೆ ಉಂಟಾಗತ್ತೆ. ಯಾಕಂದ್ರೆ ನಾವು ಟೈಮ್ ಶೆಡ್ಯೂಲ್ ಹಾಕಿರ್ತೇವೆ, ಟ್ಯೂಷನ್ ಆಗಲಿ ಶಾಲೆ ಆಗಲಿ ಆಮೇಲೆ ಏಜೆನ್ಸಿ ಆಗಲಿ, ಅವಾಗ ಆ ಹುಡುಗರು ಬೇರೆ ಕಡೆ ಕೆಲಸಕ್ಕೆ ಹೋಗಾಕತ್ರೆ ಅಥವಾ ಸುಟ್ಟಿ ಮಾಡಿದರೆ ನಮಗೆ ತೊಂದರೆ ಉಂಟಾಗೈತೆ. ಅವಾಗ ನಮ್ಗೆ ಹೆಚ್ಚು ಪ್ರೆಷರ್ ಆಗೈತು. ಆ ಪ್ರೆಷರ್ದಿಂದ ಅದನ್ನು ನಾವು ಯಾವ್ದಾರ ಒಂದಿನ ಇಬ್ಬರು ಹಂಚ್ಕೋಬೇಕು, ಒಬ್ಬರು ಪಾರ್ಲಿ ಮಾಡ್ಕೋಬೇಕು, ಇನ್ನೊಬ್ರು ಸ್ಕೂಲ್ ಮಾಡ್ಕೋಬೇಕು, ಇಬ್ಬರದ್ದು ಕುಟುಂಬ ನಡೀತಿದೆ ಅಂತ 2019 or 20 ನಮ್ದು ಏನಾಯ್ತು ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಈಗ ಹೆಂಗಿರ್ತದೆ, ಒಂದ್ ಕಡೆ ನೀವು ಟೀಚರ್ ಇರ್ತೇವೆ, ನಾವು ಎಷ್ಟೋ ಜನ ನೋಡ್ತೇವೆ ನನ್ನ ಕೆಲಸ ಇದ್ದ ನಾ ಇನ್ನೊಂದ್ ಕೆಲಸ ಮಾಡೋಂಗಿಲ್ಲ, ನಾ ಹೈ ಲೆವೆಲ್ ಅದನ್ನ ಲೋ ಲೆವೆಲ್ ಹೋಗೋಂಗಿಲ್ಲ ಅಂತ ಇರ್ತಾರೆ. ನೀವು ಒಂದ್ ಟೀಚರ್ ಆಗಿ ಡ್ರೈವರ್ ಕೆಲಸನೂ ಮಾಡಕ್ ನೀವು ರೆಡಿ ಆಗಿಬಿಡ್ತೀರಿ. ಹೌದು ಹೌದು. ಸೊ ಯಾಕಪ್ಪ ಅಂದ್ರೆ ನಮ್ದು ಅಲ್ಲಿ ಕಡಿಮೆ ದುಡ್ಡಿನಲ್ಲಿ ನಾವು ಶಾಲೆ ನಡೆಸೋದಾಗಿತ್ತು. ಪೇಮೆಂಟ್ ಕೊಡುವಂತ ಅವಕಾಶಗಳು ನಮಗೆ ಇರಲಿಲ್ಲ. ಡ್ರೈವರ್ ನೀಡಬೇಕಾಯ್ತು, ಅವ್ರಿಗೆ ಪೇಮೆಂಟ್ ಕೊಟ್ಟು ನಡೆಸ್ಬೇಕಾದ್ರೆ ನಮಗೇನು ಉಳಿತಿರ್ಲಿಲ್ಲ. ಇದಕ್ಕಾಗಿ ಡ್ರೈವರ್ ಕೆಲಸನೂ ನಾವೇ ಮಾಡ್ತಿದ್ವು. ಮತ್ತು ಕೆಲವೊಂದು ಕಡೆ ಪಾರ್ಲೆ ಜಿ ಏಜೆನ್ಸಿ ಒಳಗೆ ಆ ಹುಡುಗರು ಬರಲಿಲ್ಲ ಅಂದ್ರೆ ಕೆಲವೊಂದ್ಸಲ ಸಪ್ಲೈಕ್ ನಾವೇನು ಹೋಗ್ತಿದ್ವು. ಯಾವ್ದೋ ಒಂದು ಸಂಸ್ಥೆ ಇದ್ರು ಅದ್ರಾಗ ಯಾವ್ದು ಕೆಲಸ ದೊಡ್ಡದಲ್ಲ, ಯಾವ್ದು ಕೆಲಸ ಸಣ್ಣದಲ್ಲ, ಅದೊಂದು ಸಂಸ್ಥೆ ದೊಡ್ಡದಾಗ್ಬಿಟ್ಟಂದ್ರೆ ಪ್ರತಿಯೊಬ್ಬರು ಗ್ರೌಂಡ್ ಲೆವೆಲ್ ಕೆಲಸ ಮಾಡಬೇಕು. ಹೌದು, ಇದನ್ನ ನಿಮ್ಮನ್ನ ನೋಡಿ ಮಂದಿ ಏನು ಕಲಿಬೋದ್ರಿ? ಹೌದು, ಅಂದ್ರೆ ನಾವು ಯಾವುದೋ ಕೆಲಸ ಮೇಲು ಅಥವಾ ಕೀಳು ಅಂತ ಅನ್ಕೋಬಾರ್ದು. ನಾವು ಬೆಳಿಬೇಕಂದ್ರೆ ಯಾವುದೋ ಕೆಲಸದಿಂದ, ಮೊದಲು ಮೊನ್ನೆ ಕೆಲಸದಿಂದ ಹಿಡಿದ ನಾವು ಬಾಸ್ ಲೆವೆಲ್ ತಗ ಕುಂಡಿರ್ತಾನ ಎಲ್ಲ ಕೆಲಸನೂ ನಾವು ಅನುಭವ ಪಡ್ಕೋಬೇಕು, ಅಂದಾಗ ನಾವು ಬಾಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಸ್ಕೂಲ್ ಒಬ್ಬರ ಕಾಲೇಜ್ ಸ್ಕೂಲ್ ಒಬ್ಬರು ತಗೋತೀವಿ, ಬಿಸ್ನೆಸ್ ಒಬ್ಬರು ಮಾಡ್ತೀವಿ ಅಂತ ಪ್ಲಾನ್ ಮಾಡಿದಾಗ ನಿಮ್ಮ ನಡಕ್ಕೆ ಭಿನ್ನಾಭಿಪ್ರಾಯಗಳು ಬಂದ್ರು ಅಥವಾ ನೀವು ಅನ್ಯೋನ್ಯವಾಗಿ ಹಂಚ್ಕೊಂಡ್ರಿ? ಅಲ್ಲ, ಅದ ಭಿನ್ನಾಭಿಪ್ರಾಯಗಳು ಬಂದು, ಯಾಕಂದ್ರೆ ಸ್ಕೂಲನು ಬೇಕು ಪಾರ್ಲಿನು ಬಿಸ್ನೆಸ್ ಬೇಕನ್ನುವಂತ ಅಭಿಪ್ರಾಯ ನಮ್ಮ ಸ್ನೇಹಿತರದ್ದು ಬರೋದ್ರಿಂದ ನಾನು ಯಾವ್ದಾರು ಒಂದು ನಾನ ಬಿಡ್ತೀನಿ ಅಂತ ಕೇಶ್ ಮೊದಲಿಗೆ ಪಾರ್ಲಿ ಏಜೆನ್ಸಿಯನ್ನು ನಾನು ಬಿಟ್ಟೆ. ಸ್ಕೂಲನ್ನು ನಡೆಸ್ಕೊಂಡು ಹೋಗ್ಬೇಕಂತ ಇಬ್ರು ಸೇರಿ ಸ್ಕೂಲ್ ನಡೆಸಕತ್ತು, ಮೊದಲಿಗೆ ಪಾರ್ಲಿ ಏಜೆನ್ಸಿಯನ್ನು ಬಿಟ್ಬಿಟ್ಟೆ ನಾನು. ಇಬ್ಬರು ನಡಕ್ಕೆ ಮೂರನೇ ವ್ಯಕ್ತಿಯ ಪ್ರವೇಶ ಆದ ನಂತರ ಈ ತರ ಘಟನೆಗಳು ಆಗ್ತಾವೆ ಅಥವಾ ನೀವು ಇಬ್ಬರು ಅನ್ಯೋನ್ಯವಾಗಿದ್ದಾಗನೇ ಆಗ್ತಾವ್ರಿ? ಆ ತರ ಏನಿಲ್ಲ, ಇಬ್ರು ಅನ್ಯೋನ್ಯವಾಗಿನೇ ಇದ್ದು, ಬಟ್ ನಮ್ದು ಸೋರ್ಸ್ ಆಫ್ ಇನ್ಕಮ್ ಕಡಿಮೆ ಆಗಂತಲೇ ಈ ಟೈಪ್ ಆಗಕತ್ತೆ. ಅದು ನಮ್ದು ಜೀವನ ನಡೆಯೋಕ್ಕೆ ಎಷ್ಟು ಅವಶ್ಯ ಬೇಕಲ್ಲ, ದುಡ್ಡು ಕಡಿಮೆ ಅನ್ಸಕತ್ತೆ. ಯಾಕಪ್ಪ ಅಂದ್ರೆ ಬ್ಯಾಚುಲರ್ ಇದ್ದಾಗ ನಂಗೊಂದು 10,000 ರೂಪಾಯಿ ಮಂತ್ಲಿ ಬಂದ್ರೆ ಸಾಕು ಅನಿಸ್ತಿತ್ತು. ಬಟ್ ಯಾವಾಗ ನಾನು ಮ್ಯಾರೇಜ್ ಆದೆ, ನಂಗೆ ಹುಡುಗರು ಆಗತ್ತು, ಆಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗತ್ತು, ಅವಾಗ ಇಬ್ಬರು ನಡಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಕ್ಕೆ ಸ್ಟಾರ್ಟ್ ಆಗಿ. ಅವರು ಮತ್ತೆ ಬರ್ತಾರೆ? ಇಲ್ಲ, ಇಬ್ಬರು ಸೇರಿಸಿ ಸ್ಕೂಲ್ 2019-20 ತನಕ ಇಬ್ಬರು ಸೇರಿ ನಡೆಸಿದೆ ನಾವು ಸ್ಕೂಲ್. ಅವರು ಪಾರ್ಲೆ ಏಜೆನ್ಸಿ ಒಬ್ಬರೇ, ಮತ್ತೊಬ್ಬರ ಜೊತೆಗೆ ಸೇರಿ ತಾವು ಅವ್ರು ಬೇರೆದವ್ರ ಜೊತೆಗೆ ಸೇರಿ ನಡೆಸಕತ್ರು. ಸೊ ನೀವು ಆಮೇಲೆ ಮತ್ತೆ ಸ್ಕೂಲ್ ಒಳಗೆ ಫೋಕಸ್ ಮಾಡ್ತೀರಿ, ನಿಮ್ದು ಮೊದಲಿನ ಉದ್ದೇಶನೂ ಗುರು ಆಗೋದೇ ಇತ್ತು, ನಿಮಗೂ ಖುಷಿನೂ ಇತ್ತು ಕೆಲಸ ಅಂತ ನೀವು ಸ್ಕೂಲ್ ತಗೋತೀರಿ ಅಥವಾ ಬಿಸ್ನೆಸ್ ವರ್ಕೌಟ್ ಆಗೋಂಗಿಲ್ಲ ಅಂತ ಸ್ಕೂಲ್ ತಗೋತೀರಿ? ಇಲ್ಲ ಇಲ್ಲ, ನನಗೆ ಒತ್ತಡ ಕೆಲಸದ ಒತ್ತಡದಿಂದ ನಾನು ಪಾರ್ಲೆ ಏಜೆನ್ಸಿಯನ್ನು ಬಿಡಬೇಕಾಯ್ತು. ಓಕೆ, ಆಮೇಲೆ ಇಬ್ಬರು ಕೂಡ ಸ್ಕೂಲ್ ನಡೆಸ್ತೀರಿ, ಅವಾಗ ಮತ್ತೆ ಆನ್ಯುವಲ್ ಡೇ ಫಂಕ್ಷನ್ ಎಲ್ಲ ಚಲೋ ನಡೀತದ ರೀ. ಆಮೇಲೆ ನೀವು ಒಂದು ಟೈಮ್ ಬರ್ತದೆ ಸ್ಕೂಲ್ ಬಿಟ್ಟು ಹೊರಗೆ ಬರಬೇಕಾಗಿ ಬರ್ತದೆ, ಅವಾಗ ಹೆಂಗಿತ್ತು ನಿಮಗೆ? ಅವಾಗ ಸ್ಕೂಲ್ ಬಿಟ್ಟು ಹೊರಗೆ ಬರೋ ಕಾರಣ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅವ್ರು ಏನು ಪಾರ್ಲೆ ಏಜೆನ್ಸಿ ತಗೊಂಡ್ರಲ್ಲ ಅವ್ರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಕತ್ರು, ಸ್ಕೂಲ್ ಬಗ್ಗೆ ಗಮನವನ್ನು ಕೊಡೋದು ಬಂದ್ ಮಾಡಿದ್ರು. ಯಾಕಂದ್ರೆ ಅವರು ಇನ್ವೆಸ್ಟ್ ಮಾಡಿ ಅದನ್ನು ತಗೊಂಡಿರ್ತಾರೆ ಮತ್ತೊಬ್ಬರು ಸ್ನೇಹಿತರ ಜೋಡಿಗೆ, ಅವ್ರು ಬರೀ ಪಾರ್ಲೆ ಏಜೆನ್ಸಿ ಬಗ್ಗೆನೇ ಜಾಸ್ತಿಯಾಗಿ ಅವರು ವಿಚಾರ ಮಾಡಕತ್ರು, ಹೆಚ್ಚು ಕೆಲಸ ಅಲ್ಲೇ ಮಾಡಕತ್ರು, ಸ್ಕೂಲ್ನಲ್ಲಿ ಸ್ವಲ್ಪ ಬರೋದನ್ನು ಕಡಿಮೆ ಮಾಡಿದ್ರು ಅವರು. ಹಿಂಗಾಗಿ ನಾ ಸ್ಕೂಲ್ ನಡೆಸಿ ಮತ್ತು ಅವರಿಗೆ ಲಾಭವನ್ನು ಇಬ್ಬರು ಹಂಚಿಕೊಳ್ಳೋದು ಪರಿಸ್ಥಿತಿ ಬರಾಕತ್ತು. ಹಿಂಗಾಗಿ ಸ್ಕೂಲನ್ನು ನನಗೆ ಬೀಡಪ್ಪ ಅಂದಾಗ ಅವ್ರು ಒಪ್ಕೊಲಿಲ್ಲ, ಸ್ಕೂಲ್ ಬೀಡ ಅಂದಾಗ ಒಪ್ಕೊಲಿಲ್ಲ. ನಾನಾಗೆ ಬಿಡ್ತೀನಿ ಅಂದಾಗ ಅವ್ರು ಅವಾಗ ನಾ ತಗೋತೀನಿ ಅಂತ ಏಕೆಶೆ ಸ್ಕೂಲನ್ನು ತಗೊಂಡ್ರು. ಪಾರ್ಲೆ ಏಜೆನ್ಸಿಯನ್ನು ಅವಾಗ ಅವರು ಸ್ಕೂಲ್ ತಗೊಳ್ಳೋಂತಲೇ ಪಾರ್ಲೆ ಏಜೆನ್ಸಿಯನ್ನು ಬಿಟ್ಟು ಈಗ ಸ್ಕೂಲನ್ನು ಮಾತ್ರ ನಡೆಸುತ್ತಾರೆ. ಓಕೆ,
ಸರ್ ಈಗ ನೀವು ಅಲ್ಲಿ ಸ್ಕೂಲ್ ಬಿಟ್ಟ ತಕ್ಷಣ ಮತ್ತೇನು ನಿಮ್ದು ಮರ್ಯಾದ ಬರ್ತೀರಿ ಇಲ್ಲಿ ಹೊಸ ಸ್ಕೂಲ್ದು ಅನುಭವ ಹೆಂಗೈತೆ ನಿಮಗೆ? ಅಲ್ಲಿ ಸ್ಕೂಲ್ ಬಿಟ್ಟ ತಕ್ಷಣ ನಾವು ಒಂದು ವರ್ಷ ಕೊರೋನಾದಿಂದ ಮತ್ತೆ ಹಲವಾರು ಟೈಪ್ ಎಕ್ಸಾಮ್ಗಳನ್ನು ಬರೆದೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸಾಮ್ ಬರೆದೆ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ಸದ್ಯ ನಾನು ವರ್ಕ್ ಮಾಡ್ತಿದ್ದೇನೆ, ಮತ್ತು SBI ಲೈಫ್ ಇನ್ಶೂರೆನ್ಸ್ ಎಕ್ಸಾಮ್ ಬರೆದು ಅದನ್ನು ಕ್ಲಿಯರ್ ಆಗಿ SBI ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನ್ಯಾಷನಲ್ ಇನ್ಶೂರೆನ್ಸ್ದು ವೆಹಿಕಲ್ ಇನ್ಶೂರೆನ್ಸ್ದು ಎಕ್ಸಾಮ್ ಬರೆದು ಅದನ್ನು ಎಕ್ಸಾಮ್ ಕ್ಲಿಯರ್ ಆಗಿ ಒಂದೇ ಸಲಕ್ಕೇ ಮೂರು ಎಕ್ಸಾಮ್, ಕೊರೋನಾ ಟೈಮ್ನಲ್ಲಿ ಮೂರು ಎಕ್ಸಾಮ್ ಕ್ಲಿಯರ್ ಆಗಿ ನಾನು ಮೂರು ಥರದ ವೃತ್ತಿಗಳನ್ನು ಪ್ರಾರಂಭ ಮಾಡಕತ್ತಿ. ಏಜೆಂಟ್ ಆಗಿ ನನಗೆ ಹೊಸ ಒಂದು ವೃತ್ತಿ ಸಿಕ್ಕಿತ್ತು ನನಗೆ. ಸೊ ಡಿಫ್ರೆಂಟ್ ಇನ್ಕಮ್ ಸೋರ್ಸ್ ಆಫ್ ಮನುಷ್ಯಾಗ ಇರಬೇಕಂತ ಅನ್ನಿಸ್ತದೆ ನಿಮಗೆ? ಹಾಂ, ಇರಬೇಕಾಗತ್ತೆ. ಯಾಕಂದರೆ ಒಂದೇ ಇನ್ಕಮ್ ಮೇಲೆ, ಯಾಕಂದರೆ ನಮ್ಮ ಟ್ಯೂಷನ್ ಅಥವಾ ಸ್ಕೂಲ್ಗಳು ಒಂದು ವರ್ಷ ವಿದ್ಯಾರ್ಥಿಗಳು ಹೆಚ್ಚು ಬರ್ಬೋದು, ಒಂದು ವರ್ಷ ಕಡಿಮೆ ಬರ್ಬೋದು. ಅವಾಗ ನಮಗೆ ಭಾಳಷ್ಟು ಹಣಕಾಸಿನ ತೊಂದರೆ ಉಂಟಾಗ್ತದೆ. ಅದಕ್ಕೆ ನಾವು ಡಿಫ್ರೆಂಟ್ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಭಾಳ ಉತ್ತಮ ಅಂತ ತಿಳಿದು ಇವೆಲ್ಲ ಎಕ್ಸಾಮ್ಗಳನ್ನು ಕ್ಲಿಯರ್ ಆಗಿ ನಾನು ಇನ್ಶೂರೆನ್ಸ್ ಆಗಲಿ ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಆಗಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆಗಲಿ ಇದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಮಾಡ್ಕೊಂತ ಅವ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಿಮ್ಮ ಸ್ಕೂಲಿಗೆ ಹುಡುಗರನ್ನ ಹಚ್ಚಬೇಕು ಅಂತಂದ್ರೆ ಏನಂತ ಹೇಳ್ತೀರಿ ಈಗ ನೀವು ಪೇರೆಂಟ್ಸ್ಗಳಿಗೆ? ಹಾಂ, ನಮ್ಮ ಸ್ಕೂಲ್ನಲ್ಲಿ ಇರುವಂಥ ಸೌಲಭ್ಯಗಳನ್ನು ಹೇಳ್ತೀವಿ ನಾವು, ನಮ್ಮ ಟೀಚರ್ನಲ್ಲಿ ಕಲಿಸುವಂಥ ವಿಧಾನಗಳನ್ನು ಹೇಳ್ತೀವಿ. ಮತ್ತು ಸ್ಕೂಲ್ನಲ್ಲಿ ಇರುವಂಥ ನಾವು ಸಪ್ರೇಟ್ ಎರಡು ಕ್ಲಾಸ್ ಮೂರು ಕ್ಲಾಸ್ಗಳನ್ನು ಬೇರೆ ಬೇರೆ ಮಾಡಿ ಕಲಿಸ್ತೀವಿ. ಆಮೇಲೆ ಕಲಿಸುವಂಥ ವಿಧಾನಗಳನ್ನು, ಬುಕ್ಸ್ಗಳ ಬಗ್ಗೆ ಮಾದರಿಗಳನ್ನು, ಆಮೇಲೆ ನಾವು ನಡೆಸುವಂಥ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತೀವಿ, ಆ್ಯನಿವಲ್ ಡೇ ಬಗ್ಗೆ ಹೇಳ್ತೀವಿ, ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಇವನ್ನೆಲ್ಲ ಹೇಳಿ ಪಾಲಕರ ಮನ ಒಲಿಸಿ ಉತ್ತಮ ಶಿಕ್ಷಣ ಜೊತೆಗೆ ಉತ್ತಮ ಸಾಮಾಜಿಕ ಜವಾಬ್ದಾರಿಗಳನ್ನು ಬೆಳೆಸ್ಕೋಬೇಕಂತ ಏಕೆ ಪಾಲಕರಿಗೆ ಮನವರಿಸಿ ನಾವು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡ್ಕೋತೀವಿ. ಈಗ ಯಾರೋ ಒಬ್ಬರು ಬಂದು ನಿಮ್ಮ ಟ್ಯೂಷನ್ ಫೀಸ್ ಜಾಸ್ತಿ ಅದ ಅಥವಾ ನಿಮ್ದು ಸ್ಕೂಲ್ ಫೀಸ್ ಜಾಸ್ತಿ ಅದ, ಇನ್ನೊಬ್ರು ಯಾರೋ ಕಡಿಮೆ ರೊಕ್ಕ ಕೊಡಕತ್ತ ಅಂತ ಕಂಪೇರ್ ಮಾಡಿ ಮಾತಾಡಿದಾಗ ನೀವು ಅವರಿಗೆ ನನ್ನ ಅನುಭವಕ್ಕೆ ನೀವು ರೊಕ್ಕ ಕೊಡ್ಬೇಕಾಗ್ತದ ಅಂತ ಹೇಳುದು ಉದಾಹರಣೆ ಅದಾವೆ? ಹಾ, ಹಂಗ ಉದಾಹರಣೆ ಅದಾವ. ಈಗ ಕೆಲವೊಂದು ಕಡೆಗೆ ಫೀಸ್ ಕಡಿಮೆ ಇದ್ದಾಗ ಅಲ್ಲಿ ಸೌಕರ್ಯಗಳು ಕಡಿಮೆ ಇರ್ತಾವ. ಇಲ್ಲಿ ನಮ್ಮ ಫೀಸ್ ಜಾಸ್ತಿ ಇದ್ದಾಗ ಸೌಕರ್ಯಗಳು ಜಾಸ್ತಿ ಇರೋದ್ರಿಂದ ಜೊತೆಗೆ ಅನುಭವಗಳು ಜಾಸ್ತಿ. ಹೌದು, ಯಾಕಂದ್ರೆ ನಾವು ಕಳೆದ 10 ವರ್ಷಗಳಿಂದ ಸುತ್ತಮುತ್ತಲಿನ ಊರಿನಿಂದ ನಮ್ಮ ಸ್ಕೂಲಿಗೆ ವಿದ್ಯಾರ್ಥಿಗಳು ಬರ್ತಿದ್ರು. ಅದು ಅನುಭವದ ಆಧಾರದ ಮೇಲೆ ನಾವು ಈ ಸ್ಕೂಲನ್ನು ಶ್ರೀ ಕಲ್ಪವೃಕ್ಷ ಪೂರ್ವ ಪ್ರಾಥಮಿಕ ಸ್ಕೂಲ್ ಶಾರದಾ ಫೌಂಡೇಶನ್ ವತಿಯಿಂದ ಮಾರ್ಯಾಳೊಳಗೆ ನಾವು ಕಳೆದ 1 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಇನ್ನೊಂದು ಹೆಂಗದ ಅಂತಂದ್ರೆ ಸರ್, ಈಗ ನೀವು ಸಣ್ಣ ಹುಡುಗರ್ದ ಆಯ್ತಾ ಟ್ಯೂಷನ್ ಕಲಿಸ್ತೀರಿ, ಹತ್ತನತ್ತೆ ಕಲಿಸಿದ ಮೇಲೆ ನನ್ನ ಜವಾಬ್ದಾರಿ ಮುಗಿತಂದು ಬಿಡೋದಿಲ್ಲ. ಹುಡುಗರಿಗೆ ಮತ್ತೆ ಇನ್ನೂ ಏನಾದ್ರೂ ಮಾಡೋಣ, ಜಾಬ್ ರಿಲೇಟೆಡ್ ಹೆಲ್ಪ್ ಮಾಡೋಣ, ವೈಫೈ ಕೊಡೋಣ, ಹೊಸ ಯೋಜನೆಗಳನ್ನ ತರಕತ್ತೀರಿ, ಅದ್ರ ಬಗ್ಗೆ ನೀವು ಹುಡುಗರಿಗೆ ಏನು ಹೇಳ್ಬೋದು? ಹಾ, ಈಗ ಅದ 10th ಮುಗಿದ ತಕ್ಷಣ ಜವಾಬ್ದಾರಿ ಮುಗಿತಂತ ನಾನು ಹಿಂಜರಿಯತ್ತಿಲ್ಲ. ಯಾಕಂದ್ರೆ 10th ಮುಗಿದ ತಕ್ಷಣ ವಿದ್ಯಾರ್ಥಿಗಳು ನಂಗೆ ಭೇಟಿಯಾದಾಗ ಹೇಳ್ತಿರ್ತಾರೆ, ಸರ್ ಮತ್ತೊಂದು ಕೋಚಿಂಗ್ ಸೆಂಟರ್ ತೆಗೀರಿ, ಆರ್ಮಿ ಬಗ್ಗೆ ರಿಲೇಟೆಡ್ ನಮಗೆ ಎಕ್ಸಾಮ್, ನೀವು ಹೇಳೋ ಗಣಿತ ಭಾಳ ನಮ್ಗೆ ಇಷ್ಟ ಆಗ್ತದೆ, ಅಲ್ಲಿ ಕೋಚಿಂಗ್ ಎಕ್ಸಾಮ್ ಕೋಚಿಂಗ್ ಬಗ್ಗೆ ಹೇಳ್ರಿ ನಮಗೆ, ರಿಸೋನಿಂಗ್ ಮೆಂಟಲ್ ಎಬಿಲಿಟಿ ಇವನ್ನೆಲ್ಲ ನಮಗೆ ಹೇಳ್ಕೊಡ್ರಿ ಅಂತ ಈಗ ಭಾಳಷ್ಟು ವಿದ್ಯಾರ್ಥಿಗಳನ್ನ ಒತ್ತಾಯ ಮಾಡೋದ್ರಿಂದ ಇನ್ನೊಂದು ಕೆಲವೇ 6 ತಿಂಗಳಲ್ಲಿ ನಾನು ಆರ್ಮಿ ಕೋಚಿಂಗ್ ಸೆಂಟರ್ ಅನ್ನು ತೆಗಿಬೇಕು ಅನ್ನೋ ಉದ್ದೇಶ ಅದ. ಓಕೆ, ಒಂದು ಕಡೆ ನಿಮಗೆ ಆರ್ಮಿ ಕೋಚಿಂಗ್ ಸೆಂಟರ್ ಕೊಂಡರಿ, ಇನ್ನೊಂದು ಕಡೆ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಈ ಕಡೆ ನಿಮಗೆ ನಾಲೆಜ್ ಜಾಸ್ತಿ ಆಗಾಕತ್ತದ. ಸೊ ಇದ್ರದ್ದು ಎಜುಕೇಶನ್ ಭಾಳ ಇಂಪಾರ್ಟೆಂಟ್ ಅದ ರೀ ಈಗಿನ ಜನರೇಷನ್. ಫಾರ್ ಎಕ್ಸಾಂಪಲ್ ನನ್ನ ಏಜ್ ಇದ್ದ ಹುಡುಗರಿಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಸೊ ಅವ್ರಿಗೂ ನೀವು ಏನಾದರೂ ಎಜುಕೇಶನ್ ತ್ರೂ ಮಾಡಕ್ಕೆ ಟ್ರೈ ಮಾಡ್ಬೋದೇನ? ಇಲ್ಲ, ಹುಡುಗರಿಗೆ ಅಂತ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಹುಡುಗರು ಇನ್ನೂ ಸೆಟ್ಲ್ ಆಗಿರಂಗಿಲ್ಲ ಜೀವನದಲ್ಲಿ, ಆ ಥರದ ವಿಷಯಗಳನ್ನ ಅವ್ರು ತಲೆಯೊಳಗೆ ನಾವು ಮುಂಚೆನೇ ಹಾಕಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಒಂದು ಫ್ಯಾಮಿಲಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇರೋದು. ಹಾಂ, ಎಸ್, ಅಂಥ ವಿದ್ಯಾರ್ಥಿಗಳು ಮದುವೆಯಾಗಿ ಫ್ಯಾಮಿಲಿ ಇರ್ತಲ್ಲ, ಅಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಅಂಥ ಪಾಲಕರು ಯಾರೋ ನಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಸಜೆಷನ್ ಕೇಳಿದಾಗ ನಾವು ಅವ್ರಿಗೆ ಸಜೆಷನ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಯಾವುದ್ರಲ್ಲಿ ಮಾಡಿದರೆ ಉತ್ತಮ ರಿಟರ್ನ್ ಬರ್ತೈತೆ ಅನ್ನೋದ್ರ ನಾವು ಹೇಳ್ಕೊಡ್ತೀವಿ. ಒಂದು ಎಜುಕೇಷನ್ ಪರ್ಪಸ್ ಆಗಿ ನೀವು ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಅದು ರೆಡಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀರೇನ? ಅಂಥವ್ದು ಈಗ ಯಾವುದು ಅಂಥವ್ದು ಮಾಡಿಲ್ಲ. ಇನ್ನು ಮಾಡ್ಬೇಕಂತ ಅನ್ನಿಸ್ತದೆ ಏನ್ರಿ ಅದ? ಅಂಥದ್ದು ಅಭಿಪ್ರಾಯ, ಯಾಕಂದರೆ ನಾನು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ಎಲ್ಲ ನನ್ನ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಮುಂದಿನ ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ಈಗ ನಾನು ಆರ್ಮಿ ಕೋಚಿಂಗ್ ಸೆಂಟರ್ ತೆಗೆದ್ನಿ ಅಂದರೆ ನಾನು 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮಟ್ಟ ಅವ್ರಿಗೆ ನಾನು ಕೋಚಿಂಗ್ ಕೊಡಬೇಕಾಗ್ತದೆ. ಮತ್ತು ನಾನು ಮ್ಯೂಚುವಲ್ ಫಂಡ್ದು ಕೆಲವೊಂದು ಮೀಟಿಂಗ್ ಇರ್ತಾವೆ, SBI ಮೀಟಿಂಗ್ ಇರ್ತಾವೆ, ಅವಾಗ ಹೋಗಬೇಕಾದ ಸಂದರ್ಭಗಳು ಬರ್ತಾವೆ. ಅದಕ್ಕೆ ನಾನು ಅಂಥ ಕೋರ್ಸ್ಗಳ ಬಗ್ಗೆ ಇನ್ನೂ ಯಾವುದೋ ಆಲೋಚನೆಯನ್ನು ಹೊಂದಿಲ್ಲ. ಇನ್ವೆಸ್ಟ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಅದ? ಹಾಂ, ಜೀವನಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಈಗಿಂದನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದಾಗ ಜೀವನಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಇಷ್ಟೆಲ್ಲ ಈಗ ಸದ್ಯ ಸ್ಕೂಲನ್ನು ರೆಡಿ ಮಾಡಿದ್ದೇನೆ ಅನ್ನೋಕೆ ನಾನು ಯಾವಾಗಿಂದ ನಾನು ಪ್ರಾರಂಭ ಮಾಡಿದ್ದೇನಲ್ಲ ಟ್ಯೂಷನ್ ಹೇಳ್ದ, ಅವಾಗಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಅಂದರೆ ರೊಕ್ಕನ ಕೂಡಿಸ್ಕೊಂತ ಕೂಡಿಸ್ಕೊಂತ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಬಿಲ್ಡಿಂಗನ್ನು ಕಟ್ಟಿದೆ. ಹಂಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಇನ್ವೆಸ್ಟ್ಮೆಂಟ್ ಅನ್ನೋದು ಮುಖ್ಯ. ಯಾಕಂದ್ರೆ ಅಡಚಣೆ ಸಂದರ್ಭದಲ್ಲಿ ಆ ಇನ್ವೆಸ್ಟ್ಮೆಂಟನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೋದು. ಈಗ ಮಕ್ಕಳ ಶಿಕ್ಷಣದ ಖರ್ಚು ಅನ್ನೋದಕ್ಕಿಂತ ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಮಾತಾಡಬೇಕು. ಹಾಂ ಹಾಂ, ಹೌದು. ಯಾಕಂದ್ರೆ ನೀವು ಒಂದು ಇದೆ ಮಕ್ಕಳನ್ನು
ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನೋದನ್ನು ನೀವು ಗಾದೆ ಮಾತನ್ನು ಕೇಳಿರ್ಬೋದು. ಅದಕ್ಕೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡೋದಕ್ಕಿಂತ ಮುಂಚೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದರೆ, ಅವ್ರಿಗೆ ಶಿಕ್ಷಣಕ್ಕೆ ನಾವು ಖರ್ಚು ಮಾಡಿದರೆ ನಾಳೆ ಅವರು ಒಳ್ಳೆಯ ಉದ್ಯೋಗದಲ್ಲೇ ಸೇರ್ಬೋದು. ಅದರಿಂದ ಅವರು ಒಳ್ಳೆಯ ಸಂಬಳವನ್ನು ಪಡೆದುಕೊಂಡಾಗ ನಾವು ಏನು ಬೇಕು ಜೀವನದಲ್ಲಿ ಪಡ್ಕೋಬಹುದು. ಈಗ ಅಕಾಡೆಮಿಕ್ ರೆಕಾರ್ಡ್ಸ್ ಅನ್ನ ಸಕ್ಸಸ್ಗೆ ಕಾರಣ ಆಗೋದಿಲ್ಲ. ಹೌದು ಹೌದು ಹೌದು. ಸೊ ಅದಕ್ಕೆ ನೀವು ಏನು ಹೇಳ್ತೀರಿ, ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಬೇಡ ಅನ್ನೋದು ಹೇಳ್ಬೋದು. ಹೌದು ಹೌದು ಹೌದು. ಯಾಕಂದರೆ ಜೀವನ ಅನ್ನೋದು ಕೇವಲ ಮಾರ್ಕ್ಸ್ ಮೇಲೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದರೆ, ಯಾಕಂದರೆ ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೊದಲೇ ಹೇಳೋದು ಮೊದಲನೇ ಇನ್ನೊಂದು ಗಾದೆ ಮಾತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲೇ ಗುರು. ಹಂಗಾರೆ ತಾಯಿ ಏನು ಹೇಳ್ತಾಳಲ್ಲ ಮಕ್ಕಳು ಅದನ್ನು ಕೇಳ್ತಿರ್ತಾವೆ. ಹಂಗೆ ಬರೀ ಎಕ್ಸಾಮ್ ಬಗ್ಗೆ ಮಾರ್ಕ್ಸ್ ಬಗ್ಗೆ ಮಾತ್ರ ತಂದೆ ತಾಯಿಗಳು ಫೋಕಸ್ ಮಾಡಬಾರ್ದು, ಮತ್ತು ಮತ್ತೊಂದು ವಿದ್ಯಾರ್ಥಿ ಕಂಪ್ಯಾರಿಸನ್ ಮಾಡಬಾರ್ದು. ಯಾಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಯಾವುದು ಅಭಿರುಚಿ ಇರ್ತದಲ್ಲ ಅದ್ರ ಮೇಲಿಂದ ನಾವು ಏನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಟ್ಯೂಷನಲ್ಲಿ ಆಮೇಲೆ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ತೇವೆ, ಚಿತ್ರಕಲೆ ಸ್ಪರ್ಧೆಯನ್ನು ಹಮ್ಮಿಕೊಳ್ತೇವೆ, ಆಶುಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ತೇವೆ. ಈ ಥರದ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ನಡೆಸಿ ಮಕ್ಕಳ ಅಭಿರುಚಿಯನ್ನು ನಾವು ಗುರುತಿಸಿ ಆ ಅಭಿರುಚಿಗೆ ತಕ್ಕಂಗೆ ನಾವು ಶಿಕ್ಷಣ ಕೊಟ್ಟಿದ್ದೇ ಆದರೆ ಮಕ್ಕಳು ಸುಲಭವಾಗಿ ತಮ್ಮ ಜೀವನವನ್ನು ಯಶಸ್ವಿ ಪಡ್ಕೋತಾವೆ. ಸರ್, ನಿಮ್ಮ ಲೈಫ್ ಒಳಗೆ ಗೌರ್ಮೆಂಟ್ ಜಾಬ್ ಆಗೋದಿಲ್ಲ, ನೀವೆಲ್ಲ ಸೋಲ್ ಅಂತ ಒಪ್ಪೋದಿಲ್ಲ. ಸೊ ಈ ಹುಡುಗರಿಗೆ ನೀವು ಗೌರ್ಮೆಂಟ್ ಜಾಬ್ ಇಸ್ ನಾಟ್ ಗೋಲ್, ಸೊ ಎಜುಕೇಷನ್ ಇಸ್ ಗೋಲ್ ಅಂತ ನೀವು ಹೇಳ್ತಾ ಇದ್ದೀನಿ. ಹಾಂ ಹೌದು ಹೌದು, ಹೇಳ್ತಾ ಇದ್ದೀನಿ. ಯಾಕಂದರೆ ಎಜುಕೇಷನ್ ಅನ್ನೋದು ಬಗ್ಗೆ ಬರೀ ಶಿಕ್ಷಣ ಅನ್ನೋದು ಮಾರ್ಕ್ಸ್ ಬಗ್ಗೆ ಸೀಮಿತ ಆಗಬಾರ್ದು. ಎಲ್ಲದರಲ್ಲಿಯೂ ಶಿಕ್ಷಣ ಅನ್ನೋದು ಇರ್ತದೆ. ಒಬ್ಬನ ಕಡೆ ಚಿತ್ರಕಲೆ ಇರ್ತದೆ, ಒಬ್ಬನ ಕಡೆ ಯಾವುದೋ ಆಟದಲ್ಲಿ ಇರ್ತದೆ, ಇನ್ನೊಬ್ಬ ಮತ್ತೊಂದು ಸ್ಪರ್ಧೆಯೊಳಗೆ ಅವನು ಆಸಕ್ತಿ ಇರ್ತದೆ, ಮತ್ತೊಬ್ಬಗೆ ಹಾಡುವಂಥ ಆಸಕ್ತಿ ಇರ್ತದೆ. ಆ ಥರದ ಅಭಿರುಚಿಗಳನ್ನು ನಾವು ಹುಡುಕಿ ವಿದ್ಯಾರ್ಥಿಗಳಿಗೆ ಅದೇ ಅಭಿರುಚಿಯ ಪ್ರೇರಣೆಯನ್ನು ಕೊಟ್ಟಾಗ ವಿದ್ಯಾರ್ಥಿಗಳು ಅದೇ ದಾರಿಯೊಳಗೆ ಮುಂದೆ ಹೋದಲ್ಲಿ ಆ ವಿದ್ಯಾರ್ಥಿಗಳು ತನ್ನ ಜೀವನವನ್ನು ಸಾಧಿಸ್ಕೋಬೋದು. ಬಟ್ ಇದಕ್ಕೆ ಪೇರೆಂಟ್ಸ್ ಕಡೆಯಿಂದ ವಿರೋಧ ವ್ಯಕ್ತಾಗ್ತದೆ, ನೀವು ಓದಬೇಕಂತಾರೆ. ಹಾಂ, ಕೆಲವೊಂದು ಹಂತಗಳಲ್ಲಿ ಅಂದರೆ ಹತ್ತನೇ ತನಕ ನಾವು ಏನೇ ಇದ್ದರೂ ಹತ್ತನೇ ತನಕ ಕಂಪಲ್ಸರಿಯಾಗಿ ನಾವು ಓದಲೇಬೇಕು. ಆ ನಂತರ ನಮ್ಮ ಜೀವನದ ಗುರಿ ಏನದಲ್ಲ ಆ ಥರದ್ದು ನಾವು ಏನು ಮಾಡ್ಕೋ, ಗುರಿಗೆ ತಕ್ಕಂಗೆ ಅಭಿರುಚಿಗೆ ತಕ್ಕಂಗೆ ನಮ್ಮ ಗುರಿಯನ್ನು ಬದಲಾಯಿಸ್ಕೊಂಡು ಓದಿದ್ದೇ ಆದಲ್ಲಿ ನಾವು ಜೀವನವನ್ನು ಸಕ್ಸಸ್ ಆಗಿ ನಡೆಸ್ಬೋದು. ಓಕೆ, ನಿಮ್ಮ ಕಡೆ ಕಲಿತಿದ್ದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಒಳ್ಳೆ ಒಳ್ಳೆ ಪೊಸಿಷನ್ ಹೋಗಿರ್ಬೋದು, ಅಥವಾ ಕೆಲವೊಬ್ಬರು ಏನೇನೋ ತಪ್ಪು ಕೆಲಸಗಳು ಮಾಡ್ತಿರ್ಬೋದು, ಅವ್ರಿಗೆ ನೀವು ಈ ವಿಡಿಯೋ ಮೂಲಕ ಏನು ಹೇಳ್ಬೋದು? ಹಾಂ, ಈಗ ನೋಡಿ, ಅವಾಗ ಕಲಿಯುವಂಥ ದಿನಮಾನಗಳಲ್ಲಿ ನಾವು ಕಲಿಬೇಕು. ಯಾಕಂದರೆ ಒಮ್ಮೆ ಮಿಂಚೋದ ಕಾಲಕ್ಕೆ ವ್ಯತಿಸಿ ಫಲವಿಲ್ಲ. ನಾವು ಕಲಿಯುವಂಥ ದಿನಮಾನಗಳಲ್ಲಿನ ನಾವು ವಿದ್ಯಾಭ್ಯಾಸವನ್ನು ಕಟ್ಟುನಿಟ್ಟಾಗಿ ಕಲಿತು ಅಚ್ಚುಕಟ್ಟಾಗಿ ಗುರು ಹಿರಿಯರು ಹೇಳಿದಂಥ ಮಾರ್ಗದರ್ಶನದಲ್ಲಿ ಕಲಿತಿದ್ದೆ ಆದರೆ ನಮ್ಮ ಜೀವನ ಸಕ್ಸಸ್ ಆಗಿ ಆಗ್ತದೆ. ಈ ಕೆಲವು ವಿದ್ಯಾರ್ಥಿಗಳು, ನಾ ಕಲಿಸಿದಂಥ ವಿದ್ಯಾರ್ಥಿಗಳು ಆರ್ಮಿಯೊಳಗೆ ಏರ್ಫೋರ್ಸ್ ಒಳಗೆ ಹೋಗಿದ್ದಾರೆ, ಅಥವಾ ಸಿ ಪಿ ಮಾಡಿ ಕೆಲವೊಂದು ಟೈಪಿಸ್ಟ್ಗಳು ಆಗಿದ್ದಾರೆ. ಕೆಲವು ವಿದ್ಯಾರ್ಥಿಗಳನ್ನು ನೋಡಿದರೆ ಅವರು ಸರಿಯಾಗಿ ಅಭ್ಯಾಸ ಮಾಡಿಲ್ಲ, ಗೌಂಡಿತನಾನು ಮಾಡಾಕತ್ತಾರ, ಬೇರೆ ಬೇರೆ ಪೇಂಟ್ ಕೆಲಸ ಮಾಡಾಕತ್ತಾರ. ಅವಾಗ ನೋಡಿದಾಗ ನಂಗೆ ಬೇಜಾರಾಗ್ತದೆ. ಯಾಕೆ ಬೇಜಾರಾಗ್ತದೆ ಅಂದರೆ ಅವಾಗ ವಿದ್ಯಾರ್ಥಿಗಳಿಗೆ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು, ಆ ವಿದ್ಯಾರ್ಥಿ ಇನ್ನೂ ಚೆನ್ನಾಗಿ ಕಲ್ತಿದ್ರೆ ಅವನು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದ ಅಂತ ನನಗೂ ಒಂಥರ ಮನಸ್ಸಿನಲ್ಲಿ ಅಳಕು ಉಂಟಾಗ್ತದೆ. ಈಗ ನೋ ಒನ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ, ಈ ಗುರುನು ಅಷ್ಟೊಂದು ಪರ್ಫೆಕ್ಟ್ ಅಲ್ಲ ನನ್ನ ಪ್ರಕಾರ, ಅವರು ತಪ್ಪು ಮಾಡಿರ್ತಾರೆ. ನಿಮ್ಮ ಲೈಫ್ ಅಲ್ಲಿ ಏನು ತಪ್ಪು ಮಾಡಿದಿರಿ, ಆ ತಪ್ಪಿಂದ ಏನು ಕಲಿತೀರಿ? ನಾನು ನೋವನ್ ಆಗಲೇ ಹೇಳಿದ ತಕ್ಷಣ ನಿಮಗೆ, ನೋ ಒನ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಇಸ್ 100% ಪರ್ಫೆಕ್ಟ್. ಹಂಗೆ ನನಗೆ ಜೀವನದಲ್ಲೇ ಕೆಲವು ತಪ್ಪುಗಳಂದರೆ ನಾನು ಮಾಡಿದ್ದು ಒಂದನೇ ತಪ್ಪು, ನಾನು ಬಿ ಎಡ್ ಮುಗಿದ ತಕ್ಷಣ ಕೋಚಿಂಗ್ ಹೋಗಬೇಕಾಗಿತ್ತು. ನಾನು ದುಡ್ಡಿನ ಅನಿವಾರ್ಯ ಕಾರಣದಿಂದ ಕೋಚಿಂಗ್ ಹೋಗೋಕ್ಕಾಗಲಿಲ್ಲ. ಆ ಕೋಚಿಂಗ್ ಹೋಗಿದ್ದೆ ಆದಲ್ಲಿ ನಾನು ಒಬ್ಬ ಸರ್ಕಾರಿ ನೌಕರನಾಗಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ ಅಂತ ನನಗೆ ಅನಿಸ್ತದೆ. ಈಗ ನಾವು ಯಾವುದೋ ಒಂದು ವ್ಯಕ್ತಿನ ನಂಬಬೇಕಾದ್ರೆ ಬ್ಲೈಂಡ್ಲಿ ನಂಬಾರ್ದ್ರೆ ಅವ್ರು, ಸೊ ಆ ಥರ ನಂಬಿದೇರಿ, ಆ ಥರ ನಿಮಗೆ ಎಲ್ಲೊಂದು ಕಡೆ ಹೊಡೆದು ಬಿದ್ದಿರ್ತದೆ, ನೀವು ಅದನ್ನ ಹೊಡೆತನ ನೆನಪು ಮಾಡ್ಕೊಂಡು ಅವರಿಂದ ನಂದು ಇದಾಗಿ ತಂದಿಲ್ಲ, ನಿಮ್ಮನ್ನ ಓಣ ವ್ಯಕ್ತಿತ್ವ ಏನದ, ನಿಮ್ಮ ಎಫರ್ಟ್ ಮಾಡಿ ನೀವು ಬದುಕಾಕತ್ತೀರಿ ಈಗ. ಹೌದು ಹೌದು. ಸೊ ಆ ಥರ ಈಗ ಯಾರೋ ಒಬ್ಬರಿಂದ ನಮಗೆ ನೋವು ಆಗ್ಯದ ಅಂತ ಕುಂತಿರೋ ಹುಡುಗರಿಗೆ ನೀವು ಏನು ಹೇಳ್ಬೋದು? ಹಂಗೆ ಯಾರು ನಮ್ಮ ಜೀವನ ಪೂರ್ಣ ನಮ್ಮ ಜೊತೆಗೆ ಇರಕ್ಕೆ ಸಾಧ್ಯ ಇಲ್ಲ. ಈಗ ಜೊತೆಗೆ ನನ್ನ ಜೊತೆಗೆ ಇದ್ದಂಥ ವ್ಯಕ್ತಿ ಜೀವನ ಪೂರ್ಣ ನನ್ನ ಜೊತೆಗೆ ಇರ್ತಾನೋ ಸಾಧ್ಯತೆಗಳು ಕಡಿಮೆ. ಅದಕ್ಕೆ ನಮ್ಮ ಸಾಮರ್ಥ್ಯ ಏನದಲ್ಲ ಸಾಮರ್ಥ್ಯ ಜೊತೆಗೆ ನಾವು ಬದುಕಬೇಕು. ಯಾಕಂದರೆ ಈ ವ್ಯಕ್ತಿ ಒಂದು ಪೊಸಿಷನ್ದಾಗ ನಮ್ಮ ನಂಬಿಕೆಯನ್ನು ಗಳಿಸಿರ್ತಾನೆ, ಆದರೆ ಕೆಲವಾರು ವರ್ಷಗಳ ನಂತರ ಆ ವ್ಯಕ್ತಿ ನಂಬಿಕೆಯನ್ನು ಕಳ್ಕುವಂಥ ಸಾಧ್ಯತೆಯೂ ಇರ್ತದೆ, ಅಥವಾ ನಂಬಿಕೆ ಹೆಚ್ಚು ಮಾಡ್ಕೋಂಥ ಸಾಧ್ಯತೆಯೂ ಇರ್ತದೆ, ಅಥವಾ ಆ ವ್ಯಕ್ತಿನೇ ಇಲ್ಲದಾರುವಂಥ ಪರಿಸ್ಥಿತಿನೂ ಬರ್ತದೆ. ವ್ಯಕ್ತಿ ನಂಬಿಕೆ ಇರ್ತದೆ ಬಟ್ ಆ ವ್ಯಕ್ತಿನೇ ಇಲ್ಲ ಅಂದ್ರೆ ಆ ವ್ಯಕ್ತಿನೇ ಇಲ್ಲ ಅಂದಾಗ ನಮ್ಮ ಸಾಮರ್ಥ್ಯ ನಾವು ತೋರಿಸ್ಬೇಕಾಗ್ತದೆ ಅವಾಗ. ಅದಕ್ಕೆ ನಮಗೆ ಜೊತೆಗಾಗಿ ಪೂರ್ಣ ಪರಿಪೂರ್ಣವಾಗಿ ನಮ್ಮ ಜೀವನ ಇರಬೇಕಂದ್ರೆ ಸಾಮರ್ಥ್ಯದ ಜೊತೆಗೆ ಇರಬೇಕನ್ನೋದು ನನ್ನ ಅಭಿಪ್ರಾಯ. ಈಗ ಒಂದು ನಾಣ್ಯಕ್ಕೆ ಎರಡು ಮುಖಗಳು, ಹಂಗೆ ಒಂದು ಕತೆ ಎರಡು ಕತೆಗಳು ಇರ್ತವೆ. ಒಂದು ನಿಮಗೆ ಗೊತ್ತಿರೋ ಕತೆ, ಇನ್ನೊಂದು ಅವ್ರಿಗೆ ಗೊತ್ತಿರೋ ಕತೆ. ಎಸ್,
ಸೊ ಈ ಕಥೆಗಳ ಕುಂತು ಮಾತಾಡಿದ್ರ ಕೆಲವೊಂದು ಮನಸ್ತಾಪಗಳು ಮುಗಿದು ಬಿಡ್ತಾವ. ಖರೆ ಮುಗಿಯಾಕ ಮನುಷ್ಯ ಕೊಡೋದಿಲ್ಲ, ಅಹಂ ಇರ್ತದೋ ಅಥವಾ ಇನ್ನೊಂದು ಕಾರಣದಿಂದ ಕತೆ ಮುಗಿಸೋದೇ ಇಲ್ಲ. ಜೀವನ ಪರ್ಯಂತ ಅವ್ರು ಅದನ್ನ ದ್ವೇಷವನ್ನ ತಗೊಂಡ್ ಹೋಗ್ತಾರ. ನಿಮ್ ಸ್ಟೂಡೆಂಟ್ಗಳಿಗೆ ಈ ತರ ದ್ವೇಷ ಮಾಡ್ಬೇಡ್ರಿ ಅಂತ ನೀವ್ ಏನಾದ್ರು ಹೇಳ್ಬೋದೇನ? ಹಂಗೆ ದ್ವೇಷ ಅನ್ನುವಂಥದ್ದು ಯಾವುದೋ ಪದ ನನ್ನ ಜೀವನದಲ್ಲಿ ಇಲ್ಲೇ ಇಲ್ಲ. ಕಾಂಪಿಟೇಷನ್ ದ್ವೇಷಕ್ಕಿಂತ ಹೆಚ್ಚು ಸ್ಪರ್ಧಾ ಯುಗ, ಸ್ಪರ್ಧೆ ಮಾಡಬೇಕು. ಆ ವ್ಯಕ್ತಿಗಿಂತ ನಾ ಚೆನ್ನಾಗಿ ಕಲಿಸಬಲ್ಲೆ, ಆ ಶಾಲೆಗಿಂತ ನಾ ಚೆನ್ನಾಗಿ ಶಾಲೆಯನ್ನು ನಡೆಸಬಲ್ಲೆ, ಆ ವ್ಯಕ್ತಿಗಿಂತ ಚೆನ್ನಾಗಿ ಸೌಕರ್ಯಗಳನ್ನು ನಾ ಕೊಡಬಲ್ಲೆ ಅನ್ನೋದ್ರ ಮೂಲಕ ನಾವು ಸ್ಪರ್ಧೆ ಯುಗದಲ್ಲಿ ಸ್ಪರ್ಧಾತ್ಮಕ ಮನೋಭಾವದಿಂದ ನಾವು ಮುಂದೆ ಹೋದದ್ದೇ ಆದಲ್ಲಿ ಸಾಧನೆ ಮಾಡಬಹುದು. ನಿಮಗೆ ಏನಂತಂದ್ರೆ ಸ್ಪರ್ಧಾತ್ಮಕ ಬೆಳವಣಿಗೆ ಇರಲಿ, ದ್ವೇಷದ ಬೆಳವಣಿಗೆ ಬೇಡ. ಇದನ್ನು ಹುಡುಗರೇ ಅಂದ್ರೆ ಇದ ನಿಮ್ಮ ಜೀವನ ಅಂತ ಹೇಳಕತ್ತಿಲ್ಲ. ಸ್ಕೂಲ್ ಒಳಗೆ ಎಲ್ಲಾ ಕಡೆ ಹುಡುಗರು ಇರ್ತಾರೆ, ಒಬ್ಬ ಟಾಪರ್ ಇನ್ನೊಬ್ಬ ಕಾಂಪಿಟೇಟರ್ ಇರ್ತಾರೆ. ಸೊ ಅದು ಸ್ಪರ್ಧಾತ್ಮಕ ಬೆಳವಣಿಗೆ ಆಗಬೇಕು. ದ್ವೇಷದ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ದ್ವೇಷದಿಂದ ನಾವು ಏನನ್ನು ಸಾಧಿಸಲು ಸಾಧ್ಯ ಇಲ್ಲ. ನಾವು ಸ್ಪರ್ಧೆಯಿಂದ ಗೆಲುವು ಸೋಲು ಇದ್ದೇ ಇರ್ಬೋದು, ಬಟ್ ಸ್ಪರ್ಧಾತ್ಮಕವಾಗಿ ಬೆಳೆದಿದ್ದೇ ಆದಲ್ಲಿ ಮತ್ತೊಬ್ಬನ ಜೊತೆ ಸ್ಪರ್ಧೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗೆ ನಾವು ಸ್ಪರ್ಧೆ ಮಾಡ್ಕೋಬೇಕು. ಯಾಕಂದ್ರೆ ಈ ಹೋದ ವರ್ಷ ನಾವು ಹೆಂಗಿದ್ದು, ಈ ವರ್ಷ ಯಾವ ಥರ ಆಗೇವು, ನೆಕ್ಸ್ಟ್ ಇಯರ್ ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ನಮ್ಮ ಒಳಗೆ ನಾವು ಸ್ಪರ್ಧೆ ಇಟ್ಟರೆ ಅದು ಒಂದು ಅತ್ಯಂತ ಉತ್ತಮವಾದ ಕೆಲಸ ಅಂತ ಹೇಳ್ಬೋದು. ನಿಮ್ಮ ಜೀವನದೊಳಗ ಒಬ್ಬ ವ್ಯಕ್ತಿ ಬರ್ತಾರೆ, ನಿಮ್ಮ ಜೀವನಕ್ಕೆ ಚೇಂಜ್ ಮಾಡ್ತಾರೆ, ನೀವು ಇವತ್ತಿರೋ ಈ ಪೊಸಿಷನ್ಕ ಅವರ ಕಾರಣ. ಸೊ ಅಂತ ವ್ಯಕ್ತಿಗೆ ನೀವು ಈ ವಿಡಿಯೋ ಮೂಲಕ ಯಾವ ಥರ ಥ್ಯಾಂಕ್ಸ್ ಹೇಳ್ಬೋದು? ಹಾಂ, ನನ್ನ ವ್ಯಕ್ತಿ ಜೀವನಕ್ಕೆ ಬರ್ತಾರೆ ಅಂದ್ರೆ ನಮ್ಮ ಕಲ್ಲೋಳಿ ಮೊರಾರ್ಜಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಆರ್ ವೈ ಗಂಗರೆಡ್ಡಿ ಸರ್ ಮತ್ತು ನನ್ನ ಆತ್ಮೀಯರಾದಂಥ ಈಗ ದುಃಖದ ಸಂದರ್ಭ. ಯಾಕಂದರೆ ಅವರು ಈಗ ಇಲ್ಲ, ಬಿ ಆರ್ ಬಕರಿ ಸರ್ ಅಂತ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಫಸ್ಟ್ ಡಿವಿಜನಲ್ ಕ್ಲಾರ್ಕ್ ಅಂತ ಕೆಲಸ ಮಾಡ್ತಿದ್ರು ಅವರು. ಮತ್ತು ನಮ್ಮ ಶೇಗುಣಿ ಸರ್ ಅವರು ಕಲ್ಲೋಳಿ ಮೊರಾರ್ಜಿ ಸ್ಕೂಲ ಪ್ರತಿ ಸಿಬ್ಬಂದಿಗೂ ನಾನು ಧನ್ಯವಾದ ಹೇಳಕ್ಕೆ ನೆನಪಿಟ್ಬಿಡ್ತೀನಿ. ಮತ್ತು ಆ ಸಿಬ್ಬಂದಿಯನ್ನು ಪ್ರತಿ ಕ್ಷಣನೂ ನಾನು ನೆನಪಿಟ್ಕೋತೀನಿ. ಓಕೆ, ನಿಮ್ಮ ಜೀವನಕ್ಕೆ ಈಗಿರೋ ಪೊಸಿಷನ್ಗೆ ಒಬ್ಬ ಒಳ್ಳೆ ಗೆಳೆಯನ ಅವಶ್ಯಕತೆನೇ ಇತ್ತು, ಆ ಥರ ಒಬ್ಬ ಯಾವುದೇ ಗೆಳೆಯನ್ನು ನೀವು ನೆನಪು ಮಾಡ್ಕೋಬೋದೇನಾ ವಿಡಿಯೋ ಒಳಗೆ? ಹಾಂ, ಮಾಡ್ಕೋಬೋದು. ಯಾಕಂದರೆ ನನಗೆ ಏನೋ ತೊಂದರೆ ಆದಾಗ, ನನಗೆ ನೋವಾದಾಗ, ಕಷ್ಟ ಆದಾಗ, ಫೈನಾನ್ಷಿಯಲಿ ನನಗೆ ತೊಂದರೆ ಆದಾಗ ನಾ ಗೆಳೆಯ ಅನ್ನೋಕ್ಕಿಂತ ನನ್ನ ಗುರುನ ಅಂತ ಕರಿತಿದ್ನಿ, ಬಿ ಆರ್ ಬಕರೆ ಸರ್ ಅಂತಿದ್ರು, ಅವರನ್ನೇ ನಾನು ನೆನಪು ಮಾಡ್ಕೋತೀನಿ. ಬಟ್ ಈಗ 3 ವರ್ಷ ಆಯಿತು ಅವ್ರು ತಿರ್ಕೊಂಡ್ರು ಆಕ್ಸಿಡೆಂಟಲ್ಲಿ. ಅವ್ರು ತಿರ್ಕೊಂಡಾಗಿಂದ ನನಗೆ ಬಹಳಷ್ಟು ದುಃಖ ಐತಿ. ಜೀವನದಲ್ಲಿ ಏನೂ ಇಲ್ಲಪ್ಪ, ನಾವೇನು ಗಳಿಸ್ತೀವಿ ಆ ವ್ಯಕ್ತಿಗಳು ಮಾತ್ರ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದನ್ನು ನಾ ಅವರಿಂದ ಕಲಿತೆ. ಈಗ ಒಳ್ಳೆ ಸಮಯ ಇದ್ದಾಗ ಎಲ್ಲರೂ ಬರ್ತಾರೆ, ಒಂದ್ ಕಡೆ ಹಣ ಇದ್ದಾಗ ಎಲ್ಲರೂ ಬರ್ತಾರೆ, ಸಕ್ಸಸ್ ಆಗುವಾಗ ಎಲ್ಲರೂ ಬರ್ತಾರೆ, ಫೇಲ್ಯೂರ್ ಆದಾಗ ಕೆಲವೊಂದ್ ಜನ ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೂ ಫೇಲ್ಯೂರ್ ಒಳಗೂ ನಿಮ್ ಜೊತೆ ಇದ್ದು, ನಿಮ್ ಸಕ್ಸಸ್ ಒಳಗೂ ನಿಮ್ ಜೊತೆ ಇದ್ದು, ನೀವು ಈಗ ತಪ್ಪು ಮಾಡಿರೋ ನಿಮಗ ಹಿಂದೆ ಮುಂದೆ ನೋಡಿದ ನಿಮ್ಮನ್ನ ಬೈದ ತಿದ್ದುವಂತ ವ್ಯಕ್ತಿಗಳು ಯಾರಾದ್ರೆ ನಿಮ್ಗೆ? ಹೌದು, ಆದಾರ ನಮ್ಮ ತಂದೆ ತಾಯಿಗಳ ಜೊತೆಗೆ ನನ್ನ ತಂದೆ ತಾಯಿ ಅಷ್ಟೇ ಪ್ರೀತಿ ವಿಶ್ವಾಸ ಮಾಡುವಂತ ರಮೇಶ್ ಹೊಸಕೋಟಿಯವರು ಮತ್ತು ನಮ್ಮ ಅಕ್ಕ ಗೀತಾ ಹೊಸಕೋಟಿಯವರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ನೀವು ಏನೋ ಒಂದು ಹೊಸ ಹೊಸ ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾವು ವಿಡಿಯೋ ಮಾಡ್ಬೇಕಂತ ಪ್ರಾರಂಭ ಮಾಡಿದಾಗ ನಾವು ಬಂದು ನಿಮ್ಮನ್ನ ಭೇಟಿ ಆಗ್ತೇವೆ, ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಿ. ಅದೇ ಥರ ನಿಮ್ಮ ತಲೆಯವರು ಹೊಸ ಹೊಸ ವಿಚಾರ ಬಂದಾಗ ಯಾವ ವ್ಯಕ್ತಿ ನೀವು ನೆನಪು ಮಾಡ್ಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀರಿ? ಅದೇ ಮುಖ್ಯವಾಗಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಸಹೋದರರಾದಂಥ ಮನೋಜ್ ಬೊಮ್ಮನಹಳ್ಳಿ, ಆನಂತರ ತದನಂತರದಲ್ಲಿ ರಮೇಶ್ ಹೊಸಕೋಟಿ, ಗೀತಾ ಹೊಸಕೋಟಿ ಇವ್ರ ಜೊತೆಗೆ ನಾನು ಡಿಸ್ಕಷನ್ ಮಾಡಿ ಯಾವುದೋ ಮುನ್ನೆಚ್ಚರಿಕೆಯಾಗಿ ಮುಂದೆ ಹೆಜ್ಜೆ ಇಡಬೇಕಂದ್ರೆ ಇವು 5-6 ಮಂದಿ ಡಿಸಿಷನ್ ತೊಗೊಂಡೇ ನಾನು ಮುಂದೆ ಹೆಜ್ಜೆ ಇಡ್ತೀನಿ. ಓಕೆ, ಪ್ರತಿಯೊಬ್ಬರನ್ನು ಸಜ್ಜನರ ಸಂಘ ಇರಲೇಬೇಕು. ಇರಲೇಬೇಕು. ಸೊ ಅಂತ ಸಜ್ಜನ ಸಂಘದಿಂದನೇ ಇವತ್ತು ನೀವು ಸಕ್ಸಸ್ ಆಗಿದ್ದೀರಿ. ಕೇವಲ ಗುರುರಾಜ್ ಅವರು ಒಬ್ಬರ ಮಾಡಿಲ್ಲ, ಇವ್ರ ಹಿಂದೆ ಹಲವಾರು ಜನರ ಪ್ರಯತ್ನ, ನನ್ನ ಹಿಂದೆ ನಮ್ಮ ತಂದೆ ತಾಯಿಗಳ ಪ್ರಯತ್ನ ಇದೆ, ನಮ್ಮ ಸಹೋದರನ ಪ್ರಯತ್ನ ಇದೆ, ನಮ್ಮ ಸಹೋದರ ಮಾವಾದಂತ ರಮೇಶ್ ಹೊಸಕೋಟಿ ಹಾಗೂ ಗೀತಾ ಹೊಸಕೋಟಿ ಅವರ ಸಹೋದರರಾದಂಥ ನಾಗೇಶ್ ಹೊಸಕೋಟಿ ಅವರು ಕೂಡ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಅವರು ಫೈನಾನ್ಸಿಯಲಿ ಬಹಳಷ್ಟು ಸಪೋರ್ಟ್ ಕೊಟ್ಟಾರೆ, ಮೊರಲ್ ಆಗಿ ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ನೀವು ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಕೆಲವೊಂದು ಕೆಲಸ ಮಾಡ್ತೀವಿ ಕೊರೋನಾ ಟೈಮ್ ಒಳಗೆ, ಅವ್ರ ಇವ್ರ ಅಕೌಂಟಿಗೆ ಸ್ವಲ್ಪ ಅಮೌಂಟ್ ಸಹಾಯ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಈ ಸಹಾಯ ಪಡೆದಂತ ಕೊಡೋಕ್ಕಿಂತ ಮುಂಚೆ ಸಹಾಯ ಪಡೆಯುವಂಥ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾನೆ. ಸಹಾಯ ಪಡೆಯುವಂಥ ವ್ಯಕ್ತಿ ಎಲ್ಲ ಸಂದರ್ಭದಲ್ಲಿ ಒಂದೇ ಥರ ಇರಬೇಕು. ಯಾಕಂದರೆ ಒಂದ್ಸಲ ಸಹಾಯ ಪಡ್ಕೊಂಡು ಆದ ತಕ್ಷಣ ಆ ವ್ಯಕ್ತಿ ಮುಂದಿನ ಹಂತಕ್ಕೆ ಹೋದಂದ್ರೆ ಸಹಾಯ ಮಾಡಿದಂಥ ವ್ಯಕ್ತಿಯನ್ನು ಮರಿಬಾರ್ದು ಅನ್ನೋದು ಅಭಿಪ್ರಾಯ. ಯಾಕಂದರೆ ಸಹಾಯ ನಾವು ಕೆಲವೊಬ್ಬರ ಕಡೆ ಪಡ್ಕೊಂಡಿವಿ. ಈಗ ನಾನು ಇಷ್ಟೆಲ್ಲ ಬೆಳಿಬೇಕಂದ್ರೆ ಒಬ್ಬನೇ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಹಿಂದೆ ಹೇಳಿದಂಥ ಈ ಹಲವಾರು ಹೆಸರುಗಳನ್ನು ಹೇಳಿದ್ದೇನೆ, ಅವರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಆ ಸಹಾಯ ಪಡ್ಕೊಂಡು ನಾನು ಯಾವಾಗಲೂ ಜೀವನ ಪರ್ಯಂತ ಅವ್ರಿಗೆ ಕೃತಜ್ಞತೆಯಾಗಿ ಇದ್ದೇ ಇರ್ತೀನಿ. ಹಂಗೆ ಸಹಾಯ ಯಾರು ಪಡ್ಕೊಂಡಿರ್ತಾರಲ್ಲ ಅವ್ರ ಕೃತಜ್ಞತೆ ಇರ್ಬೇಕಂತ ನಾ ಹೇಳ್ತೀನಿ. ಈಗ ಯಾರೊಬ್ರು ಕೃತಜ್ಞತೆಯಿಂದ ಇಲ್ಲ ಅಂತಂದ್ರೆ ಅವರಿಂದ ನೀವು ಇನ್ನೊಬ್ರಿಗೆ ಸಹಾಯ ಮಾಡೋದ್ರೆ ಹಿಂಜರಿಕೆ ಆಗ್ಬಿಡ್ತಾರೆ. ಆಗುತ್ತೆ, ಹಂಗಾಗಿ ಹಾಗೆ ಆಗುತ್ತೆ. ಯಾಕಂದ್ರೆ ಸಹಾಯ ಮಾಡಿದಂತ ವ್ಯಕ್ತಿ ಕೃತಜ್ಞತೆ ಇಲ್ಲ ಅಂದಾಗ ಇನ್ ಯಾಕೆ ಮಾಡೋದು ಬಿಡಪ್ಪ, ಸಹಾಯ ನಮ್ಮದು ನಾವು ನೋಡ್ಕೊಂಡು ಬಿಡೋಣ ಅಂತ ಮನೋಭಾವನೂ ಕೆಲವೊಂದ್ಸಲ ಬಂದದ.
ಕಡೆಗೆ ಈ ವಿಡಿಯೋ ಮುಗಿಸೋಕ್ಕಿಂತ ಮೊದಲು ನಿಮಗೆ ಯಾವ ಥರ ಅನ್ನಿಸ್ತೀರಿ ಈ ವಿಡಿಯೋ ಎಲ್ಲ ಮಾಡಿದ್ಮೇಲೆ? ಈ ವಿಡಿಯೋ ಮಾಡಿದ ತಕ್ಷಣ ನನಗೆ ಏನು ಅನ್ನಿಸ್ತಪ್ಪ ಅಂದ್ರೆ ನನ್ನ ಜೀವನವನ್ನು ರಿವೈಂಡ್ ಮಾಡಿದಂಗೆ ಆಯಿತು. ನಾ ಮಾಡಿದ ಕೆಲಸಗಳನ್ನು, ನಾ ಮಾಡಿದ ತಪ್ಪುಗಳನ್ನು, ನಾನು ಜೀವನದಲ್ಲಿ ವಹಿಸಿದಂಥ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳು ಮತ್ತೆ ಮತ್ತೆ ನೆನಪು ಬಂದರು. ನನಗೆ ಭಾಳಷ್ಟು ಖುಷಿ ಆಯಿತು ಈ ವಿಡಿಯೋದಿಂದ. ಓಕೆ, ಈ ಕೇಶವ್ಗ ನನಗೆ ನೀವು ಏನು ಹೇಳ್ಬೋದು? ಹಾಂ, ಕೇಶವ್ಗ ಮತ್ತು ನಿಮಗೆ ಏನು ಹೇಳಬೇಕಂದ್ರೆ ಇಂಥ ಈ ಪ್ರತಿ ಇದನ್ನು ಕಥಾ ಪ್ರಪಂಚ ಅನ್ನುವಂಥದ್ದು ನೀವು ಮಾಡಕತ್ತಿರಲ್ಲ, ಭಾಳಷ್ಟು ಖುಷಿ ಅದ. ಇದು ಅತಿ ಅದ್ಭುತವಾಗಿ ನಿಮ್ಮ ಇಂಥ ಹಲವಾರು ವ್ಯಕ್ತಿಗಳ ಸಂದರ್ಶನ ಮಾಡಿ ಅದರಿಂದ ಹಲವಾರು ಮಕ್ಕಳಿಗೆ ಆಗಲಿ ಅಥವಾ ಹಲವಾರು ಇದನ್ನು ನೋಡುವಂಥ ವ್ಯಕ್ತಿಗಳಿಗಾಗಲಿ ಮಾರ್ಗದರ್ಶನ ಸಿಗಲಿ ಮತ್ತು ನಿಮಗೂ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಓಕೆ, ಈ ವಿಡಿಯೋ ಮೂಲಕ ಲಾಸ್ಟ್ ಆಗಿ ನಿಮ್ಮ ವಿದ್ಯಾರ್ಥಿಗಳು ನೀವು ಏನು ಹೇಳ್ತೀರಿ? ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿಪ್ಪ ಅಂದರೆ ನಾನು ಈ ವಿದ್ಯೆ ಅನ್ನೋದಷ್ಟೇ ಫೈನಲ್ ಅಲ್ಲ, ಯಾವುದ ಶಿಕ್ಷಣ ಅನ್ನೋದಷ್ಟೇ. ನಾವು ಯಾವುದ್ರೊಳಗೆ ಆಸಕ್ತಿ ಇರ್ತಿಲ್ಲ ಅದನ್ನು ನಾವು ಚೂಸ್ ಮಾಡಿಕೊಂಡು ನಾವು ನಡೀಬೇಕಂತ ಹೇಳ್ತೀನಿ. ಮತ್ತು ಸಣ್ಣ ಮಕ್ಕಳಿಗೆ ಈಗ ನೋಡಿರಿ, ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಕನ ಕೈಯಾಗಿ ಸಿಕ್ಕಾಗ ಅವ ವಿದ್ಯಾರ್ಥಿ ಏನೋ ತಪ್ಪು ಮಾಡಿದಾಗ ಬಡಿಯೋದು ಹೊಡೆಯೋದು ಮಾಡ್ತಿರ್ತಾರೆ ಅಥವಾ ಬೈಯೋದು ಮಾಡ್ತಿರ್ತಾರೆ, ಅದನ್ನು ತಡ್ಕೊಂಡು ನಾವು ಮುಂದೆ ನುಗ್ಗಿದ್ರೆ ನಾವು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ. ಓಕೆ, ಧನ್ಯವಾದ ಸರ್. ಧನ್ಯವಾದ.